श्रीमान वेंकटनाथार्य कवितार्किक केसरी वेदांताचार्य वर्यो मे सन्निधत्ता सदा हृदि ज्ञानानंदमय देव निर्मलस्फटिकाकृति आधार सर्विद्यानाम हयग्रीमुपास्महे कूजन्तं राम रामे इति मधुरं मधुराक्षरं आरुह्य कविता शाखां वंदे वाल्मीकि कोकिलं वाल्मीकेर्मुनिसिंहस्य कविता वनचारिणः शुण्वरामक कोनयाच परातिम यह पिवन सतत रामचरितामृतसागरम अतृप्तस्त मुनि वंदे प्राचेरसमकमशम गोष्पीशं वशी कृतराक्षस रायण महामारत् वंदे ननात्मज मंजनानंदनम वीर जानकी शोकनाशनम कवीशम्क्षंता वंदे लंका भयंकर आमिषीकृतमार्ताण्डं गोष्पदीकृतसागरं तणीकृतदशग्रीवम् आञ्जनेयं नमाम्यहं मनोजवं मारुतुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि उल्लङ्घ्यसिन्धोस्सलिलं सलिलं यशोकवन्यं जनकात्मजायाः आदायितेनैव लङ्काहं नमामि तं प्राञ्जलिराञ्जनेयं కాంచనీనేయమచుపాటలాలం కాద్రిమనీయ విగ్రహం వాసనం భావయామి పవమానందనం ఎత్ర కీర్తనం తత్ర రఘునాథకీర్తనం తృతమస్తకాంజలిం బాష్పవారి పరిపూర్ణలోచనం మారుతిన్నమత రక్షకం వేదవేద్యే పర పుంసి జాతే దశరథాత్మజే వేద ప్రాచేత సాదాయి సాక్షా చరితం చరిత శతకోటి ప్రవిస్తరం ఏకైకమక్షరం ప్రోక్తం మహాపాతకనాశనం శృణ్వన్ రామాయణం భక్త పాదం పదమే వాసయా బ్రహ్మణస్థానం బ్రహ్మణా పూజ్యరే సుదా వాల్మీకి సంభూత రామసాగరకామి భువనం పుణ్య రామాయణ రామాయణమహానది శ్లోకసారసమాకీర్ణం సంకులం కాండగ్రాహమహాము వందే రామాయణార్ నవం వ్యకర్ణాజలిసంపుటైర సమ్యక్ విపత్తి ఆదరా వాల్మీకేదనవిందకళితం రామాయణాఖ్యం మధు జన్మవ్యాధరా విపత్తి రుణ అత్యంత సోపద్రవం సంసారం సవిహాయ గతి పమాన్ విష్ణో శాశ్వతం తదుపగత సమాసన్ధం सममधुरोपनतावाक्यबद्धम रघुवरचरतणीतम दिशायधं सीराघवं दशरथात्मजम प्रमे सीतापतिम रघुकुलावयरत्नीपं आजाबारिताक्षं रामं दिशाचल विनाशक नमा वैदे सहित शरद्रुमतले हई मे महामंडपे मध्ये पुष्पकमा मणिमये वीरासने सुस्थित प्रभंजन प्रभंजनसुते तत्व मुनिभ्य पद <coughs> व्याख्या भरताधि रामं भजे श्याम श्रीरामण परब्रह्मणे हाँ। श्रीरामचंद्रपरब्रह्मणेन महाव तपस्वाध्याय नरत तपस्वी नारदं नारद परप्रछ वाल्मीकि मुनिपुंग तपस्वाध्यायतम

ಬೇಗ ಓಡಿಸ್ಬೇಕಾಯಿತು ಒಂದು ಘಟ್ಟಕ್ಕೆ ನಿಲ್ಲಿಸಬೇಕು ಅಂತ ಇವತ್ತು ಸ್ವಲ್ಪ ಹಿಂದಕ್ಕೆ ತಗೊಳ್ತೇನೆ ರಾವಣ ಸೀತೆಯನ್ನು ಎಂದಿನಂತೆ ಪ್ರಾತಃ ಕಾಲ ಬಂದು ನೋಡಿ ಅವಳನ್ನು ನೀನು ಮನಸ್ಸು ಬದಲಾವಣೆ ಮಾಡಿದ್ದೀಯಾ ಅಂತ ಕೇಳುವಂಥ ಸಂದರ್ಭ ಒಬ್ಬರು ಮನೆಯಲ್ಲಿ ಪಟ್ಟಾಭಿಷೇಕ ಮಾಡ್ತಿದ್ದರು ಪಟ್ಟಾಭಿಷೇಕ ಮಾಡ್ತಿದ್ದವರಿಗೆ ರಾಮಾಯಣದ ಕಥೆಯೇ ಗೊತ್ತಿಲ್ಲ ಅವರೇ ಓದ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಟಿ ವಿದಲ್ಲಿ ಏನಪಪ್ರಚಾರಗಳು ಡಿಸ್ಕಷನ್ಸ್ ಬರ್ತವೆ ಅದನ್ನು ಕೇಳಿಕೊಂಡು ಅವರು ಇದ್ದು ಯಾರೋ ಅದು ನೋಡಿದವರು ಬಂದು ಹೇಳಿದ ಮಾತು ನನ್ನ ಪ್ರಶ್ನೆ ಕೇಳಿದರು ಓದಿದವರು ಅಲ್ಲಿ ಕೂತು ಹತ್ತು ಜನಕ್ಕೆ ಭೋಜನಕ್ಕೆ ಮುಂಚೆ ಹೇಳ್ತಾ ಇದ್ದಾರೆ ಏನಂತ ರಾವಣ ಎಷ್ಟು ಧರ್ಮಾತ್ಮ ಹತ್ತು ತಿಂಗಳು ತನ್ನ ಅರಮನೆಯಲ್ಲಿ ಅಶೋಕವನದಲ್ಲಿದ್ದು ಸೀತೆಯನ್ನು ಒಮ್ಮೆಯೂ ಮುಟ್ಟಲಿಲ್ಲವಲ್ಲ ಆ ಸೀತಾದೇವಿ ಅವನನ್ನೇ ಒಲಿದು ಮದುವೆಯಾಗಿದ್ದರೆ ರಾಮನನ್ನು ಬಿಟ್ಟು ಇನ್ನೆಷ್ಟು ಸುಖವಾಗಿ ನೋಡಿಕೊಳ್ತಾ ಇದ್ದ ಆ ರಾಮನನ್ನು ಸೀತಾದೇವಿ ಅಗ್ನಿ ಪ್ರವೇಶ ಮಾಡಬೇಕಾಯಿತು ಪಾತಾಳಕ್ಕೆ ಹೋಗಬೇಕಾಯಿತು ರಾಮನೇ ವಿಲನ್ ರಾವಣನೇ ಜಂಟಲ್ಮನ್ ಇದು ಪಾರಾಯಣ ಮಾಡುವರು ಈ ರೀತಿ ಮಾತನಾಡ್ತಾ ಇದ್ದರು ಇದು ತುಂಬ ಆಪ್ತರ ಮೂಲಕವಾಗಿ ನನ್ನ ಕಿವಿಗೆ ಬಿತ್ತು ಇದು ಯಾರು ಕಿವಿಯಲ್ಲಿ ಕೇಳಿಸ್ಕೊಂಡ್ರು ಅವ್ರಿಗೆ ಸಕ್ಕಮಟ್ಟಿಗೆ ಅವರು ಉತ್ತರ ಕೊಟ್ಟಿದ್ದಾರೆ ಇದು ನ್ಯಾತಿ ಕೇಳ್ತೇವೆ ಅಂದರೆ ವಿದ್ಯಾವಂತರು ಓದಿದವರು ಪರಂಪರೆಯಿಂದ ರಾಮ ಭಕ್ತರ ಮನೆಯಲ್ಲಿ ಬಂದವರು ವೈದಿಕರ ಮನೆಯಲ್ಲಿ ಈ ಗತಿಯಾದರೆ ಉಳಿದವರ ಸ್ಥಿತಿ ನಾವು ಏನು ಹೇಳಬೇಕು ಯೋಚನೆ ಮಾಡಿಕೊಳ್ಳಿ ಅಂದರೆ ಅಪಪ್ರಚಾರ ಎಷ್ಟು ವೇಗದಲ್ಲಿ ಸಾಗ್ತಾಯಿದೆ ಯೋಚನೆ ಮಾಡಿಕೊಳ್ಳಿ ಮುಟ್ಲಿಲ್ವಲ್ಲ ರಾವಣ ಒಂದು ದಿವಸ ಏನು ಹೌದಾದೀವೇ ಮುಟ್ಟಿದ್ರೆ ಸಾಯ್ತಾನೆ ಅಂತ ಶಾಪ್ ಆಯ್ತಾವನಿಗೆ ಇಲ್ಲಿಯೇ ರಾಮಾಯಣದಲ್ಲಿ ತಾನೇ ಹೇಳ್ಕೊಳ್ತಾನೆ ಸೇತುವೆ ಕಟ್ಟಿ ಆಯಿತು ಇನ್ನೇನು ರಾಮ ಬರ್ತಾನೆ ಸಮಾಚಾರ ಕೇಳಿ ಹೆದರಿದ ರಾವಣ ಒಬ್ಬ ಮಂತ್ರಿ ಮಹಾಪಾರ್ಶ್ವ ಬಂದು ಹೇಳ್ತಾನೆ ಪ್ರಭು ಸೀತೆಯನ್ನು ನೀವು ಮರ್ಯಾದೆಯಿಂದ ಎಷ್ಟು ದಿವಸ ಬಿಟ್ಟಿರೋದ್ರಿಂದ ಅವಳು ಶುದ್ಧವಾಗಿದ್ದಾಳೆ ಅಂತ ಇಟ್ಟುಕೊಂಡು ರಾಮ ಬರ್ತಾ ಇದ್ದಾಳೆ ಮೈ ಮೇರು ಬಿದ್ದು ಸೀತೆಯನ್ನು ಕೆಡಿಸಿಬಿಡಿ ನಿರಾಶನಾಗಿ ಹೊರಟೋಗ್ತಾನೆ ರಾಮ ಇದು ಮಂತ್ರಿ ಕೊಡುವಂಥ ಅಡ್ವೈಸ್ ಹೌ ಮಾಡನ್ ಅದಕ್ಕೆ ರಾವಣ ಹೇಳ್ತಾನೆ ಅದನ್ನು ಮಾಡೋ ಹಾಗಿಲ್ಲ ಬ್ರಹ್ಮಸಭೆಯಲ್ಲಿ ಬ್ರಹ್ಮನ ಎದುರಿಗೆ ಪುಂಜಕ ಸ್ಥಳೀ ಎಂಬ ಅಪ್ಸರೆಯನ್ನು ಬೆತ್ತಲೆ ಮಾಡಿ ಅವಳನ್ನು ನಾನು ಅವಮಾನ ಮಾಡಿದ್ದಕ್ಕೆ ಬ್ರಹ್ಮ ನನಗೆ ಶಾಪ ಕೊಟ್ಟ ಇತರ ಸ್ತ್ರೀಯರನ್ನು ನೀನು ಹೀಗೆ ಬಲಾತ್ಕಾರ ಮಾಡಿದರೆ ಇಷ್ಟವಿಲ್ಲದಿದ್ದ ಸ್ತ್ರೀಯನ್ನು ಮುಟ್ಟಿದರೆ ಸಾಹಿತೇ ಅಂತ ಅದಕ್ಕೋಸ್ಕರ ನಾ ಮುಟ್ಟುವ ಹಾಗಿಲ್ಲ ರಾಮಾಯಣದಲ್ಲೇ ದೇಶ ಚೆನ್ನಾಗಿ ಓದಿದ್ದಾರೆ ನೋಡಿ ಪಾರಾಯಣ ಮಾಡುವುದು ಔದಾರ್ಯವೇನು ಬಂತು ತ್ಯಾಗ ಮಾಡಿದೆ ಪ್ರೈಮ್ ಮಿನಿಸ್ಟರ್ ಪೊಸಿಷನ್ ಅಂತ ಹೇಳಿದ ಹಾಗೆ ಒಂದೇ ಕಥೆ ಎರಡೂ ಟ್ವಿಸ್ಟ್ ಮಾಡುವುದು ಆಗಿನ ಕಾಲದಲ್ಲಿ ಪತ್ರಕರ್ತರಿಲ್ಲ ಈಗ ಪತ್ರಕರ್ತರಿದ್ದಾರೆ ಪತ್ರಕರ್ತರ ಜೊತೆಗೆ ರಾಮಾಯಣ ಓದಿಯೇ ಅಪಾರ್ಥ ಮಾಡುವವರಿದ್ದಾರೆ ರಾಮ ರಾಮ ಪ್ರತಿಯೊಬ್ಬರಿಗೆ ಅದಕ್ಕೆ ಕೇಳ್ತೇನೆ ಅರ್ಥ ಸಮೇತ ಇರುವ ರಾಮಾಯಣಗಳು ಎರಡು ಮೂರು ಹೆಚ್ಚಾಗಿವೆ ಕನ್ನಡದಲ್ಲಿವೆ ಇಂಗ್ಲೀಷಲ್ಲಿವೆ ಗೋರಖ್ಪುರದವರು ಹಿಂದಿಯಲ್ಲಿ ಮಾಡಿದ್ದಾರೆ ಇಂಗ್ಲೀಷಲ್ಲಿ ಮಾಡಿದ್ದಾರೆ ಮೂರ ಗ್ರಂಥ ಕೊಟ್ಟಿದ್ದಾರೆ ದಯವಿಟ್ಟು ನೀವು ಬೇರೆ ಭಾಷಾಂತರ ಬೇರೆ ರಾಮಾಯಣಗಳನ್ನು ಓದಬೇಡಿ ಡಿಫರೆಂಟ್ ವರ್ಷನ್ಸ್ ಕವಿಕಲ್ಪಿತ ಕಥೆಗಳಲ್ಲಿ ನಿಮಗೆ ತತ್ವ ಸಿಕ್ಕೋದಿಲ್ಲ ವಾಲ್ಮೀಕಿಯಲ್ಲಿ ಮಾತ್ರ ತತ್ವ ಇರೋಣದ್ರಿಂದ ನಿಜವಾದ ರಾಮ ನಿಮಗೆ ಸಿಕ್ಕುವುದು ವಾಲ್ಮೀಕಿಯಲ್ಲಿ ಸೀತಾದೇವಿಗೆ ಎಷ್ಟೋ ಪ್ರಲೋಭನೆಗಳನ್ನು ದುಷ್ಟ ಆಶೆಗಳನ್ನು ತೋರಿಸಿದ ಪಿಬ ವಿಹರ ರಮಸ್ವುಂಶಭೋಗಾನ್ ಧನ ನಿಶಯಂ ಪ್ರತಿಶಾ ಮಿ ಮೇದಿನೀಚ ಮೈ ಲಲಲಲನೆ ಯಥಾ ಸುಖಂತ್ವ ಸಮೇತ್ಯ ಲಲಂತು ಬಾಂಧವಸ್ತೆ ಪಿಬ ವಿಹಾರ ರಮಸ್ವ ಭುಂಶು ಭೋಗಾನ್ ಫೋರ್ ಪಾಯಿಂಟ್ ಪ್ರೋಗ್ರಾಮ್ ಪಿಬ ಕುಡಿಯೋದು ವಿಹಾರ ಸಿಕ್ಕ ಕಡೆ ಎತ್ತಿರುಗಾಡುವುದು ಸೂರ್ಮಡಿಕೆ ಮಾಡ್ತಿದ್ದಿದ್ದು ರಾಮಸ್ವ ಬೇಕಾದ ಪುರುಷರನ್ನು ಅನುಭವಿಸು ಅದಕ್ಕೇನು ಮಾರಲ್ ಗೀರಲ್ ಅಡೆತಡೆ ಇರಬಾರದು ಬುಂಕ್ಷ ಅನ್ ಏನೇನು ಭೋಗ ಬೇಕು ಇದೆಲ್ಲ ಅನುಭವಿಸು ಇದಕ್ಕೆಲ್ಲ ದುಡ್ಡು ಬೇಕಲ್ಲ ಧನ ನಿಶ್ಚಯಂ ಪ್ರತಿಶಾಮಿ ನಿನಗೆ ಬೇಕಾದಷ್ಟು ದುಡ್ಡು ಕೊಡ್ತೇನೆ ಲೂಟಿ ಮಾಡೋನು ನೀನು ಅನುಭವಿಸೋಳ್ ನೀನು ಮೇದಿ ನೀಂಚ ಭೂಮಿ ದಾನ ಕೊಡ್ತೇನೆ ಮೈ ಲಲಲನೆ ಲಲನೆ ಯಾರಿಗೆ ಇಂದ್ರಿಯ ಚಪಲ ಇರ್ತದೆ ಅವರಿಗೆ ಲಲನೆ ಅಂತಾರೆ ಈ ಸಂಸ್ಕೃತದಲ್ಲಿ ವನಿತೆ ಲಲನೆ ಮಾನಿನಿ ಈ ಶಬ್ದಗಳೆಲ್ಲ ಒಂದೇ ಅರ್ಥವಲ್ಲ ಬೇರೆ ಬೇರೆ ಅರ್ಥ ಇದೆ ನನ್ನಲ್ಲಿ ನೀನು ಸುಖ ಬಡು ತ್ವಯಿಚ ಸಮೇತ್ಯ ಲಲಂತು ಬಾಂಧವಸ್ತೇ ನಿನ್ನ ಬಂಧುಗಳು ನಿನ್ನ ನಿಮಿತ್ತ ಸುಖವಾಗಿರಲಿ ನಾ ಕೊಡೋ ದುಡ್ಡು ಕಾಸು ನಿನ್ನ ಬಂಧು ಮಿತ್ರರಿಗೂ ಹಂಚು ಏಳು ತಲೆಮಾರಿಗಾಗೋಷ್ಟು ಹಣ ಕೊಡ್ತೇನೆ ಸುಖ ಪಡೋದು ಬಿಟ್ಟು ಆ ಪುಳಿಸ್ರು ರಾವಣನ ನಂಬಿಕೊಂಡು ಬರ್ತಾನೆ ಬರ್ತಾನೆ ಅಂತ ಕಾಯ್ಕೊಂಡು ಹೋಗ್ತಿದ್ದೀಯಲ್ಲ ಬುದ್ಧಿ ಇದೆಯೇ ನಿನಗೆ ಏನು ಬಿಟ್ಟ ರಾವಣ ಎಂಥ ಪೂರ್ವ ಪಕ್ಷ ನೋಡಿ ಬೇರೆ ಸ್ತ್ರೀಯಾಗಿದ್ದರೆ ಸಿನಿಮಾ ನಟಿಯರು ನಟಿಯರಾಗಿ ಅಲ್ಲಿ ಗೆಟಾನಾಗದೆ ರಾಜಕಾರಣಕ್ಕೆ ಬಂದವರು ಅವ್ರು ಯಾರು ಈ ಜಾಗದಲ್ಲಿದ್ದರೆ ಈ ಆಪರ್ಚುನಿಟಿ ಚಾನ್ಸ್ ಬಿಡ್ತಿದ್ರೆ ಯೋಚನೆ ಮಾಡಿ ಮಾನಗೆಟ್ಟ ಹೆಣ್ಣು ಮಗಳು ಏನು ಬೇಕಾದ್ರೆ ಮಾಡ್ತಾಳೆ ಮಾನಗೆಟ್ಟ ಪುರುಷ ಏನು ಬೇಕಾದ್ರೂ ಮಾಡ್ತಾನೆ ಒಬ್ರಿಗೂ ಮೊರಾಲಿಟಿ ನೀತಿ ನಿಯಮ ದೇವರು ಮಾಡಿದ್ದು ಧರ್ಮ ಋತ ಸತ್ಯ ಇದು ಅಪಹಾಸ್ಯದ ವಿಷಯ ಇವತ್ತು ರಾವಣನ ಕಾಲದ ಸ್ಥಿತಿ ಮತ್ತೆ ಮರುಕಳಿಸಿದೆ ಭೂಮಿಯಲ್ಲಿ ಯಾರಿಗೂ ನೀತಿ ನಿಯಮ ಬೇಡ ನೀತಿ ನಿಯಮ ನಂಬಿದರೆ ತ್ಯಾಗ ಇದೆಲ್ಲ ಕಷ್ಟಗಳು ಬರುತ್ತೆ ನಿಯಮಗಳು ಬರುತ್ತೆ ಆ ಕಷ್ಟಪಡಬಾರದು ಇದನ್ನು ಕೇಳಿದ್ರು ಸೀತಾದೇವಿ ತುಂಬ ಕೋಪಗೊಂಡಿದ್ದಾಳೆ ಇದು ಮೊದಲನೇ ಸಲ ಅಲ್ಲ ಎಷ್ಟು ಸಲ ಹೇಳಿದ್ದಾರೆ ಇದೇ ಮಾತನ್ನು ಅದಕ್ಕೇನು ಮಾಡಿದ್ಲು ಇವನು ಮುಖ ನೋಡಬಾರದು ಪ್ರತಿನಿತ್ಯವೂ ಮಾಡ್ತಾ ಇದ್ದಾಳೆ ತಸ್ಯ ತದ್ವಚನ ಶುತ್ವ ಸೀತಾ ರೌದ್ರಸ್ಯ ರಕ್ಷಸ ಆರ್ತಾಧೀನ ಸ್ವರಾಧೀನಂ ಪ್ರತ್ಯವಾಚ ಶನೈರ್ವಚ ಮೆಲ್ಲಿಗೆ ಮಾತನಾಡ್ತಾಳೆ ಆಕೆಯ ತಾಳ್ಮೆಯನ್ನು ನೀವು ಮೆಚ್ಚಿಕೊಳ್ಳಬೇಕು ಶನೈಹಿ ರಭಸದಿಂದ ಬುದ್ಧಿವಂತನ ಮಾತು ಹೇಳಿದರೆ ಬುದ್ಧಿ ಮಾತು ತಲೆಗೆ ಹೋಗೋದಿಲ್ಲ ಮಕ್ಕಳೇನೋ ತಪ್ಪು ಮಾಡ್ತಾರೆ ಒಂದು ಹತ್ತರಷ್ಟು ನಾವು ಕೂಗಾಡಿ ಶೌಟಿಂಗ್ ಎಷ್ಟೋ ಜನ ಮಕ್ಕಳಿಗೆ ತಾಳ್ಮೆ ಇರುವುದಿಲ್ಲ ತಂದೆಗೂ ಹಾಗೆ ಸುಮ್ಮನೆ ಕೂಗಾಡೋದು ಮಕ್ಕಳ ಮೇಲೆ ಶೌಟಿಂಗ್ ವಿಲ್ ನಾಟ್ ಹೆಲ್ಪ್ ಮೆಲ್ಲಿಗೆ ಪರಸುವೇಸುವಾಗಿ ನಿಧಾನವಾಗಿ ಮಾತಾಡಿ ಅದು ಲಕ್ಷ್ಮೀ ಅಂತ ಕಲ್ತ್ಕೊಳ್ಬೇಕು ಶನೈಿರುವ ಆದರೆ ದುಃಖಾರ್ಥ ಅರ್ಥ ರುದತಿ ಸೀತಾ ದುಃಖ ಒಂದು ಕಡೆ ಅಳ್ತಾ ಇದ್ದಾಳೆ ವೇಪಮಾನ ಮೈ ನಡುಕ್ತಾ ಇದೆ ಶೋಕದಿಂದ ತಪಸ್ವಿನಿ ಚಿಂತೆಯಂತೀವರೋಹ ಪತಿಮೇವ ಪತಿವ್ರತ ಮಾತಿನ ಅಂತರಾಳದಲ್ಲಿ ರಾಮನನ್ನೇ ನೆನೆಸಿಕೊಂಡು ರಾಮನಲ್ಲಿ ಭದ್ರವಾಗಿರ್ತಕ್ಕ ಮಾತುಗಳನ್ನಾಡ್ತಾ ಇದ್ದಾಳೆ ಹನುಮಂತ ಮಾತನಾಡಿದ್ದು ಹೆಚ್ಚು ಸೀತೆ ಮಾತನಾಡಿದ್ದು ಹೆಚ್ಚು ತೃಣಮಂತರದ ಕೃತ್ವ ಪ್ರತ್ಯು ಚ್ಮಿತಾ ಕಣ್ಣೀರು ಒರೆಸಿಕೊಂಡಳು ಸ್ವಲ್ಪ ಹುಸಿ ಇದ್ದಾಳೆ ಮಗುವಿಗೆ ತಾಯಿ ತನಗೆ ನೋವಾದರೂ ಬುದ್ಧಿ ಹೇಳುವಂತೆ ಮಗು ತಾಯಿಯನ್ನೇ ಹೊಡೆಯುತ್ತೆ ಏನು ಮಾತು ಕೆಟ್ಟು ಮಾತನ್ನಾಡುತ್ತೆ ಅಪ್ಪ ಮಾತ್ರ ಕೇಳಿದಾಗ ಕೇಳಿ ಕೇಳಿದ್ದೆಲ್ಲ ಅಡುಗೆ ಮನೆ ಸಾಮಾನು ಕೊಡ್ತೇನೆ ನಡಗ ಕೊಡೋದಿಲ್ಲ ಇಂಥ ಮಾತಲ್ಲಿ ಆಡಿಬಿಡ್ತಾರೆ ಹುಡುಗರು ಆಗ ಮುದ್ದಿಸಿ ಪ್ರೀತಿಯಿಂದ ನಾವು ತಾಳ್ಮೆ ಕಳ್ಕೊಳ್ಳದೆ ಮಕ್ಕಳಿಗೆ ಮಾತನಾಡುವಂಥ ಶುಚಿ ಸ್ಮಿತಾ ಕೊಂಚ ನಗುತ್ತಾ ಇದ್ದಾಳೆ ಕಣ್ಣೀರು ಒರೆಸ್ಕೊಳ್ತಾ ಇದ್ದಾಳೆ ಒಂದು ಹುಲ್ಲು ಕಡ್ಡಿಯನ್ನೇ ಕಿತ್ತು ಎದರಿಗೆ ಹಾಕಿದಳು ತೃಣಂ ಅಂತರದ ಕೃತ್ವ ತರುವೆ ರಾಮಾಯಣದಲ್ಲಿಯೂ ಕಂಬ ರಾಮಾಯಣದಲ್ಲಿಯೂ ಹೀಗೆ ಬರೆದಿದ್ದಾಳೆ ಒಂದು ಹುಲ್ಲು ಕಡ್ಡಿ ಅಡ್ಡ ಹಾಕಿದಳು ಮರ್ಮ ತಿಳಿದೇದ್ ರಾಮಾಯಣಗಳಿದೆ ಎಲ್ಲ ಬರೆಯೋದೇ ಅಲ್ಲ ಈ ಹುಲ್ಲು ಕಡ್ಡಿ ಯಾತಕ್ಕೆ ಹಾಕಿದಳು ಇದಕ್ಕೆ ಗೋವಿಂದರಾಜಿ ವ್ಯಾಖ್ಯಾನ ಸಂಕ್ಷೇಪ ತನಿ ಶ್ಲೋಕ ತುಂಬ ವಿಸ್ತಾರ ರಾಮಾಯಣದ ಬಿಡಿ ಶ್ಲೋಕಗಳಿಗೆ ಪೆರಿಯವಚಾಮಪಿಳೆ ಸ್ವಾಮಿಗಳು ಅದ್ಭುತವಾದ ಭಾವವಿಶೇಷಗಳನ್ನು ಬರೆದುಕೊಟ್ಟಿದ್ದಾರೆ ಆ ತನಿ ಶ್ಲೋಕದಲ್ಲಿ ಒಂದು ಇಪ್ಪತ್ತೆಂಟು ಭಾವ ಈ ಹುಲ್ಲು ಕಡ್ಡಿ ಎದುರಿಗೆ ಹಾಕಿದ್ದರ ನಿವೇದನೆ ಮಾಡ್ತಾಳೆ ಇದನ್ನು ಬಿಡೋದಕ್ಕೆ ಯಾತಕ್ಕೆ ಇಷ್ಟ ಇಲ್ಲ ಕಥೆ ಮುಂದಕ್ಕೆ ಹೋಗೋದಿಲ್ಲ ಹೌ ಟು ಎಂಜಾಯ್ ದಿ ವರ್ಸಸ್ ಆಫ್ ರಾಮಾಯಣ ಒಂದೊಂದು ಶ್ಲೋಕವನ್ನು ಅನುಭವಿಸೋದು ಹೇಗೆ ಅಂತ ರುಚಿ ತೋರಿಸೋದಕ್ಕೆ ಒಂದು ಸ್ವಲ್ಪವೋ ಹೇಳ್ತೇನೆ ಮೊದಲನೇ ದೃಷ್ಟಿ ಆಸನಂ ಅನ್ನಂ ಉದಕಂ ದೇಯಂ ಎದುರಿಗೆ ಬಂದವನು ಒಬ್ಬ ದೊರೆ ಎಷ್ಟಾದರೂ ಪಾಪಿಯೋ ಪುಣ್ಯಶಾಲಿಯೋ ನಿಲ್ಲಿಸಿ ಮಾತನಾಡಬಾರ್ದು ಅವ್ನಿಗೊಂದು ಏನಾರು ಆಸನ ಹಾಕಬೇಕು ಅಂತ ಅದೋ ಕೂತ್ಕೋ ಮೇಲೆ ಕೂತ್ಕೋ ಅಂತ ತೋರಿಸೋ ಹಾಗೆ ಕೂತ್ಕೋ ಅಂತ ಹೇಳೋ ಹಾಗೆ ಒಂದರ್ಥ ಎರಡನೇದು ನೇರವಾಗಿ ಸಂಭಾಷಣೆ ಮಾಡಬಾರ್ದು ಪರಪುರುಷನ ಜೊತೆಯಲ್ಲಿ ತನ್ನ ವೈರಾಗ್ಯ ತೋರಿಸಿದರೆ ಹೋಗಿಬಿಡ್ತಾನೋ ಏನೋ ಎಂಬ ಅರ್ಥದಲ್ಲಿ ನೀನು ಹೇಳುವ ಸುಖ ಭೋಗಗಳೆಲ್ಲವೂ ರಾವಣ ನನಗೆ ಈ ಹುಲ್ಲು ಕಟ್ಟಿಗೆ ಸಮಾನ ಅಂತ ಹೇಳುವಂತೆ ದುಷ್ಟರು ಇರುವ ಜಾಗದಲ್ಲಿ ಅವರ ಜೊತೆಯಲ್ಲಿ ಸಮಾನ ಪಂಕ್ತಿಯಲ್ಲಿ ಕೂಡಬಾರದು ಒಂದು ಮಠದಲ್ಲಿ ಛತ್ರದಲ್ಲಿ ಊಟಕ್ಕೆ ಕೂತ್ಕೊಳ್ತೀರಿ ಸ್ವಾಮಿಗಳು ಯಾರೋ ಬಂದಿರ್ತಾರೆ ಸಮಾರಾಧನೆ ಮಾಡಬಾರದು ಪಾಪಗಳನ್ನೆಲ್ಲ ಮಾಡಿದವರು ನಿಮ್ಮ ಪಕ್ಕದಲ್ಲಿ ಬಂದು ಕೂತು ಬಿಡ್ತಾರೆ ಅವ್ರನ್ನ ಎದ್ದು ಹೋಗಿ ಅಂತ ನೀವನ್ನೂ ಹಾಗಿಲ್ಲ ನೀವು ಎದ್ದು ನಾವು ಗೌಮಾನ ಮಾಡಿದರೆ ಇಂತಾರೆ ಏನು ಮಾಡಬೇಕು ಅವರಿಗೂ ನಿಮಗೂ ನಡುವೆ ಒಂದು ದರ್ಭೆ ಕಡ್ಡಿಯನ್ನು ಹಾಕಬೇಕು ಇಲ್ಲದೆ ಇದ್ರೆ ನಿಮ್ಮದು ನೀರಿನ ಚೊಂಬಿರುತ್ತಲ್ಲ ಅದನ್ನು ಮಧ್ಯದಲ್ಲಿಡಬೇಕು ಸ್ತಂಬೇನ ಸಲಿದೇ ರವಾ ಪಂಕ್ತಿ ಭೇದೋ ಬಿಜಾಯತೆ ಆಪು ಧರ್ಮಸೂತ್ರ

ಹುಲ್ಲನ್ನು ಮನದಲ್ಲಿ ನೆನೆಸಿಕೊಂಡ್ಲಂತೆ ಈ ಹುಲ್ಲೇ ವಾಸಿ ನನಗೆ ಹೃದಯದ ಯಾಕೆ ತೊಂದರೆ ಮಾಡೋದಿಲ್ಲ ಹೇಳ್ದಾಕೆ ಕೇಳುತ್ತೆ ಅದು ರಾವಣ ಉಪದ್ರವ ಕೊಡ್ತಾನೆ ಹೇ ರಾವಣ ಜ್ಞಾನೇ ನಹೀನಃ ಪಶು ನಿನಗೆ ನಾನು ಯಾಕೋಬೇಕು ಆಹಾರ ಈ ಹುಲ್ ತಿನ್ನು ನೀನು ಪಶು ಇದ್ದಾಗಿದ್ದೀಯೆ ತೃಣಂಶೂರಸ್ಯ ಜೀವಿತಂ ನೋಡು ರಾವಣ ನನಗೆ ನನ್ನ ಜೀವನ ಅನ್ನೋದು ಹುಲ್ ಕಡ್ಡಿ ಸಮಾನ ಸಾಯ್ತೇನೇ ಹೊರತು ನಿನ್ನ ಮಾತನ್ನು ಕೇಳೋದಿಲ್ಲ ಅಥವಾ ಪ್ರಭು ಹಿಂದೆ ನೀನು ಸ್ತಂಭದಿಂದ ಪಡೆದುಕೊಂಡು ಬಂದೆ ಮಹಾಪ್ರಾಣ ಪ್ರಾಣ ಸ್ತಂಭ ಕಂಬ ಕಂಬದಿಂದ ಬಂದೆ ಈಗ ನೀನು ಈ ಸ್ತಂಭದಿಂದ ಬರಲಾರಿಯ ಹುಲ್ಲು ಕಡ್ಡಿಯಿಂದ ಬಂದು ನನ್ನನ್ನು ಕಾಪಾಡಲಾರಿಯಾ ಅಂತ ಕೇಳುವಂತೆ ಅಂಗುಲ್ಯಗ್ರೇಣ ತಾನ್ ಹನ್ಯಾ ಮುಂದೆ ವಿಭೀಷಣ ಪ್ರಸಂಗದಲ್ಲಿ ಹೇಳೋ ಮಾತು ಈಗ ಎಷ್ಟೋ ಭಾವಗಳನ್ನು ಸೀತಾದೇವಿ ನೆನೆಸ್ಕೊಳ್ತಾ ಇದ್ದಾಳೆ ಪ್ರತಿಜ್ಞೆ ಮಾಡುವವರು ಯಾರಿಗಾರು ಸಾಲಾಗಿಲ್ಲ ಕೊಟ್ಟು ನೀವು ಕೊಟ್ಟೇ ಇಲ್ಲ ಅಂತವನಂದರೆ ನೆಲದಲ್ಲಿರ್ತಕ್ಕಂಥ ಹುಲ್ಲು ಕಡ್ಡಿ ಹೆಂಟೆ ಮಣ್ಣು ಏನೇನು ಬೇಕಾದ್ರೂ ತಗೊಂಡು ಹಾಳಾಗಿ ಹೋಗು ಅಂತ ಹೇಳುವಂತೆ ರಾವಣ ನೀನು ಊರು ಹಾಳಾಗಿ ಹೋಗಲಿ ಇಷ್ಟು ಗೋಳಕ್ಕೆ ಸಾಧ್ಯ ಅಲ್ಲ ನನ್ನ ಅಂತ ಕ್ಷಿಪ್ರಂ ತವಸನಾಥೋ ಮೇ ರಾಮ ಸೌಮಿತ್ರಣ ಸಹ ತೋಯಂ ಅಲ್ಪಮಿಮಾಧಿತ್ಯ ಪ್ರಾಣ್ಯತೆ ಶರೈಹಿ ಅಂತ ಹೇಳುವಂತೆ ಕೃತಿಚ್ಛೇದನೆ ಇನ್ನೊಂದು ಧಾತು ಅಂತರತಃ ಕೃತ್ವ ಕೃತ್ವ ಅಂದರೆ ಮಾಡಿಕೊಂಡು ಅಂತ ಒಂದರ್ಥ ಹೇಳಿದರು ಗಿಳ್ಳಿ ಅಂತ ಒಂದರ್ಥ ಚರ್ಣಂ ಅಂತರತಃ ಕೃತ್ವ ಉಗುರಿನಿಂದ ಗಿಳ್ಳಿದಳಂತೆ ಒಂದು ಚೂರು ಹಾಕಿದಳು ಹೇಗೆ ಅಂದರೆ ಪೊಲಾವರಕ್ಕನಯ್ ಕಿಳ್ಳಿ ಕಳಂದಾನೈ ನಾ ಹುಲ್ಲು ಕಡ್ಡಿ ಸೀಳಿದಂತೆ ನಿನ್ನ ಹತ್ತು ತಲೆಯನ್ನು ರಾಮ ಸೀಳಲಾರನೆ ಅಪನೇಶ್ಯತಿ ಮಾಂ ಭರ್ತ ತ್ವತ್ತ ಶೀಘ್ರಮರಿಂದ ಮಹಾ విప్రపీడాకరం చేద్యం అంగం అబ్రాహ్మణస్యతు బ్రాహ్మణనకి తొందర మా ఇన్నొబ్బుష్ట కై కాలు మనస్సు కన్ను ఏనూ చుచ్చి హాకూ అదన్న అంతే శాస్త్రకారు రవణ నన్న కన్న నోడ్తాయల్ నిన్న కన్నను చుచ్చు బంగారద గిండీ నీరు బరంత ఆవత్ శుక్రాచార్యకు వచ్చి జాగ్రత్త దర్భది చుచ్చుదనల్ వమన ఆ పతి నిన్నను చొచ్చు ಶುಕ್ರಸ್ಯ ಶುಕ್ರಸಕ್ಷಿ ಸದಕ್ಷಿಣ ಪವಿತ್ರಸ ಶರೋಗ್ರೇಣಾ ಕ್ಷೋಭಯ ಮಾಸವಾಮನಃ ಒಂದು ಹುಲ್ಲುಕಡ್ಡಿಯಿಂದಲೇ ಕಾಕಾಸುರ ನಿಗ್ರಹ ಮಾಡಿದ ರಾಮಚಂದ್ರ ಆಖಂಡಲನ್ಮಹನಾಹ್ಯ ಆವಲಿ ಹಂಪಿ ಡೈತ್ತಿಡ ಕಣ್ಣಿ ವೇ ಶೈದ ವೇದಾಂತ ವೇದಾಂತೇಶಕರು ಅವ್ಯಪ್ರಧಾನದಲ್ಲಿ ಹೀಗೆ ಎಷ್ಟೋ ಭಾವಗಳನ್ನು ಅವತ್ತು ಪ್ರಭು ನನ್ನ ಮೇಲೆಷ್ಟು ಪ್ರೀತಿ ನಿಮಗೆ ಒಂದು ಕಾಗೆಯ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಟ್ಟರೆ ಎಲ್ಲಿ ಈಗ ಈ ಹುಲ್ಲು ಕಡ್ಡಿಯನ್ನು ಈ ರಾವಣನ ಮೇಲೆ ಬಿಡಿ ನೋಡೋಣ ಈ ಕೆಟ್ಟ ಮಾತನ್ನು ಕೇಳಲಾರೆ ಅಂತ ಎಷ್ಟೊಂದು ಭಾವನೆಯನ್ನು ತುಂಬಿಕೊಂಡು ದೇವಿ ಆ ಹುಲ್ಲು ಕಡ್ಡಿಯನ್ನು ಅಡ್ಡ ಹಾಕಿದಳಂತೆ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ ಮುಂದಕ್ಕೆ ಓದೋದಕ್ಕೆ ಬರೋದಿಲ್ಲ ಇಂಥ ವ್ಯಾಖ್ಯಾನಗಳನ್ನು ಓದಿ ನೀವು ನಿತ್ಯ ರಾಮಾಯಣ ಓದಬೇಕು ನಾನು ಒಂದು ತಿಂಗಳು ಯಾಗ ಯಾತಿ ಹಿಡ್ಕೊಂಡಿದ್ದೇನೆ ಅವ್ರು ಕರೆದ್ರು ಪುಸ್ತಕ ಅಂತ ಒಪ್ಕೊಂಡೆ

ಅವನಿಗೆ ತನ್ನ ಹೆಂಡತಿರು ಇರುವಂದೇ ಬೇರೆ ಹೆಂಡತಿರು ಒಂದೇ ಒಂದೇ ರೀತಿಯಲ್ಲಿ ಸಮತ್ವದಲ್ಲಿ ಕಾಣತಕ್ಕವನು ಅವನು ಸೋಷಿಯಲಿಸಮ್ ಅವನದು ನಮಗೆ ಭೇದ ಇಲ್ಲ ಸ್ವಾಮಿ ನಮಗೆ ಬೇರೆಯವ್ರ ನಮ್ಮ ಹೆಂಡತಿರು ಅಷ್ಟೇ ಬೇರೆಯವರು ಅಷ್ಟೇ ಇದು ಇಂಥ ಮುಟ್ಟಾಡ್ರ ಲೋಕ ನಾನು ಔಪೈಕಿ ಭಾರ್ಯ ನಿನಗೆ ಮಕ್ಕಳನ್ನು ಹಡೆದು ಕೊಡುವ ಹೆಂಡತಿ ಅಲ್ಲ ಕಾಣೋ ಪರಭಾರ್ಯ ಸತೀತವ ನಿಮ್ಮೂರಲ್ಲಿ ಯಾರಾದರೂ ಬುದ್ಧಿ ಹೇಳೋರು ಇದ್ದಾರೆ ಏನು ನಿನಗೆ ಅಂತ ಕೇಳಿದರು ಇಷ್ಟು ದಿವಸ ಹತ್ತು ತಿಂಗಳು ನೋಡಿದ್ದೇನೆ ದೇರ್ ಡೋಂಟ್ ಸಿಮ್ ಟು ಬಿ ಪೀಪಲ್ ಟು ಅಡ್ವೈಸ್ ಯು ಎಂಥ ದುಷ್ಟದವರೆ ನೀನು ರಾಜನನ್ನ ಹದ್ದು ಬಸ್ದಲ್ಲಿರ್ತಕ್ಕಂಥವರಿಲ್ಲ ಇಹ ಸಂತೋ ನ ವಾಸಂತೀ ಸತ್ಪುರುಷರು ಈ ಊರಲ್ಲಿ ಇಲ್ಲ ಅಂತ ಕಾಣುತ್ತೆ ಆಮೇಲೆ ನಾಲ್ಗೆ ಕಚ್ಕೊಂಡ್ಲು ಇಲ್ಲ ಇಲ್ಲ ಇದ್ದಾರೆ ವಿಭೀಷಣಂಥವರಿದ್ದಾರೆ ಸತೋವ ನಾನು ವರ್ತಸೆ ಅವರು ಮಾತನ್ನೀ ಕೇಳ್ತಾ ಇಲ್ಲ ಅಂತ ಕಾಣುತ್ತೆ ಸಮೃದ್ಧಾನಿ ಮಿನಶ್ಯಂತಿ ರಾಷ್ಟ್ರಾಣಿ ನಗರಾಣಿ ಚ ಪ್ರಕೃತಾತ್ಮ ಅನಮಾಸಾಧ್ಯ ರಾಜಾನಮ್ ರಥಂ ದುರ್ನೀತಿಯಲ್ಲಿ ತೊಡಗಿದ ಒಬ್ಬ ದೊರೆ ಇದ್ದರೆ ಅವನನ್ನು ನಂಬಿ ಇಡೀ ರಾಷ್ಟ್ರಗಳು ಸುಟ್ಟು ಹೋದದ್ದಿವೆ ಕ್ಲಿಯೋಪಾತ್ರ ಅಂತ ಒಬ್ಬಳಿದ್ರು ಈಜಿಪ್ಟ್ ದೇಶದಲ್ಲಿ ದುಷ್ಟ ಬಜಾರಿ ಆ ಅವಳ ಅವಳ ಚರಿತ್ರೆಯನ್ನು ಬರೆದಿದ್ದಾನೆ ಶೇಕ್ಸ್ಪಿಯರ್ ನಾಟಕ ಬರೆದಿದ್ದಾನೆ ಇಂಗ್ಲೆಂಡಲ್ಲಿ ಎಲಿಜಬೆತ್ ಮೊದಲನೇ ರಾಣಿ ಅಂತಿದ್ರು ಮದುವೆ ಒಂದು ಮಾಡಿಕೊಳ್ಳಿಲ್ಲ ಆದರೆ ಆಗಬೇಕಾದ್ದೆಲ್ಲ ಆಗಿತ್ತು ಅವಳಿಗೆ ಬೇಡದೇ ಎದ್ದವನ್ನೆಲ್ಲ ಕೋಲಿಸಿ ಮಾಡಿ ಅವಳ ಕಥೆ ದೊಡ್ಡ ಜಗಜ್ಜಾಲಿ ಕಥೆ ಅದು ಪಾಕಿಸ್ತಾನದೇನು ಸಾಮಾನ್ಯವೇ ನೋಡಿ ಎಷ್ಟು ಜನ ಅಧ್ಯಕ್ಷರನ್ನು ಅವರೇ ಅವರವರ ಕೈಯಿಂದಲೇ ನೇಣು ಹಾಕಿದರು ಏನು ಗತಿ ಬರುತ್ತೋ ಗೊತ್ತಿಲ್ಲ ಒಬ್ಬ ದುಷ್ಟ ದೊರೆ ನಿಮಿತ್ತ ಇಡೀ ರಾಷ್ಟ್ರಗಳು ಪಾಪ ಮಾಡದೇ ಇದ್ದವರೆಲ್ಲ ಸಾಯ್ತಾರೆ ಈ ಮಾತನ್ನು ಮಾರೀಚನು ಹೇಳಿದ್ದ ರಾಮಾಯಣದಲ್ಲಿ ಒಂದು ಬಸ್ ಡ್ರೈವರ್ ನಿದ್ದೆ ಮಾಡಿದರೆ ಎಷ್ಟು ಜನ ಸಾಯ್ತಾರೆ ಒಂದು ರೈಲ್ವೆ ಇಂಜಿನ್ ಡ್ರೈವರು ಒಂದು ಏರೋಪ್ಲೇನ್ ನಡೆಸೋವನು ಅವನಿಗೆ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಬುದ್ಧಿ ಇರಬೇಕು ಸಮೃದ್ಧಾನಿ ನಿವಿನಶ್ಯಂತಿ ನಿನಿ ಇದು ಯಾರೂ ಯಾರು ಇಲ್ವಲ್ಲ ತತಾ ಹಿ ಬುದ್ಧಿ ಆಚಾರ ವರ್ಜಿತ ವೇದ ಓದಿದೆಯೇ ಆಚಾರ ಇಲ್ಲ ಏನು ಪಡ್ತೀರಿ ವೇದ ಓದೋ ದೊಡ್ಡದಲ್ಲ ವೇದ ಹೇಳಿದಂತೆ ನಡೆಯಬೇಕು ವೇದ ಹೇಳಿದಂತೆ ನಡೆಯುವುದಂದ್ರೇನು ಬರೀ ಹೊರಗಿನ ಆಚಾರ ಅಲ್ಲ ಕೈ ಹಾಕಿ ಹಾಕ್ತೊಳ್ದೆ ಕಾಲು ಹಾಕ್ತೊಳ್ದೆ ಕ್ಷೌರ ಹಾಕಿ ಮಾಡಿಕೊಂಡ್ರಿ ನಾಮ ಹಾಕಿ ಇದು ಇಸ್ ಆರ್ ಆಲ್ ಎಕ್ಸ್ಟರ್ನಲ್ ಥಿಂಗ್ಸ್ ವೇದ ಹೇಳುವುದು ಸತ್ಯಂವದ ಧರ್ಮಂಚರ ಧರ್ಮ ಮಾರ್ಗದಲ್ಲಿರು ಧರ್ಮವನ್ನು ಬಿಡಬೇಡ ದೇವರನ್ನು ಮರೆಯಬೇಡ ಈ ಒಳಗಿನ ಆಚಾರ ಇದೆಯಲ್ಲ ಯಾರು ಸ್ನೇಹಿತರು ಸ್ನೇಹಿತರೊಬ್ಬರು ಹೇಳಿದರು ಮಡಿ ಮಡಿ ಮತ್ತೆ ಮತ್ತೆ ಹೇಳಿ ಅಂತ ಹೇಳ್ತಾ ಇದ್ದೆ ಅಂತ ಕೇಳಿ ಈ ದೇಶದಲ್ಲಿ ಬ್ರಾಹ್ಮಣರು ಬರೀ ಹೊರಗಿನ ಆಚಾರಕ್ಕೆ ಮಡಿಗೆ ಪ್ರಾಶಸ್ತ್ಯ ಕೊಟ್ಟು ನಮ್ಮನ್ನು ಈ ಸ್ಥಿತಿಗೆ ತಂದಿದ್ದಾರೆ ರಾಮಾಯಣ ಓದಬೇಕು ನಮಗೆ ವೇಳೆ ಅಲ್ವಲ್ಲ ಸ್ವಾಮಿ ಒಬ್ರು ಹೇಳ್ತಾರೆ ಏ ಮಡಿಯಲ್ಲೇ ಓದಬೇಕು ಮಡಿಯಲ್ಲಿ ಯಾವಾಗ ಓದಬೇಕು ಬೆಳಗ್ಗೆ ಎದ್ದು ದೇವರು ಸ್ನಾನ ಮಾಡಿ ದೇವರು ದೀಪ ಹಚ್ಚಿ ಓದಬೇಕು ಅವಕಾಶ ಆಗೋದಿಲ್ವಲ್ಲ ಹಾಗಿದ್ದರೆ ಬಿಟ್ಟುಬಿಡಿ ಮಡಿಯಲ್ಲಿ ಓದೇ ಇರೋದಕ್ಕಿಂತ ರಾಮಾಯಣವನ್ನು ಬಿಟ್ಟುಬಿಡಿ ವೈದಿಕರು ಮಕ್ಕಳಿಗೆ ಉಪದೇಶ ಮಾಡ್ತಾರೆ ನಾನು ಹೇಳ್ತೇನೆ ನಾನು ಮಕ್ಕಳಿಗೆ ಇನ್ನ ಆಫೀಸ್ನಲ್ಲಿ ಊಟದ ಟೈಮ್ ಲಂಚ್ ಟೈಮ್ ಅಂತ ಕೊಡ್ತಾರಲ್ಲ ಅಲ್ಲಿ ಕೈ ಕಾಲು ತೊಳ್ಕೊಂಡು ನಾಲ್ಕು ಶ್ಲೋಕ ಓದಮ್ಮ ಸಿಟಿ ಬಸ್ಸಲ್ಲಿ ಇರ್ತೀಯಲ್ಲ ನಮ್ಮ ಹುಡುಗರೆಲ್ಲ ಓಡಾಡ್ತಾರೆ ಕಾರಲ್ಲಿ ಬೆಂಗಳೂರು ಅಂಥ ಊರಲ್ಲಿ ಟೂ ಅವರ್ಸ್ ಯು ಹ್ಯಾವ್ ಟು ಸ್ಪೆಂಡ್ ಇನ್ ಎ ಸಿಟಿ ಬಸ್ ಅಲ್ಲಿ ಓದಿ ರಾಮಾಯಣವನ್ನು ಅಲ್ಲಿ ಮಂತ್ರ ಜಪವನ್ನು ಮಾಡಿ ಬಿಡುವುದಕ್ಕಿಂತ ವಾಸಿಯಲ್ಲವೇ ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿ ವಯಸ್ಮರೆತ್ ಪುಂಡರೀಕಾಕ್ಷಂ ಕಾಕ್ಷ್ ಶುಚಿ ಅಂತರ ಶುದ್ಧಿ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಕೂಡಲ ಸಂಗರನ್ನು ಒಲಿಸುವ ರೀತಿ ಬಸವಣ್ಣ ಬಡ್ಕೊಂಡಿದ್ದು ಇದಕ್ಕೇನೆ ಯಾಕೆ ಬ್ರಾಹ್ಮಣರ ಮೇಲೆ ಯಾತು ಪ್ರತಿಭಟನೆ ಮಾಡಿದ ಬಸವಣ್ಣ ಇವರು ದುರಾಚಾರ ಮಾಡಿದರು ಬಾಯಲ್ಲಿ ದೊಡ್ಡ ಮಾತಾಡುವುದು ಏನು ಹಣೆಯಲ್ಲಿ ನಾಮ ಇದು ಇಪ್ಪತ್ತೆಂಟು ನೋಡುವುದು ಆಚಾರದಲ್ಲಿ ಮಾತ್ರ ಬುದ್ಧಿ ಆಚಾರ ಆಚಾರವರ್ಜಿತ ಸೀತಾದೇವಿ ವಾಕ್ಯ ಎಷ್ಟು ಚೆನ್ನಾಗಿದೆ ಇವನೆಷ್ಟು ವೇದ ಓದಿದ್ರೇನು ಪ್ರಯೋಜನ ಯಜುರ್ವೇದಕ್ಕೆ ಭಾಷ್ಯ ಬರೆದಿದ್ದ ರಾವಣ ಸುಡಬೇಕು ಯಜುರ್ವೇದದ ಮೊದಲನೇ ಭಾಷ್ಯ ರಾವಣ ಭಾಷ್ಯ ಅಲ್ಲೆಲ್ಲೋ ಪ್ರವಚನ ಮಾಡಿದೆ ಗೋಕರ್ಣದಲ್ಲಿ ಅಲ್ಲಿದ್ದು ಪಂಡಿತರು ರಾವಣ ಭಾಷೆ ಇಲ್ಲದೆ ನೋಡಿ ಅಂತ ಪುಸ್ತಕನೇ ತಂದುಕೊಟ್ರು ನನ್ನ ಕೈಗೆ ರಾವಣನು ಒಂದು ಭಾಷೆ ಬರೆದಿದ್ದ ಆ ಭಾಷೆ ಏನು ಪ್ರಯೋಜನ ವೇದ ಓದಿದಂತೆ ಅದು ಹೇಳಿದಂತೆ ಇನ್ನರ್ ಮೀನಿಂಗ್ ಅಂತರಾರ್ಥ ವೇದಕ್ಕೆ ತಿಳಿಯೋದು ಮಹಾಮಹಾ ಪಂಡಿತರಿಗೂ ತುಂಬ ಕಷ್ಟವಾಗಿರತಕ್ಕದ್ದು ಒಂದೊಂದು ಯಾಗದ ಇನ್ನರ್ ಮೀನಿಂಗ್ ಗವಾಮಯನ ಅಂತ ಒಂದು ಗೋವುಗಳು ತಲೆಯಲ್ಲಿ ಕೊಂಬು ಬರಲಿಲ್ಲ ಅಂತ ಹೋಮ ಮಾಡಿದವಂತೆ ಕೆಲವಕ್ಕೆ ಹತ್ತು ತಿಂಗಳಿಗೆ ಬಂತು ಕೆಲವಕ್ಕೆ ಹನ್ನೆರಡು ತಿಂಗಳಿಗೆ ಬಂತು ಗವಾಮಯನದ ಮರ್ಮ ವೇದ ಸಂಸ್ಕೃತಿ ಪರಿಚಯ ಮೂರನೇ ಸಂಪುಟದಲ್ಲಿ ಬರೆದಿದ್ದೇನೆ ನೋಡಿ ಗೋವುಗಳಿಗೆ ತಲೆಯಲ್ಲಿ ಕೊಂಬರಲಿಲ್ಲ ಅಂತ ಯಾಗ ಮಾಡಿವೆ ನಿಮ್ಮ ತಲೆಯಲ್ಲಿ ಬುದ್ಧಿ ಇದೆಯಾ ಬ್ರಾಹ್ಮಣರಿಗೆ ಇಂಥ ಮಂತ್ರ ಎಲ್ಲ ಇಟ್ಕೊಂಡಿದ್ದಾರಲ್ಲ ಮೇಲ್ ನೋಟಕ್ಕೆ ಅಪವಿತ್ರನಾದವನಿಗೆ ತಿಳಿಲಿ ಇರಲಿ ಅಂತ ಒಂದು ಅರ್ಥ ಒಳಗೆ ಭಾಳ ಆಳವಾದ ಅರ್ಥ ವೇದ ನಮ್ಮೊಬ್ಬರು ಯಾತಕ್ಕೆ ಉಳಿಸಿಟ್ಟಿದ್ದಾರೆ ತಿಳೀಲಿ ಬಿಡಲಿ ಅದರಲ್ಲಿ ಅರ್ಥ ಇದೆ ಪೂರ್ವಿಕರು ಹೇಳಿದ್ದಾರೆ ಗಟ್ಟಿಯಾದ ಶ್ರದ್ಧೆಯಿಂದ ಉಳಿಸಿದ್ದೇವೆ ಉಳಿಸಿರೋದು ಬಹಳ ದೊಡ್ಡದು ಒಂದೂವರೆ ಸಾವಿರ ವರ್ಷ ಮುಸಲ್ಮಾನರು ಕ್ರೈಸ್ತರ ಆಕ್ರಮಣದಲ್ಲಿ ಉಳಿಸಿಟ್ಕೊಂಡಿದ್ದೇವೆ ಈಗ ಬಿಚ್ಚಿ ಅರ್ಥ ತಿಳ್ಕೊಳ್ಳೋದು ನಮ್ಮ ಪದ್ಧತಿ ವೇದಗಳ ಮೇಲೆ ಉಪನ್ಯಾಸವನ್ನು ಕೇಳಬೇಕು ನೀವು ವೇದಗಳ ಮೇಲೆ ಯಾರು ಉಪನ್ಯಾಸ ಮಾಡ್ತಾರೆ ನಾ ಮಾಡ್ತೀನಿ ಹತ್ತು ಹದಿನೈದು ಇಪ್ಪತ್ತು ದಿವಸ ವೇದಗಳ ಮೇಲೆ ಲೆಕ್ಚರ್ಸ್ ಕೊಟ್ಟಿದ್ದೇನೆ ಕೆಲವೆಲ್ಲ ಟೇಪ್ ಮಾಡಿದ್ದಾರೆ ಸ್ವಲ್ಪ ಅಂತರಾರ್ಥ ಬಿಚ್ಚಿ ಹೇಳಿದರೆ ವೈದಿಕರ ಮನೆಯಲ್ಲಾದರೂ ವೇದ ಓದಬೇಕು ಅಂತ ಆಸೆ ಉಂಟಾಗುತ್ತೆ ಇದರ ವೈದಿಕರು ಬರೀ ಗೊಡ್ಡಾಗಿ ಉರು ಹಚ್ತಾರೆ ಅರ್ಥ ತಿಳ್ಕೊಳ್ಳದೆ ಹೋಗಿಬಿಡ್ತಾರೆ ದೆ ಹ್ಯಾವ್ ಹ್ಯಾಡ್ ದಿ ಎಕ್ಸ್ಪೀರಿಯನ್ಸ್ ಬಟ್ ಮಿಸ್ಡ್ ಇಟ್ಸ್ ಮೀನಿಂಗ್ ಅನ್ನೋ ಸ್ಥಿತಿಯಾಗ್ತಾ ಪ್ರಯೋಜನ ಆಗೋದಿಲ್ಲ ಬುದ್ಧಿರಾಚಾರ ವರ್ಜಿತ ಲೇ ರಾವಣ ನಾನು ಯಾರಂತ ತಿಳ್ಕೊಂಡಿದ್ದೀಯೋ ಅನನ್ಯ ರಾಘವೇಣಾಹುಂ ಭಾಸ್ಕರೇಣ ಪ್ರಭಾಯಥ ಸೂರ್ಯನನ್ನು ಸೂರ್ಯನ ವರ್ಚಸ್ಸನ್ನು ಜ್ವಾಲೆಯನ್ನು ಬಿಡಿಸುವಂಥ ಪ್ರಯತ್ನ ಮಾಡ್ತಿದ್ದೀಯೇ ಪ್ರಭಾವಾಂ ಸೀತಯಾ ದೇವ್ಯಾ ಪರಮ ವ್ಯೋಮ ಭಾಸ್ಕರ ಜಯತ್ಯಶ್ರಿತಸಂತ್ರಾಸಧ್ವಾಂತ ವಿಧ್ವಂಸನೋದಯ ಪ್ರಭಾಂ ಸೀತೆಯ ದೇವಿಯ ಪರಮ ವ್ಯೋಮ ಭಾಸ್ಕರ ಮೊದಲನೇ ಶ್ಲೋಕ ರಘುವೀರ್ ಗದ್ದಿದ್ದು ಅದರಲ್ಲಿ ರಾಮಾಯಣದ ಅರ್ಥವನ್ನೆಲ್ಲ ಹೇಳಿ ಪ್ರಭಾಂ ಸೀತೆಯ ಸೀತೆ ಅನ್ನೋದು ಪ್ರಭೆ ರಾಮ ಅನ್ನೋದು ಸೂರ್ಯ ಸೂರ್ಯ ಇಲ್ಲದೆ ಪ್ರಭೆ ಇಲ್ಲ ಪ್ರಭೆ ಇಲ್ಲದೆ ಸೂರ್ಯ ಇಲ್ಲ ಇದೇ ಮಾತನ್ನು ರಾಮನು ಹೇಳ್ತಾಳೆ ಸೀತೆ ನನ್ನ ಪ್ರಭೆ ಇದ್ದಂತೆ ಅವಳನ್ನು ಬಿಟ್ಟಿರಲಾರೆ ಈ ಮಾತನ್ನು ರಾಮನು ಹೇಳ್ತಾನೆ ಅಗ್ನಿಪ್ರವೇಶ ಸಂದರ್ಭದಲ್ಲಿ ಇವೆಲ್ಲ ಮಹಾವಾಕ್ಯಗಳು ಆದ್ದರಿಂದ ಸುಮ್ಮನೆ ಹೋಗ್ಬಿಡು ನಾ ಸಾಯ್ತೇನೆ ಹೊರತಿನಿ ವಶ ಆಗೋದಿಲ್ಲ ಅಂತ ಹೇಳುವಾಗ ಅಲ್ಲಿ ಧಾನ್ಯ ಮಾಲಿನಿ ಅಂತ ಒಬ್ಬ ಇನ್ನೊಬ್ಬ ಹೆಂಡತಿ ಇದ್ದಳು ಧಾನ್ಯ ಮಾಲಿನಿ ಅಂದರೆ ಲಕ್ಷ್ಮಿಗೆ ಹೆಸರು ಧಾನ್ಯ ಹೆಸರು ಅದು ಧಾನ್ಯವನ್ನು ಮಾಲೆ ಹಾಕ್ಕೊಂಡವಳು ಅವಳು ಮಂಡೋದ್ರಿ ಕಂಡಾಗೆ ಇದ್ದಳು ಅವಳಿಗೊಬ್ಬ ಮಗ ಅವನೇ ಅಕ್ಷಕುಮಾರ ಬ್ರಹ್ಮವಿದ್ಯೆ ಗೊತ್ತಿತ್ತು ಧರ್ಮಶಾಸ್ತ್ರ ಗೊತ್ತಿತ್ತು ಬ್ರಹ್ಮಾಸ್ತ್ರವಶವಾಗಿತ್ತು ರಾವಣನ ಮಕ್ಕಳಲ್ಲಿ ಸ್ವಲ್ಪ ಇದ್ದದರಲ್ಲಿ ಸರಿ ಒಬ್ಬನೇ ಅವನು ಹನುಮಂತನ ಕೈಯಲ್ಲಿ ಸಾಯ್ತಾನೆ ಅಕ್ಷಕುಮಾರ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ ಅವಳು ಬಂದು ಪರಿಶ್ವಜ್ಜ ರಾವಣನ ತೊಬ್ಬಿಕೊಂಡು ಇವಳ ನ್ಯಾತಕ್ಕಿಷ್ಟು ಹಿಂಸೆ ಮಾಡ್ತೀರಿ ಹೊಲದೇ ಇದ್ದರು ಹೆಂಗಸಣ್ಣ ನಿಮ್ಮನ್ನು ಬಯಸೋ ನಾನಿದ್ದೇನೆ ಬನ್ನಿಂತ ಉಪಾಯದಲ್ಲಿ ಕರ್ಕೊಂಡು ಹೋದಲು ಸೀತಾದೇವಿಯ ಮಾನವನ್ನು ಪ್ರಾಣವನ್ನು ಕ್ಷಣ ಉಳಿಸಿದಳು ಹನುಮಂತ ಅದನ್ನು ನೋಡ್ದ ಅಂತೂ ಇಂಥ ಜನನೂ ಇದ್ದಾರಲ್ಲ ಈ ಊರಲ್ಲಿ ಆಮೇಲೆ ರಾವಣ ಎರಡು ಹೆಜ್ಜೆ ಹಿಂದೆ ಇಟ್ಟವನೇ ಎಲೆ ಸೀತೆ ನೀನು ಸೊಕ್ಕನ್ನು ಮುರಿದೇ ಇರೋದಿಲ್ಲ ಎರಡು ತಿಂಗಳು ವೇಳೆ ಕೊಟ್ಟಿದ್ದೇನೆ ಅಷ್ಟರಲ್ಲಿ ನೀನು ನನ್ನ ವಶವಾಗದೇ ಇದ್ದರೆ ನಿನ್ನನ್ನು ಕೊಂದು ಉಪ್ಪಿನಕಾಯಿ ಹಾಕಿಬಿಡ್ತೇವೆ ಬೆಳಗ್ಗೆ ಊಟಕ್ಕೆ ನಾನು ನಿನ್ನನ್ನು ತಿಂದು ಬಿಡ್ತೇನೆ ಅಂತ ಹೇಳ್ತಾ ಇದ್ದಾಗ ಉಳಿದ ರಾಕ್ಷಸ ಸ್ತ್ರೀಯರು ತುಂಬ ಉತ್ಸಾಹದಿಂದ ರಾವಣ ಹೊರಟ ಮೇಲೆ ಅವನ ಸುತ್ತ ಕೂತ್ಕೊಂಡು ಸೀತಾದೇವಿ ಸುತ್ತ ಭಜನೆ ಶುರು ಮಾಡಿದರು ಏನು ಭಜನೆ ರಾವಣಂ ಭಜ ಭರ್ತಾರಂ ಭರ್ತಾರಂ ಸರ್ವ ರಕ್ಷಸಾಮ್ ರಾವಣನನ್ನೇ ಗಂಡ ಮಾಡ್ಕೋ ರಾವಣನನ್ನೇ ಗಂಡ ಮಾಡ್ಕೊ ಈ ಕೆಟ್ಟ ಸಿನಿಮಾ ಹಾಡು ಹಾಕಿ 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 ಬಸ್ ಬರಲಿಲ್ಲ ಅಂತ ಬಸ್ ಸ್ಟಾಪಲ್ಲಿ ನಿಂತಿರ್ತೀರಿ ಒಂದು ಗಂಟೆ ಕಾಲ ಇದನ್ನು ಕೇಳಿ ಕೇಳಿ ನೀವು ಮನೆಗೆ ಹೋದ ನಂತರ ನಿಮ್ಮ ತಲೆಯಲ್ಲೂ ಇದೇ ಬರುವಂತೆ ಇದು ಬ್ರೈನ್ ವಾಶ್ ಮಾಡುವ ಸಲುವಾಗಿ ಸೀತಾದೇವಿಗೆ ನೋಡಿದಳು ಸೀತಾದೇವಿ ಇನ್ನು ನಾನು ಬದುಕೋದು ಸರಿಯಿಲ್ಲ ನಾ ಪ್ರಾಣ ಬಿಡಬೇಕು ಎಂಬುದಾಗಿ ತನ್ನಲ್ಲಿ ತಾನೇ ಮಾತನಾಡ್ಕೊಳ್ತಾಳೆ ಒಂದು ಸರ್ಗ ಶ್ರೀಮದ್ ರಾಮಾಯಣದಲ್ಲಿ ಕಂಬ ರಾಮಾಯಣದಲ್ಲಿ ಅತ್ಯಮೋಘವಾಗಿ ಮಾಡಿದ್ದಾರೆ ಸೀತಾದೇವಿಯ ದುಃಖ ಅದನ್ನು ಓದಿದರೆ ಎಂಥ ಪಾಷಂಡನೂ ಕರಗಿ ಹೋಗ್ತಾನೆ ಸೀತಾದೇವಿ ಆಡ್ತಕ್ಕಂಥ ಮಾತು ಆ ಪದ್ಯಗಳ ಸ್ವಾರಸ್ಯ ರಾಮಾಯಣದಲ್ಲಿ ಹತ್ತು ತಿಂಗಳು ನಮ್ಮ ಯಜಮಾನರು ಬರಲಿಲ್ಲ ಯಾಕೆ ಬರಲಿಲ್ಲ ಕಾಗೆ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟರು ನನಗೋಸ್ಕರ ಪ್ರಾಯಶಃ ಲಕ್ಷ್ಮಣನಿಗೆ ನಾ ಕೆಟ್ಟ ಮಾತು ಹಾಡಿದ್ದೇನಾದರೂ ಅವ್ರ ಮನಸ್ಸಿಗೆ ಯಾರು ಹೇಳಿರಬೇಕು ಅಂತ ಕಾಣುತ್ತೆ ಲಕ್ಷ್ಮಣ ಅಂತೂ ಹೇಳೋದನ್ನಲ್ಲ ಯಾರೋ ಹೇಳಿರಬೇಕು ಆದ್ದರಿಂದ ಬಿಟ್ಟುಬಿಟ್ಟಿದ್ದಾರೆ ದುಷ್ಟರ ಮನೆಗೆ ಹೋದ ಸ್ತ್ರೀ ಮತ್ತೆ ಯಾತಕ್ಕೆ ಬರಬೇಕು ಅಂತ ನಾನು ಬದುಕಿದ್ದರೂ ಒಂದು ವೇಳೆ ನಾನು ಗಂಡ ಕರ್ಕೊಂಡು ಹೋದರೆ ಅಯೋಧ್ಯೆಯ ಜನ ನನ್ನನ್ನು ನಂಬುತ್ತಾರೆಯೋ ನಂಬೋದಿಲ್ಲವೋ ನೋಡಿ ಅಗ್ನಿ ಪ್ರವೇಶದ ಇಲ್ಲೇ ಹೇಳಿಬಿಟ್ಲು ಸೀತಾದೇವಿ ವಾಲ್ಮೀಕಿ ರಾಮಾಯಣಕ್ಕಿಂತ ಮುಂದೆ ಹೋಗಿದ್ದಾರೆ ಕಂಬಣಾಟಾಳ್ವಾನ್ ಆದ ನಾನು ಪ್ರಾಣವನ್ನು ಬಿಡುವುದೇ ಸರಿ ಅಂತ ತೀರ್ಮಾನ ಮಾಡಿಕೊಂಡು ಅಳ್ತಾ ಇದ್ದಾಳೆ ಹತ್ತಬೇಕು ಮೇಲೆ ನಿಂತು ಮರಕ್ಕೆ ಮೂರು ನಾಲ್ಕು ಸಲ ತನ್ನ ನೀಳವಾದ ತಲೆಗೂದಲನ್ನು ಗಂಟು ಕಟ್ಟಿ ಕೊರಳಿಗೆ ಸುತ್ತಿಕೊಂಡು ನೆಗೆದು ಬಿದ್ದು ಸಾಯಬೇಕು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಮಹಾಲಕ್ಷ್ಮಿಯ ಸ್ಥಿತಿ ಆಗ ಅಲ್ಲಿ ವಿಭೀಷಣನ ಮಗಳೊಬ್ಬಳು ಮಹಾ ಮಹಾಚಾಣಾಕ್ಷನಾದ ರಾವಣ ಸೀತೆಯನ್ನು ಹೆದರಿಸುವುದಕ್ಕೆ ಭಯಂಕರ ಕುರೂಪಿಗಳಾದ ರಾಕ್ಷಸಿಯರನ್ನೆಲ್ಲ ಸುತ್ತ ಇಟ್ಟದ್ದಲ್ಲದೆ ಇದು ಆತ್ಮಹತ್ಯೆ ಏನಾದ್ರು ಮಾಡಿಕೊಂಡಾಳು ಅಂತ ತಪ್ಪಿಸೋದಕ್ಕೆ ಆವಾಗ ಆವಾಗ ಒಳ್ಳೆಯ ಮಾತನ್ನು ಆಡುವ ಈ ವಿಭೀಷಣ ಕುಟುಂಬದವರನ್ನು ಕಾವಲು ಹಾಕಿದ್ದ ವಿಭೀಷಣನ ಹೆಂಡತಿ ಸರಮೇ ಎಂಬುದಾಗಿ ಏಕಾಕನ್ಯಾ ಕನ್ಯಾ ಅನಲ ನಾಮ ವಿಭೀಷಣನಿಗೆ ಬರೀ ಹೆಣ್ಣು ಮಕ್ಕಳು ಗಂಡು ಮಕ್ಕಳೇ ಇರಲಿಲ್ಲ ಅನಲೆಂತೊಬ್ಬಳು ಇವಳು ತ್ರಿಜಟೆ ಸಣ್ಣ ಹುಡುಗಿ ಮೂರು ಜಡೆ ಹಾಕ್ಕೊಳ್ತಾ ಇದ್ದಳು ಎರಡಲ್ಲ ತ್ರಿಜಟೆ ಅದು ಆಗಿನ ಕಾಲದ ಫ್ಯಾಷನ್ನು ಶುರು ಮಾಡೋಕ್ಕೆ ಹೋಗಬೇಡಿ ಯಾರಾದರೂ ಅದರ ಹೊಸದಾಗಿ ಮೂರು ಕಡೆ ಜಡೆ ರಾಮಾಯಣದ ಕಾಲದಲ್ಲಿ ಸ್ತ್ರೀಯರಿಗೆ ಕೋಪ ಬಂದರೆ ಒಂದೇ ಜಡೆ ಹಾಕ್ಕೊಳ್ತಿದ್ರು ಏಕವೇಣಿ ಧರಾ ಸೀತಾದೇವಿ ಎಲ್ಲ ಉಲ್ಟಾಗಿಬಿಟ್ಟಿದೆ ಫ್ಯಾಷನ್ನು ಕಟ್ಟು ಮಾಡ್ತಾರೆ ಜಡಿಯೇ ಬೇಡ ಎಲ್ಲ ಶಂಕರನ್ನ ಕೊಟ್ಟುಬಿಡ್ತಾರೆ ಅವಳು ಬಂದು ಸುತ್ತಮುತ್ತ ಆಕಳಿಸ್ತಾ ಕೂತಿದ್ದರು ರಾತ್ರಿ ಎಲ್ಲ ನಿದ್ದೆಗೆಟ್ಟಿರುವ ರಾಕ್ಷಸ ಸ್ತ್ರೀಯರಿಗೆ ಹೇಳ್ತಾರೆ ಮುಟ್ಟಾಡ್ರೆ ಈ ರಾವಣ ಹೀಗೆ ಇರ್ತಾನೆ ಅಂತ ತಿಳ್ಕೊಂಡಿದ್ದೀರಾ ನೀವು ನನಗೊಂದು ಸ್ವಪ್ನ ಆಯಿತು ನೆನೆ ದಿವಸ ಕನ ಕಂಡೇಂತೋಳೀ ದಿವ್ಯ ಪ್ರಬಂಧಗಳಲ್ಲಿ ಗೋದಾದೇವಿ ಕಂಡದ್ದು ಒಂದು ಕನಸು ರಾಮಾಯಣದಲ್ಲಿ ಸೃಜಟೆ ಕಂಡದ್ದು ಒಂದು ಕನಸು ಎರಡೂ ಒಂದೇ ತೂಕದ ಕನಸು ಇದರ ಮೇಲೆ ಪಂಡಿತರು ಬೇಕಾದಷ್ಟು ಇದನ್ನೇ ಕುರಿತು ಉಪನ್ಯಾಸ ಮಾಡ್ಬೋದು ಏನು ಕಂಡೆ ಕನಸಲ್ಲಿ ಇದ್ದು ಒಬ್ಬಳು ಕೇಳಿದ್ಲು ಹೇಳ್ತೇನೆ ಕೇಳು ರಾಮಚಂದ್ರ ಬಿಳಿ ಬಟ್ಟೆಯನ್ನು ಉಟ್ಕೊಂಡು ಲಕ್ಷ್ಮಣೇನ ಜೊತೆಯಲ್ಲಿ ಯುಕ್ತಾಂ ಹಂಸ ಸಹಸ್ರೇಣ ಸ್ವಯಂ ಆಸ್ಥಾಯ ರಾಘವ ಶುಕ್ಲಮಾಲ್ಯಾಂ ಬರದರಹ ಲಕ್ಷ್ಮಣೇನ ಸಹಾಗತಃ ನಮ್ಮ ಲಂಕೆಗೆ ಬಂದಾಗ ಸ್ವಪ್ನ ಕಂಡೆ ಏನು ಆ ವಿಷಯ ಅವನಿಗೆ ಮುಂದಕ್ಕೆ ಕೇಳು ಸೀತಾರಾಮನ ಜೊತೆಯಲ್ಲಿ ಅಯೋಧ್ಯೆಗೆ ಹೋದಂಥ ಕನಸನ್ನು ಕಂಡೆ ಮತ್ತು ನಮ್ಮ ರಾವಣನ ಗತಿ ಏನು ರಾವಣ ಕೆಂಪು ಬಟ್ಟೆಯನ್ನು ಸುತ್ತಿಕೊಂಡು ಮೈಯೆಲ್ಲ ಎಣ್ಣೆ ಲೇಪನ ಮಾಡಿಕೊಂಡು ಕೈ ಬೊಗಸೆಯಲ್ಲಿ ಎಣ್ಣೆಯನ್ನು ಹೇ ಸರಗತ್ತೆಗಳಿಂದ ಎಳೆಯಲ್ಪಟ್ಟ ರಥದಲ್ಲಿ ದಕ್ಷಿಣ ದಿಕ್ಕಿಗೆ ಹೋದಂತೆಯೂ ಗುಂಡಿಯಲ್ಲಿ ಬಿದ್ದಂತೆಯೂ ಕ್ರೂರ ರಾಕ್ಷಸಿ ಕೊರಳು ಬಿಗಿದಂತೆಯೂ ಹೀಗೆಲ್ಲ ಕನಸನ್ನು ಕಂಡೆ ನಾನು ಇದರರ್ಥ ಇನ್ನು ಸ್ವಲ್ಪ ದಿವಸಗಳಲ್ಲಿಯೇ ರಾವಣ ಸಾಯ್ತಾ ಇದ್ದಾನೆ ರಾಮನಿಗೆ ಒಳ್ಳೆಯದಾಗುತ್ತೆ ದೇವಿಗೆ ಒಳ್ಳೇದಾಗುತ್ತೆ ಇನ್ನೂ ಒಂದು ಕನಸನ್ನು ಕಂಡೆ ಇಷ್ಟು ಅದ್ಭುತವಾದ ಊರು ಕಟ್ಟಿದ್ದಾರೆ ದಗ್ಧ ರಾಮಸ್ಯ ದೂತೇನ ವಾರರೇಣ ತರಸ್ವಿನ ಒಬ್ಬ ರಾಮದೂತ ವಾನರೋತ್ತಮ ಈ ಊರಿಗೆ ಬಂದು ಲಂಕೆಯನ್ನು ಸುಟ್ಟಂತೆ ಕನಸು ಕಂಡೆ ಮೇಲಿದ್ದ ಹನುಮಂತ ಹೇಳಿದ ಹೌದು ಹೌದು ಮಾಡ್ತೇನೆ ಯೋಚನೆ ಮಾಡಬೇಡ ಈ ಸಜೆಷನ್ ಯಾರು ಕೊಟ್ಟರು ತ್ರಿಜಟೆಗೆ ಕನಸಾಯಿತು ಸಾತ್ವಿಕರ ಕನಸು ಅಂದರೆ ಭಗವಂತನ ಸೂಚನೆ ಸೂಚಕಶ್ಚಿಶ್ರು ಬ್ರಹ್ಮಸೂತ್ರ ನೆನಸು ಮಾಡ್ತೇನೆ ದೇವರಿಚ್ಛೆ ರಾಮ ಹೇಳೋದು ಮರ್ತಿದ್ದ ಅಂತ ಕಾಣುತ್ತೆ ಡೈರೆಕ್ಟಾಗಿ ಇಲ್ಲಿ ಕೊಟ್ಟಿದ್ದಾನ ಸೂಚನೆ ಅಂತ ಹೇಳಿಕೊಂಡ ಅದಾದ ಮೇಲೆ ಇನ್ನೂ ಆಕಳಿಸ್ದು ಕೂತಿದ್ದಾರೆ ಇವರೆಲ್ಲ ರಾಕ್ಷಸಿಯರು ಹೇಗೆ ಕನಸು ಗಿನಸು ಏನೋ ಇಡ್ಲಿ ಒಡೆ ತಿಂದಿರಬೇಕು ಅದರಿಂದ ವಾತರೋಗದಿಂದ ಬಂದಿರಬೇಕು ಕನಸೆಲ್ಲ ನಿಜವಾಗೋದುಂಟೆ ಅಂತ ಹೇಳ್ತಾ ಕೂಚಿರುವಾಗ ತ್ರಿಜೆ ಹೇಳಿದಳು ವೇದಾಂತ ಸದೃಶವಾದ ವಾಕ್ಯವನ್ನು ಹೇಳಿದಳು ಲೇ ರಾಕ್ಷಸಿಯರೇ ರಾವಣ ಸತ್ತ ಮೇಲೆ ಈ ಸಮಾಚಾರ ಹೋಗುತ್ತೆ ರಾಮನಿಗೆ ಯಾರಮ್ಮ ನಿನಗೆ ತೊಂದರೆ ಮಾಡಿದವರು ಕೆಟ್ಟು ಮಾತಾಡಿದವರು ಈ ಊರಲ್ಲಿಂದರೆ ನಿಮ್ಮನ್ನೆಲ್ಲ ಹಿಡಿದು ನಿಲ್ಲಿಸಬೇಕಾಗುತ್ತೆ ರಾಮನ ಎದುರಿಗೆ ಒಬ್ಬೊಬ್ಬಳಿಗಿರುವುದು ಒಂದೇ ಮೂಗು ಒಂದೇ ಕಣ್ಣು ಒಂದೇ ಕಿವಿ ಆ ಇನ್ನೊಂದು ಹೋಗುತ್ತೆ ಈಗ ತನ್ನ ಪ್ರಿಯ ಪತ್ನಿಯನ್ನು ಹಿಂಸೆ ಮಾಡಿದ್ದಕ್ಕಾಗಿ ನಿಮ್ಮನ್ನು ಎಷ್ಟೊಂದು ಹಿಂಸೆಯಿಂದ ಕೊಲ್ತಾನೆ ರಾಮಚಂದ್ರ ನಿಮಗೇನಾದ್ರೂ ಪ್ರಾಣದ ಮೇಲೆ ಅಭಿಮಾನವಿದ್ದರೆ ಈಗಿಂದ ಈಗಲೇ ನೀವು ಸೀತಾದೇವಿಯಲ್ಲಿ ಪ್ರಪತ್ತಿಯನ್ನು ಮಾಡಿರಿ ರಾಘವಾದಿ ಭಯಂಗೋರಂ ಯುದ್ಧಕಾಂಡದಲ್ಲಿ ಬರೋ ಶರಣಾಗತಿ ಇಲ್ಲೇ ಬಂದ್ಬಿಡ್ತು ಧಿಯೋ ಯೋ ಪ್ರಚೋದಯಾತ್ ಪ್ರಪದ್ಯೇ ಶ್ರೀಮತಿ ನಾರಾಯಣ ಚರಣೋ ಶರಣಂ ಪ್ರಪದ್ಯೆ ಪ್ರಪದ್ಯಾರ್ಥ ಯುದ್ಧಕಾಂಡದಲ್ಲಿ ಇಲ್ಲೇ ಹೇಳ್ತಾ ಇದ್ದಾರೆ ರಾಘವಾಧ್ಯ ಭಯಂಘೋರಂ ರಾಕ್ಷಸಾನಾ ಉಪಸ್ಥಿತಂ ಪ್ರಣಿಪಾತ ಪ್ರಸನ್ನಾಹಿ ಮೈಥಿಲಿ ಜನಕಾತ್ಮ ಸಲ ನಮಸ್ಕಾರ ಹಾಕಿಬಿಟ್ರೆ ಸಾಕು ದೇವರ ಹತ್ರ ಹೋಗೋಕೆ ಮುಂಚೆ ಪ್ರಾಕಾರದಲ್ಲಿ ಮಹಾಲಕ್ಷ್ಮಿ ಮತ್ತೊಂದು ಗುಡಿಯಲ್ಲಿರ್ತಾಳೆ ಅಲ್ಲಿನ ಪ್ರಪತ್ಯ ಮಾಡಿಬಿಟ್ರೆ ತಾಯಿ ಹೇಳ್ತಾಳೆ ಭಗವಂತನಿಗೆ ಇವನೇನೋ ತಪ್ಪು ಮಾಡಿದ್ದಾನೆ ನನ್ನಲ್ಲಿ ಕ್ಷಮೆ ಯಾಚನೆ ಮಾಡಿದ್ದಾನೆ ನಿಮ್ಮ ಹತ್ರ ಬರ್ತಾನೆ ನೀವು ಬೆದರ್ಸೋಕ್ಕೆ ಹೋಗಬೇಡಿ ಇವನನ್ನು ಅಂಗೀಕಾರ ಮಾಡಿ ಅಂತ ಗಂಡನ ಕಿವಿಯನ್ನು ಹಿಂಡಿ ಅವನನ್ನು ಸರಿ ಮಾಡಿಕೊಂಡು ಅಷಳೆ ತಪ್ಪು ಮಾಡಿಬಿಟ್ಟಲ್ಲ ನೀನು ತಪ್ಪಾಯಿತು ಅಂತ ಹೇಳೋ ಅಪ್ಪನಲ್ಲಿ ಹೋಗಿ ಹೇಳು ಅಂತ ಪ್ರಸನ್ ಅದಕ್ಕೆ ಲಕ್ಷ್ಮೀ ಪ್ರಪತಿ ಮೊದಲು ಮಾಡ್ತೇವೆ ಆಮೇಲೆ ಭಗವಂತನಲ್ಲಿ ಹೋಗುವುದು ತಿರುಚಾನೂರಿಗೆ ಹೋಗಿ ಬೆಟ್ಟವನ್ನು ಹತ್ತಬೇಕು ತಿರುಪತಿ ಟೈಮ್ ಇಲ್ಲ ಕಂಕಣ ಬೇರೆ ಕಟ್ತಾರೆ ಸುದರ್ಶನ್ ಅದಕ್ಕೋಸ್ಕರ ಮೊದಲೇ ಬೆಟ್ಟಕ್ಕೆ ಹೋಗಿ ಆಮೇಲೆ ತಾಯಿ ಹತ್ತಿರ ಬರ್ತೀರಿ ಇದು ಕ್ರಮ ಅಲ್ಲ ಮೊದಲು ತಿರುಚಾನೂರಿಗೆ ಹೋಗಬೇಕು ಲಕ್ಷ್ಮೀ ಪ್ರಪತಿ ಮಾಡಿ ಅಮ್ಮ ಬೆಟ್ಟ ಇದ್ದೇನೆ ಬಸ್ಸಲ್ಲಿ ಹೋಗ್ತೇನೆ ನಿರ್ವಿಘ್ನವಾಗಿ ಸಾಮಾನೇನು ಕಳೆದು ಹೋಗದೆ ಇರೋ ಹಾಗೆ ದೇವರು ಸೇವೆ ಮಾಡಿಸು ಎಳ್ಳಂಡಿ ಹೇಳಿ ಅವಾಗ ಮಾಡು ಇಲ್ಲಿ ಕೇಳಿಕೊಂಡು ಹೋಗಬೇಕು ಹೋದವರು ಚೆನ್ನಾಗಿ ಸೇವೆ ಆಗುತ್ತೆ ಇದು ಕ್ರಮ ಯಾವಾಗಲೂ ಅಸ್ತುತೇ ತಯ ಸರ್ವಂ ಸಂಪತ್ಸತೆ ಇಲ್ವೇ ಭಗವನ್ನಾರಾಯಣಾಭಿಮತಾನುರೂಪ ಸ್ವರೂಪರೂಪ ಗುಣವಿಭವ ವೈಶ್ವರ್ಯಶೀಲಾಧ್ಯಮದಿಕ್ಕ ಅಸಂಖ್ಯೇಯ ಕಲ್ಯಾಣ ಗುಣಗಣಾಂ ಪದ್ಮವನಾಲಲಯಾಂ ಭಗವತೀಂ ಶ್ರೀಯದೇವೀಂ నిత్యానపాయిం జలవ్యాం దేవదేవ్యమహిషీం అఖిల జగన్మాతరం అస్మన్మాతరం అశ్యశరణ శరణమహం ప్రవద్యే యాక బంద్రీ అంతరు పారమాధికీ భగవచ్చరణ అరవింద శరణాగతి యథావస్థిత అవిరత అస్తుమే మే శరణాగతి మాడు ಆ ದಾರಿನೂ ಗೊತ್ತಿಲ್ಲ ಅದು ಹೇಗಾಗಬೇಕು ಸರಿಯಾಗಿ ಮಾಡಿಸೋ ತಾಯಿ ಅಸ್ತುತೆ ತಯ್ಯ ಸರ್ವಂ ಸರ್ವಂಸಂಪತ್ಸೆ ಅವಳ ಎಸ್ ಅಂದ ಮೇಲೆ ಹೋಗಬೇಕು ಭಗವಂತನ ಹತ್ರ ವ್ಯವಹಾರದಲ್ಲಿಯೂ ಹಾಗೆಯೇ ಫೀಸ್ ಕಟ್ಟು ಅಂತ ತಂದೆ ದುಡ್ಡು ಕೊಟ್ಟಿರ್ತಾನೆ ಎರಡು ಸಾವಿರ ರೂಪಾಯಿ ಈ ಮಗು ಕ್ಯೂ ನಿಲ್ಲುವಾಗ ಯಾರೋ ಪೀಕ್ ಪ್ಯಾಕೆಟ್ ಮಾಡಿಬಿಟ್ರು ಕಾಲೇಜು ಪೀಕ್ ಪ್ಯಾಕೆಟ್ ಮಾಡುವ ಜಾಗ ಪ್ರಧಾನ ಸ್ಥಾನ ಅದು ಮಗು ಪೆಚ್ಚ ಹಾಕ್ಕೊಂಡು ಆ ಮನೆಗೆ ಬಂದ ಇವತ್ತು ಲಾಸ್ಟ್ ಡೇಟ್ ಬೇರೆ ನಾಳೆ ಫೈನ್ ಹಾಕ್ತಾರೆ ಎರಡು ಸಾವಿರ ರೂಪಾಯಿ ಒಂದೆರಡು ರೂಪಾಯಿ ಅಲ್ಲ ಏನು ಮಾಡೋದು ಅಮ್ಮ ನೋಡಿದ್ಲು ಯಾಕೋ ಕ್ಲಾಸಿಗೆ ಹೋಗ್ಲಿಲ್ವೇನೋ ಹೋಗಿದ್ನಮ್ಮ ಮತ್ತೆ ಯಾಕೋ ಬೇಗ ಬಂದೆ ಇವತ್ತು ಏನೋ ಆಯಿತು ಒಂದು ಏನಾಯಿತೋ ಬಾಡೋ ಕಾಫಿ ಕೊಡ್ತೇನೆ ಬೇಡ ಕಾಫಿ ಬೇಡ ಟೀ ಬೇಡ ಅಪ್ಪನ ಭಯ ನನಗೆ ಅಪ್ಪನ ಭಯ ಅಂಥದ್ದು ಏನು ಮಾಡಿದ್ದೀಯೇ ಕ್ಯೂ ನಿಂತಿದ್ದೆ ಕಟ್ಟಬೇಕು ಅಂತ ದುಡ್ಡು ಹೋಗಿಬಿಡ್ತಮ್ಮ ಅಡಪ್ಪಾವೀ ಕಷ್ಟಪಟ್ಟು ದುಡ್ಡು ಕಾಣೋ ನಿಮ್ಮಪ್ಪಂದು ಲಂಚ ಅಲ್ಲ ಆ ಎರಡು ಸಾವಿರ ರೂಪಾಯಿ ಹಾಳು ಮಾಡಿದ್ದೀಯಾ ಸುಮ್ಮನೇರು ನಿಮ್ಮ ಅಪ್ಪನಾದ್ರೆ ಹೇಳಬೇಡ ನಾನು ಎರಡು ಸಾವಿರ ರೂಪಾಯಿ ಕೊಡ್ತೇನೆ ಮನೆ ಗೃಹ ಕೃತ್ಯಕ್ಕೆ ಅಂತ ಕೊಟ್ಟಿದ್ದರಲ್ಲಿ ಮಿಗಿಸಿ ಇಟ್ಟಿದ್ದು ಲಂಚ ಅಲ್ಲ ಇದನ್ನು ನಾಳೆ ಕಟ್ಟು ಕಟ್ಟಿದ ಮೇಲೆ ಇನ್ನು ಎರಡು ದಿವಸ ಬಿಟ್ಟ ಮೇಲೆ ಅಪ್ಪನಿಗೆ ಹೇಳು ಅಪ್ಪ ಹೀಗೆಲ್ಲ ತಪ್ಪಾಯಿತು ಇನ್ಮೇಲೆ ಮಾಡೋದಿಲ್ಲ ಅಂತೇಳು ಅಷ್ಟೊತ್ತಿಗೆ ಅಪ್ಪನ ಕಿವಿ ಹೆಂಡಿ ಮಾಡಿಡ್ತೇನೆ ಅಂತ ತಾಯಿ ಹೇಳು ಅಂತೆ ಪಿಳೆ ಲೋಕಾಚಾರ್ಯರು ಒಂದು ಉದಾಹರಣೆ ಕೊಡ್ತಾರೆ ತಾಯಿ ಒಳ್ಳೆ ತಾಯಿ ಹೇಗಿರ್ತಾಳೆ ಅಳುವ ಮಗುವನ್ನು ಒಂದು ಕೈಯಲ್ಲಿ ತೊಟ್ಲಾಡಿಸ್ತಾ ಗಂಡನ ಹಾಸಿಗೆಯನ್ನು ಬಿಡದೇ ಇರುವ ತಾಯಿಯಂತೆ ಇದೇ ಉದಾಹರಣೆ ವೇದಾಂತೇಶಗರು ಕೂಡ ತಮ್ಮ ರಹಸ್ಯ ಗ್ರಂಥಗಳಲ್ಲಿ ಹೇಳ್ತಾರೆ ಈ ಕಡೆ ಗಂಡನನ್ನು ಬಿಡಲಾರಳು ಈ ಕಡೆ ಅಳುವ ಮಕ್ಕಳನ್ನು ಬಿಡಲಾರಳು ಮಹಾತಾಯಿ ಇದು ಲಕ್ಷ್ಮೀ ವಿಷಯ ಹೇಳ್ತಾ ಇದೆಯಪ್ಪ ಸುಂದರಕಾಂಡ ಅದು ಸುಂದರ ಲಕ್ಷ್ಮೀ ತತ್ವ ಪ್ರಕಾಶಕವಾದದ್ದು ಅಲಮೇಶ ಪವಿತ್ರ ತುಮ್ ರಾಕ್ಷಸೀರ್ ಮಹಾತೋ ಎಷ್ಟು ಗಡಿಬಿಡಿಯಾದರೂ ನಾನು ಪ್ರತಿನಿತ್ಯ ಸೂಕ್ತ ಬೆಳಗ್ಗೆ ಹೇಳೋದನ್ನು ಬಿಡೋದಿಲ್ಲ ರೈಲಲ್ಲಿರಲಿ ಬಸ್ಸಲ್ಲಿರಲಿ ಎಲ್ಲೇ ಇರಲಿ ಐವತ್ತು ವರ್ಷದಿಂದ ಪ್ರತಿನಿತ್ಯ ಶ್ರೀ ಸೂಕ್ತ ಪಾರಾಯಣ ಅವಕಾಶ ಆದರೆ ಪುರುಷ ಸೂಕ್ತ ಇಲ್ಲದಿದ್ದರೆ ಪುರುಷ ಸೂಕ್ತ ಬಿಟ್ಟೇನು ಶ್ರೀ ಸೂಕ್ತ ಬಿಡುವುದಿಲ್ಲ ಸ್ವಸ್ತಿ ಶತಾದಶೇಷ ಜಗತಾಂ ಕೂರುತಾಳೆ ಶ್ರೀವತ್ಸ ಚಿನ್ನಮೀಶ್ರ ಎಂಟು ಶ್ಲೋಕ ಬರೆದಿದ್ದಾರೆ ಏನು ಕಷ್ಟ ಇಲ್ಲ ಬರೀ ಎಂಟು ಶ್ಲೋಕ ಸಕಲ ಅರ್ಥಸಿದ್ಧಿ ಆ ಪಂಚಸ್ತವಿಗಳಲ್ಲಿ ಐದು ಸ್ತೋತ್ರದಲ್ಲಿ ಕೂರುತ್ತಾಳ್ವಾಗ್ರಹ ಮಾಡಿರೋ ಸ್ತೋತ್ರ ಯಸ್ಯಾ ವೀಕ್ಷ ಮುಖಂ ತದಿಂಗಿತ ಪರಾಧೀನೋ ವಿಧತ್ತೆ ಕೆಲಂ ಕ್ರೀಡೇಯಂ ಖಲು ನಾಣ್ಯ ದಾಸ್ಯರ ಸದಾ ಸ್ಯಾದಯೀಕರ ತತ್ವ ಲಕ್ಷ್ಮೀತತ್ವ ಅದನ್ನು ಕುರಿತು ಪರಾಶರ ಭಟ್ರು ಈ ಒಂದೇ ತತ್ವದ ಮೇಲೆ ಶ್ರೀಗುಣರತ್ನಕೋಶ ಅಮೋಘವಾದ ಲಕ್ಷ್ಮೀಸ್ತುತಿಯನ್ನು ಬರೆದರೂ ಮಾತಮ್ಮೀ ಶ್ಲೋಕ ಗೊತ್ತಿದೆಯೇ मातरमयेतिले राक्षसी स्वजिततयवा अर्धरा पराधा स्वयं रक्षन्च पवनात्मजा त लघुतर रामस्य गोष्ठी कृता काकम् तंच विभीषणं शरणमिति उक्तिक्षमम रक्षत स नसानद्र महासह सुखयतु क्षंतिस्तव अम्मा ताई ನಿನ್ನ ಗಂಡ ರಾಮಚಂದ್ರನೂ ಒಂದು ಕಾಗೆಯನ್ನು ಕಾಪಾಡಿದ ವಿಭೀಷಣನೂ ಕಾಪಾಡಿದ ತಾಯಿ ನೀನು ರಾಕ್ಷಸಸ್ತ್ರೀಯರನ್ನು ಕಾಪಾಡಿದೆ ವ್ಯತ್ಯಾಸವನ್ನು ನೋಡು ಮಾತರ್ಮೈ ಚಿಲೀ ರಾಕ್ಷಸೀಹೀತೈ ತದೈವ ಅರ್ಧ ಅಪರಾಧ ಸ್ವಯಂ ರಾಕ್ಷಸ ಸ್ತ್ರೀಯರು ಸೀತೆಯ ಮುಸುಡಿಯನ್ನು ತಿವೀತಿದ್ದಾರೆ ಲೈ ನಿನಗೇನು ರೋಗ ರಾವಣ ಅಷ್ಟು ಹೇಳಿದ್ದಾನೆ ಅವನ ಹಾಸಿಗೆ ಹಸೋದು ನಿನಗೇನು ರೋಗ ಅಂತ ಬೈತಾ ಇದ್ದಾರೆ ಚುಚ್ಚುತ್ತಾ ಇದ್ದಾರೆ ಪ್ರ ಶರಣಾಗತಿ ಮಾಡಿ ಅಂತ ಹೇಳಿದಳೆ ಹೊರತು ತ್ರಿಜಟೆ ಸೊಕ್ಕಿನಿಂದ ಮುಖ ತಿರುಗಿಸಿಕೊಂಡ್ರು ಶರಣಾಗತಿ ಮಾಡಲಿಲ್ಲ ಆರ್ದ್ರ ಅಪರಾಧ ಅವರ ಅಪರಾಧ ಇನ್ನೂ ಅಡಿಗೆ ಇರಲಿಲ್ಲ ರಾವಣ ಸತ್ತು ಮೇಲೂ ಅಡಗಲಿಲ್ಲ ಇಲ್ಲಿ ಸತ್ತು ಮೇಲೂ ಬಾಲ ಆಡುವಂತೆ ಹನುಮಂತ ಸೀತೆಗೆ ಒಳ್ಳೆಯ ಸಮಾಚಾರ ಹೇಳಬೇಕು ರಾವಣ ಸತ್ತ ಅಂತ ಬರುವಾಗಲೂ ಇನ್ನೂ ಚುಚ್ಚುತ್ತಾ ಇದ್ದಾರೆ ಆರ್ದ್ರ ಅಪರಾಧ ರೆಡ್ ಹ್ಯಾಂಡೆಡ್ ಹಿಡಿದು ಹನುಮಂತ ನಮ್ಮ ಎಷ್ಟು ತೊಂದರೆ ಮಾಡ್ತಿದ್ದಾರೆ ರಕ್ಷಂತ್ಯ ಪವನಾತ್ಮಜಾತೆ ಹನುಮಂತನಿಂದ ಕಾಪಾಡಿದಳು ತಾಯಿ ಅಪ್ಪ ಅವ್ರನ್ನ ಬಿಟ್ಬಿಡು ಅವ್ರನ್ನ ಯಾಕೆ ಹೊಡಿತಿಯೇ ಅವ್ರನ್ನ ಯಾಕೆ ಚುಚ್ಚಿಯೇ ತಲೆ ಕೂದಲು ಕೇಳ್ತೇನೆ ಹಲ್ಲು ಉದುರಿಸ್ತೇನೆ ಅಂತಿದ್ದ ಹನುಮಂತ ಛೇ ಛೇ ಅವ್ರ ತಂಟೆಗೆ ಹೋಗ್ಬೇಡಪ್ಪ ಲಘುತರ ರಾಮಸ್ಯ ಗೋಷ್ಠೀಕೃತ ಇವರೆಲ್ಲ ರಾಮ ಭಕ್ತರಪ್ಪ ಅಂದ್ಬಿಟ್ಟರು ಸೀತಾದೇವಿ ತನಗೆ ಹಿಂಸೆ ಮಾಡಿದವರನ್ನು ಇವರು ರಾಮ ಭಕ್ತರು ದೊರೆ ಹಾಗೆ ಕೇಳ್ತಾರೆ ದೊರೆ ದುಷ್ಟನೇ ಹೊರ್ತೀ ಇವರೆಲ್ಲ ಏನು ತಪ್ಪು ಮಾಡಿ ಬರಲ್ಲ ಬರೀ ಐ ಎ ಎಸ್ ಆಫೀಸರಪ್ಪ ಜೆ ಡಿ ಎಸ್ ಆದರೂ ಬರಲಿ ಕಾಂಗ್ರೆಸ್ ಆದರೂ ಬರಲಿ ಐ ಎ ಎಸ್ನವ್ರು ಐ ಪಿ ಎಸ್ನವ್ರು ಹಾಗೆ ಇರ್ತಾರೆ ಅವ್ರು ತಪ್ಪು ಏನು ಮಾಡ್ತಿ ಅಂತ ಹೇಳುವಂತೆ ವ್ಯವಹಾರದಲ್ಲಿ ಅವರನ್ನು ಬಿಡಿಸಿದಳು ಅವರು ಶರಣಾಗತಿ ಮಾಡಲೇ ಇಲ್ಲ ಈ ರಾಕ್ಷಸಿಯರು ತ್ರಿಜಟೆ ಹೇಳಿದ ಮಾತನ್ನು ಕೇಳಿ ಹಾಗೇನಮ್ಮ ರಾಮ ಬಂದು ನನ್ನನ್ನು ಕರ್ಕೊಂಡು ಹೋಗೋದಾದರೆ ರಾವಣ ಸಾಯೋದಾದರೆ ತಾಯಿ ತ್ರಿಜಟೆ ಮಗು ಅವರು ಪ್ರಪತ್ತಿ ಮಾಡದೇ ಇದ್ರು ಬೇಡ ನೀ ಹೇಳಿದೆಲ್ಲ ಇದೇ ಸಾಕು ಖಂಡಿತ ಅವರನ್ನು ಕಾಪಾಡ್ತೇನೆ ಅಂತ ಅಭಯವನ್ನು ಕೊಟ್ಟು ಬಿಟ್ಟಲು ಪ್ರಪತ್ತಿ ಮಾಡದೆ ಇದ್ದವರಿಗೆ ಅಭಯವನ್ನು ಕೊಟ್ಟಳು ತಾಯಿ ನಿನ್ನ ಕರುಣೆಯಲ್ಲಿ ತಂಚ ವಿಭೀಷಣಂ ಆ ಕಾಗೆಯನ್ನು ಮೂರು ಲೋಕ ಓಡಿಸಿ ಉಸಿರುಗಟ್ಟಿ ಕೊನೆಗೆ ಬಂದು ಬಿದ್ದ ಮೇಲೆ ಕಾಪಾಡಿದ ರಾಮಚಂದ್ರ ನೋಡಿಕೊ ನಿನ್ನ ಕರುಣೆ ಹೆಚ್ಚೋ ಅವನ ಕರುಣೆ ಹೆಚ್ಚೋ ವಿಭೀಷಣಂ ಆಕಾಶ ನೆಲೆಸಿ ಅಡಿ ಬಟ್ಟೆ ಕುತ್ತು ಅಂತ ವಾಹನದೆಲ್ಲ ಹೇಳಿದ ಮೇಲೆ ಅಭಯವನ್ನು ಕೊಟ್ಟ ರಾಮನೇ ಡಿಲೇ ಮಾಡ್ತಾನೆ ತಾಯಿ ನಿನ್ನ ಕರುಣೆ ಕ್ಷಾಂತಿ ಹಿ ತವ ಆಕಸ್ಮಿಕಿ ಆಕಸ್ಮಿಕಿ ಏನೂ ಕಾರಣವನ್ನು ಹುಡುಕದೇ ಇರುವ ಕರುಣೆ ಕರುಣೆ ತಾಯಿ ಕರುಣೆ ಮಕ್ಕಳನ್ನು ಕಾಪಾಡ್ತಾಳೆ ಗೊತ್ತಿಲ್ಲ ಅವಳಿಗೆ ಆ ಮಗು ಇಷ್ಟೆಲ್ಲ ತಪ್ಪು ಮಾಡಿದೆ ಹುಚ್ಚಾಗಿದೆ ಬಪ್ಪಾಗಿದೆ ಆಸ್ಪತ್ರೆಗೆ ಸೇರಿಸಿದ್ದೇವೆ ತನ್ನ ತಪ್ಪಿನಿಂದ ಏನೋ ಆಕ್ಸಿಡೆಂಟ್ಸ್ ಹೆಕ್ಕಾಕ್ಕೊಂಡ ಯಾಕೆ ಮಾಡ್ತೀಯ ಅಂತ ನೀವಂದ್ರೆ ಕೇಳ್ತೀರಾ ನಿಮ್ಮ ಮಗು ಅದು ಅದು ಹುಚ್ಚಾದರೂ ಬೆಪ್ಪಾದರೂ ಏನೇ ಮಾಡಿದರೂ ಅದು ನನ್ನ ಮಗು ಅನ್ನುವ ಪಾಷ ಇದೆಯಲ್ಲ ಅದು ತಾಯಿಯೇ ಪಾಷ ಅದಕ್ಕೆ ತಾಯಿ ತತ್ವ ಈ ಮದರ್ ಪ್ರಿನ್ಸಿಪಲ್ ಇದೆಯಲ್ಲ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಶಾಕ್ತ ಸಂಪ್ರದಾಯದಲ್ಲಿ ಅದ್ವೈತ ಸಂಪ್ರದಾಯದ ಎಲ್ಲದರಲ್ಲಿ ತಾಯಿ 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 ಭಾರತೀಯರಲ್ಲಿ ತಾಯಿ ಬಿಟ್ಟರೆ ತಂದೆ ಮೊದಲ ಮಾತೃ ದೇವೋಭವ ಆಮೇಲೆ ಪಿತೃದೇವೋಭವ ಆ ಈ ತಾಯಿ ತತ್ವಕ್ಕೆ ಇಷ್ಟು ಬೆಲೆ ಕೊಟ್ಟಿದ್ದಾರೆ ಸಾನ ಸಾಂದ್ರ ಮಹಾಗಸುಖಯತೂ ಕ್ಷಾ ಅಂತಿಸ್ತವಾಕಸ್ಮಿಕಿ ಈ ಪ್ರಸಂಗ ಮುಂದೆ ಬರುತ್ತೆ ಜನ ಇಷ್ಟು ದೀರ್ಘವಾಗಿ ಹೇಳಿದ್ರು ಸುಂದರಕಾಂಡ ಮುಗಿಯೋದಿಲ್ಲ ಅಂತ ನನಗೆ ಗೊತ್ತು ಆ ತಾಯಿ ಏನು ಮಾಡ್ತಾಳೋ ಮಾಡಲಿ ಇಷ್ಟು ಹೇಳಿದ್ಲು ಅವರು ಮುಸಳಿ ತಿರುಗಿಸ್ಕೊಂಡಿದ್ರು ಆದರೆ ಸೀತಾದೇವಿ ಹೇಳಿಬಿಟ್ಲು ನೀ ಹೇಳೋ ಮಾತು ಈ ಕನಸು ನಿಜವಾಗಿದ್ದರೆ ತತಸ್ಸಾ ಶ್ರೀಮತಿ ಬಾಲ ಭರ್ತೃ ವಿಜಯ ಹರ್ಷಿತಾ ಅವೋಚತೆ ಎದಿ ತಥ್ಯಂ ಭವೇಯಂ ಶರಣಂ ಭವ ನೀ ಹೇಳಿದ ಮಧ್ವಜವಾಗಿದ್ದರೆ ಭವೇಯಂ ಶರಣಂ ನಿನಗೆ ನಿಮಗೆ ನಾನು ಅಭಯವನ್ನು ಕೊಟ್ಟಿದ್ದೇನೆ ಇಲ್ಲ ಅಡ್ವಾನ್ಸ್ ಅಭಯ ಕೊಟ್ಟುಬಿಟ್ಲು ಪಕ್ಷಿ ಚಶಾಖಾ ನಿಲಯ ಪ್ರಹೃಷ್ಟ ಅಷ್ಟೊತ್ತು ಒಂದು ಪಕ್ಷಿ ಕೂತಿತ್ತು ಶಕುನದ ಪಕ್ಷಿ ಸೀತಾದೇವಿ ಕೂತಿದ್ದು ಮರದ ಮೇಲುಗಡೆ ಪುನಃ ಪುನಃ ಉತ್ತಮ ಶಾಂತವಾದಿ ಆ ಶಕುನದ ಪಕ್ಷಿ ಹೇಳ್ತಿತ್ತಂತೆ ಸೀತೆ ಈ ಕನಸು ನಿಜ ಆಗ್ತದಮ್ಮ ನೀ ಹೆದರಬೇಡ ನೀ ಹೆದರಬೇಡ ಎಂಬುದಾಗಿ ಸುಸ್ವಾಗತ ಅಮ್ಮ ಸ್ವಾಗತ ಸ್ವಾಗತ ಇದೆ ನಮ್ಮೂರ ಲಂಕೆಗೆ ಬಂದಿದ್ದು ಯಾರೂ ಸ್ವಾಗತ ಮಾಡಲಿಲ್ಲ ತಾಯಿ ಇದೋ ನಾನು ಸ್ವಾಗತ ಇದ್ದೇನೆ ಪುನಃ ಪುನಃ ಚೋದಯತೀವ ಹೃಷ್ಟ ಇಲ್ಲಿ ಪಕ್ಷಿ ಅಂದರೆ ಮೇಲಿದ್ದ ಹನುಮಂತ ಅಂತ ಅರ್ಥ ಮಾಡ್ತಾರೆ ಇದು ಸದಾಚಾರ್ಯ ಮಾಡುವ ಕೆಲಸ ಸಾಂತ್ವನವನ್ನು ಹೇಳುವುದು ಕಷ್ಟದಲ್ಲಿರೋರಿಗೆ ಹೆದರಬೇಡಿ ದೇವರಿದ್ದಾನೆ ಕಷ್ಟ ಹೇಳ್ಕೊಳ್ತಾರೆ ಗುರುಗಳಲ್ಲಿ ಕಷ್ಟ ಹೇಳ್ಕೊಳ್ಳೋಕೆ ಹೋಗ್ತಾರೆ ಎಷ್ಟೋ ಜನ ಗುರುಗಳು ಮಾಡಬೇಕಾದ ಕೆಲಸ ಅದೆಲ್ಲ ಆಗುತ್ತೆ ಎಷ್ಟು ದಕ್ಷಿಣ ತಗೊಂಡ್ಬಂದಿದ್ದೀರಿ ಭಿಕ್ಷೇತಿ ಶಿಷ್ಯ ಜನ ರಕ್ಷಣಾ ದಕ್ಷಿಣತಿ ಹನ್ನೆರಡನೇ ಶತಮಾನದಲ್ಲಿ ವೇದಾಂತ ದೇಶಕರು ಸನ್ಯಾಸಿಗಳನ್ನು ರೆಡಿಕ್ಯೂಲ್ ಮಾಡಿದರು ನನಗೆ ಭಿಕ್ಷೆ ಕೊಡುವಂತಾರೆ ಎಷ್ಟು ಹದಿನೈದು ಸಾವಿರ ರೂಪಾಯಿ ಒಂದು ದಿವಸಕ್ಕೆ ನಮ್ಮ ಆನೆಗಿಷ್ಟು ಹುಲ್ಲು ಹಾಕಿ ನಮ್ಮ ಕುದುರೆಗಿಷ್ಟು ಹಾಕಿ ಪೀಠ ನೋಡಿ ಮಂಟಪ ಮಾಡೋವನಿಗಿಡಿ ಭಿಕ್ಷನ್ಯಾಸಿಗಳು ಭಿಕ್ಷೇತಿ ಶಿಷ್ಯ ಜನ ರಕ್ಷಣಾ ದಕ್ಷಿಣೇತಿ ನಮ್ಮ ಕಡೆ ಒಂದು ಐದುನೂರು ಜನ ಶಿಷ್ಯರ ಜೊತೆಗೆ ಬಂದಿದ್ದಾರೆ ಮೂರು ಲಾರಿಯಲ್ಲಿ ಅವರಿಗೆಲ್ಲ ಊಟ ಹಾಕಿ ಶಾಠೀತಿ ಕಾಷಾಯಕ್ಕೆ ಕೈಯಲ್ಲಿ ದುಡ್ಡು ಕೊಟ್ಬಿಡಿ ಕಾಷಾಯ ಕೊಟ್ಟರೆ ಆಗೋದಿಲ್ಲ ದುಡ್ಡೇ ಕೊಟ್ಬಿಡಿ ಶಾಶ್ವತ ಮಠೋಪದಿ ಕಲ್ಪನೆತಿ ದೊಡ್ಡ ಕಲ್ಲು ಕಟ್ಟಡ ಕಟ್ತಾ ಇದ್ದೇವೆ ದುಡ್ಡು ಕೊಡಿ ಹೀಗೆ ಪೀಡಿಸಿದರ ಸನ್ಯಾಸಿಗಳು ಯಾರು ಹೋಗ್ತಾರೋ ಅವ್ರ ಹತ್ರ ಶಾಸ್ತ್ರ ಇರ್ಬೋದು ಜ್ಞಾನ ಇರ್ಬೋದು ಸನ್ಯಾ ಯಾಕೆ ಮಾತು ನಂದು ಕಠಿಣ ಅಂತ ನಿಮಗೂ ತಿಳ್ಕೊಬೇಡಿ ನಾನು ಸಂಪ್ರದಾಯವಾದಿಯಾಗಿದ್ದರೂ ಕೆಲವು ವಿಷಯಗಳಲ್ಲಿ ಖಂಡು ತುಂಡವಾಗಿ ಹೇಳ್ತೇನೆ ಯಾಕೆ ದೇಶಕರನ್ನು ನಂಬಿದವನು ನಾನು ಆ ದೇಶಕರ ವಾಕ್ಯವನ್ನು ಅನುಸರಿಸಿ ಪ್ರಮಾಣಬದ್ಧವಾಗಿ ಹೇಳ್ತೇನೆ ಯಾವ ಸನ್ಯಾಸಿ ನಮ್ಮ ರಂಗಪ್ರಿಯ ಸ್ವಾಮಿಗಳ ಹಾಗೆ ಸುಲಭವಾಗಿರ್ತಾರೆ ನೋಡಿ ಮನೆಗೆ ಕರೆದ್ರೆ ಬರ್ತೇನೆ ಕೂತ್ಕೊಳ್ತೇನೆ ಹೆಚ್ಚು ನರಸುಮಯ್ಯ ಅಂತಿದ್ದರು ನಿಮಗೆ ಅನೇಕರಿಗೆ ಗೊತ್ತಿಲ್ಲ ಯಾಕೆ ಕಥೆ ಮಹಾನಾಸ್ತಿಕರಾಗಿದ್ದರು ಮನುಷ್ಯ ಒಳ್ಳೆಯವರು ಪಾಪ ಕೊನೆಗಳಿಗೆ ಇಲ್ಲಿ ನಮ್ಮ ಗುರುಗಳನ್ನು ನೋಡಬೇಕು ಪ್ರಾಣ ಹೋಗುವಾಗ ನಮ್ಮ ಗುರುಗಳನ್ನು ನೋಡಬೇಕು ನಮ್ಮ ಗುರುಗಳನ್ನು ನೋಡಬೇಕು ಯಾರಪ್ಪ ನಿಮ್ಮ ಗುರುಗಳು ಇಲ್ಲೇ ನ್ಯಾಷನಲ್ ಕಾಲೇಜದ್ದೆಲ್ಲ ರಂಗಪ್ರಿಯ ಸ್ವಾಮಿಗಳು ಯಾವುದೋ ಆ ವೇಳೆ ಆಸ್ಪತ್ರೆ ಮತ್ತು ಅವ್ರು ಕರೆದ್ರೆ ಅವ್ರಿಗೆ ದಾರಿಗೆ ಬರುವಷ್ಟು ಬುದ್ಧಿ ದೇವರು ಕೊಟ್ಟನೆ ಅಂತ ಹೋಗಿ ಅವರ ಮೈಯನ್ನು ತಲೆಯಿಂದ ಪಾದದವರೆಗೆ ಮುಟ್ಟಿ ಅವರು ಶಾಂತವಾಗಿ ಪ್ರಾಣ ಬಿಡುವಂಥ ಅನುಗ್ರಹ ಮಾಡಿ ಬಂದ ಸ್ವಾಮಿಗಳು ಇವರಲ್ಲಿ ಉಳಿದವರಲ್ಲಿ ಯೋಚನೆ ಮಾಡಿ ಗತಿಕ್ ಹೇಳ್ತಾನೆ ಅವ್ರ ವಿಷಯ ನಾನು ಈ ಪ್ರವಚನ ಮಾಲಿಕೆ ಅವರ ಹಸ್ತದಿಂದ ಉದ್ಘಾಟಿತವಾದದ್ದು ಭಗವತ್ ಸಂಕಲ್ಪ ನನಗೆ ತುಂಬ ತೃಪ್ತಿಯನ್ನು ಕೊಟ್ಟಿತ್ತು ಸನ್ಯಾಸಿಗಳು ದೇ ಶುಡ್ ಮಿಕ್ಸ್ ವಿತ್ ಪೀಪಲ್ ಪೇಜಾವರ್ ಮಠಾಧೀಶ್ವರು ಹೇಳ್ತಿದ್ರು ಸಮಾಜ ಮತ್ತು ಸನ್ಯಾಸಿಗಳ ಸಂಬಂಧ ಹೇಗೆ ನೀರು ಮತ್ತು ಮೀನು ಸಂಬಂಧ ಇದ್ದ ಹಾಗೆ ಮೀನುಗಳಿದ್ದರೆ ನೀರು ಸ್ವಚ್ಛ ನೀರಿದ್ದರೆ ಮೀನು ಇದು ಸತ್ತು ಹೋಗುತ್ತೆ ಅದಕ್ಕೆ ನಾವು ಸುತ್ತಾಡ್ತಾ ಇರಬೇಕು ಈ ಪೇಜಾವಾರು ಸ್ವಾಮಿಗಳನ್ನ ಕರೀರಿ ಬರ್ತಾರೆ ಮನೆಗೆ ಬರ್ತಾರೆ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಮಡಿ ಮೈಲಿಗೆ ಅತಿಯಾಗಿ ಮಾಡೋದಿಲ್ಲ ಯಾತಕ್ಕೆ ಹೇಳ್ತೇವೆ ದೇ ಮಸ್ಟ್ ಬಿ ಅವೈಲೇಬಲ್ ಟು ದಿ ಪೀಪಲ್ ಜನರಿಗೆ ಸುಲಭ ಬರೋರು ಕುದುರೆ ಮೇಲೆ ಕೂತು ದುಡ್ಡಿನ ಮೇಲೆ ಕೂತರೆ ನಮ್ಮ ಹಿಂದೂ ಧರ್ಮ ಇವತ್ತು ಯಾತಕ್ಕೆ ಹಾಳಾಗಿದೆ ಅಂದರೆ ಅಡ್ಡ ಪಲ್ಲಕ್ಕಿ ಉದ್ದು ಪಲ್ಲಕ್ಕಿ ದೇ ಒಟ್ಟಿಗೆ ಯು ಆರ್ ಸ್ಟಿಲ್ ಇನ್ ದಿ ಫ್ಯೂಡಲ್ ಡೇಸ್ ಹನ್ನೊಂದನೇ ಶತಮಾನದಲ್ಲಿ ಕೂತಿದ್ದೀರಿ ನಿಮ್ಮ ಛತ್ರಿ ಚಾಮ್ರಾಜ ಯಾರು ಕೇಳ್ತಾರೆ ನಿಮ್ಮ ಪ್ರಾಪರ್ಟಿ ಹೋಯಿತು ನಿಮ್ಮ ದೇವಸ್ಥಾನ ಹೋಯಿತು ಕ್ರೈಸ್ತರು ತಗೊಳ್ತಾ ಕೂತಿದ್ದಾರೆ ಅಲ್ಲ ಮೂರು ಕರೆ ಲುಕ್ ಅಟ್ ದಿ ಪೀಪಲ್ ದೇ ಆರ್ ಯುವರ್ ಪ್ರಾಪರ್ಟಿ ಜನ ನಿಮ್ಮವರು ಅವ್ರನ್ನ ಕಾಪಾಡಿ ಅವರು ಒಂದೊಂದು ಮನೆಯಲ್ಲಿ ಧರ್ಮವನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡಿ ರಾಮಾಯಣ ಭಾರತ ಪ್ರವಚನ ಪ್ರವಚನಗಳು ಕೇಳಬೇಡಿ ದುಡ್ಡು ಡೀಪಾದ ಪೂಜೆ ನಾನು ನಿಂದನೆಗೋಸ್ಕರ ಹೇಳ್ತಿಲ್ಲ ಹನುಮಂತನಂತ ಆಚಾರ್ಯ ಅಜ್ಜತ್ವೇ ಹನುಮತ್ ಸಮೇ ನಗುರುಣ ಹನುಮಂತ ಯಾವ ಮಠ ಕಟ್ಟಿದ್ದ ಎಷ್ಟು ಜನರ ಕಡೆ ದಕ್ಷಿಣ ತಗೊಂಡ ವಾಲಿಯಂಥ ದುಷ್ಟ ಇದ್ದರೂ ಬಿಟ್ಟು ಅವನೊಬ್ಬನೇ ಕಿಷ್ಕಿಂಧೇನ ಆಳುವ ಸಾಮರ್ಥ್ಯವಿದ್ದರೂ ಅವನು ಸುಗ್ರೀವನಿಗೆ ಅವನು ಒಳ್ಳೆಯವನು ಅಂತ ಅವನಿಗೆ ಒತ್ತಾಸೆಯಾಗಿ ನಿಂತನೇ ಹೊರತು ಏನು ಪ್ರತಿಫಲವನ್ನು ಬಯಸಲಿಲ್ಲ ಹಾಗಿರಬೇಕು ಸನ್ಯಾಸಿಗಳು ಆ ರೀತಿ ಒಂದು ಪಕ್ಷಿ ಒಳ್ಳೆಯದನ್ನಾಡಿತು ಆದರೆ ಸೀತೆ ಮನಸ್ಸು ತುಂಬ ದುಃಖ ಮಾಡಿಕೊಂಡ್ಲು ನಾಡಿದ್ದೆಲ್ಲ ವ್ಯರ್ಥವಾಯಿತು ಅಂತ ನಿರಾಶೆ ಉಂಟಾಗಿ ಅನನ್ಯ ದೇವತ್ವಂ ಇಯಂ ಕ್ಷಮಾಚ ಭೂಮೌ ಚಯ್ಯಾನಯ ವಶ್ಚ ಧರ್ಮೇ ರಾಮನನ್ನು ಬಿಟ್ಟು ಇನ್ನೊಂದು ವಸ್ತುವನ್ನು ಕಣ್ಣಿಂದ ನೋಡಿಲ್ಲ ಎಲ್ಲರನ್ನೂ ಕ್ಷಮೆ ಮಾಡಿದ್ದೇನೆ ಭೂಮಿಯಲ್ಲೇ ಮಲಗುತ್ತಾ ಇದ್ದೇನೆ ಹತ್ತು ತಿಂಗಳು ರಾವಣರ ಊರಿನಲ್ಲಿ ಹಾಸಿಗೆಯಲ್ಲಿದ್ದಾಳಿಯೇ ನೆಲದ ಮೇಲೆ ಮಲಗಿದ್ದಾಳೆ ತಲೆದಿಂಬಿ ಗತಿ ಇಲ್ಲ ಅವನೆಲ್ಲ ತಂದಿಟ್ಟ ಛೀ ಠೂ ಹೋಗ ಬೈದು ಕಳಿಸಿದ್ಲು ಭೂಮೌ ಚಯ್ಯ ನಿಯಮಶ್ಚ ಧರ್ಮೇ ಒಂದು ಅಗಳು ಅನ್ನ ತಿಂದಿಲ್ಲ ಹತ್ತು ತಿಂಗಳು ಹಾಗೆ ಬದುಕಿದ್ಲು ಬರೀ ನೀರು ಕುಡಿತಿದ್ಲು ನೀರು ಕುಡಿದವರು ಪ್ರಾಣ ಕಳ್ಕೊಳ್ಳದೆ ಬದುಕಬಲ್ಲರು ಅದು ಧಾರ್ಯ ಆಹಾರವೆಂಬುದು ಪೋಷಕ ಆಹಾರ ಚಂದ್ರ ಗೋಳಿ ಇದ್ದಾಗಿರ್ಬೋದು ಬರೀ ನೀರು ಕುಡಿದ್ರೆ ಎಷ್ಟು ದಿವಸ ಬೇಕಾದರೂ ಪ್ರಾಣಧಾರಣೆ ಮಾಡ್ಬೋದು ಬರೀ ತೀರ್ಥ ಪತಿ ವ್ರತಾತ್ವಂ ವಿಫಲಂ ಮಮೇದಂ ಇಷ್ಟೆಲ್ಲ ಮಾಡಿದ ವಿಫಲವಾಯ್ತಲ್ಲ ರಾಮ ಬರಲೇ ಇಲ್ಲ ನನ್ನ ಕೈ ಬಿಟ್ಬಿಟ್ಟ ನಾನು ಇನ್ಯಾತಕ್ಕೆ ಬರಬೇಕು ಅಂತ ಹೇಳಿ ಮೇಲೆ ಕೆದ್ದಳು ಹನುಮಂತ ನೋಡಿದ ಏನು ಮಾಡ್ತಾಳಪ್ಪ ಇವಳು ನಾನು ಇನ್ನೂ ಮಾತೇ ಆಡಿಸಿಲ್ಲ ರಾವಣ ಇಕ್ತಾನೆ ಹೋಯಿತು ಪೀಡೆ ಇವಳು ಪ್ರಾಣ ಗಿಡ ಕಳ್ಕೊಂಡ್ಬಿಟ್ರೆ ಏನು ಮಾಡೋದು ಅಂತ ಡವ ಡವ ಅಂತಿದೆ ಇದೆ ಇವಳೆದು ನಿಂತವು ತನ್ನ ದೀರ್ಘವಾದ ಕೇಶವನ್ನು ಬಿಚ್ಚಿ ಹತ್ತಿರ ಇದ್ದ ಟೊಂಗೆಗೆ ಸುತ್ತಿದ್ದಾಳೆ ಕೊರಳಿಗೆ ಸುತ್ತಿಕೊಂಡಿದ್ದಾಳೆ ಇನ್ನೇನು ಹೆಣಕೊಂಡ್ಬಿಡಬೇಕು ಆಗ ರಾಮನ ನೆನೆಸಿಕೊಂಡು ಸ್ವಲ್ಪ ಪ್ರಣಯ ರೋಷದಿಂದ ಒಂದು ಮಾತನ್ನಾಡ್ತಾಳೆ ಪ್ರಭು ರಾಮ ನಿನಗೆ ಹೆಣ್ಣು ಕೊಡೋರು ಕಡಿಮೆ ಇಲ್ಲಪ್ಪ ಎಷ್ಟು ಸಂಕಟ ಆಗಿರಬೇಕು ಅವಳಿಗೆ ಒಬ್ಬ ಸೀತೆ ಹೋದ್ರೇನು ನೂರು ಜನ ಹೆಂಗಸರು ಸಿಗ್ತಾರೆ ನಿಮ್ಮ ಪತಿವ್ರ ಏಕಪತ್ನಿ ವ್ರತ ನಾಟಕ ಸಾಕಾಯಿತು ಅಂತ ಕಾಣುತ್ತೆ ಇಲ್ಲಿ ಸಾಯ್ತೇನೆ ಬೇರೆ ಸ್ತ್ರೀಯರ ಜೊತೆಯಲ್ಲಿ ನೀವು ಅಯೋಧ್ಯೆಯಲ್ಲಿ ಹಾಸಿಗೆಯಲ್ಲಿ ಮರಿಗಿರುವಾಗ ಒಂದು ಸಣ್ಣ ಉಪಕಾರ ಮಾಡಿ ಸೀತೆ ಅಂತ ಒಬ್ಬ ನಿರ್ಭಾಗ್ಯ ಇದ್ದಳು ಅಂತ ಅನಿಸ್ಕೊಬಿಡಿ ಪ್ರಭು ಅಂತ ಹೇಳಿ ಇನ್ನೇನು ಹೇಳಿಕೊಳ್ಬೇಕು ಪಿತೃರ್ನಿದೇಶಂ ನಿಯಮೇನ ಕೃತ್ವ ವನಾ ನಿವೃತ್ತಶ್ಚರಿತ ವ್ರತಶ್ಚ ಸ್ತ್ರೀಭಿಸ್ತು ಮನ್ಯೇ ವಿಪುಲಕ್ಷಣಾಭಿ ತ್ವ ವ್ರಂಸಸೆ ಹೇವೀತ ಅಂತ ಅಂಥೇಳಿ ಇನ್ನೇನು ನೆಗೆಯಬೇಕು ಅಯ್ಯೋ ಕೆಲಸ ಕೆಟ್ಟ ಹೋಯ್ತಲ್ಲ ಅಂದ ಹನುಮಂತ ಇವಳಿಗೂ ಸ್ವಲ್ಪ ಒಳ್ಳೆಯ ಆಗೋದು ಆರಂಭವಾಯಿತು ಎಡಗಣ್ಣು ಅದರಿತು ಎಡಗಡೆ ತೋಳು ತೊಡೆಯೆಲ್ಲ ಅದರ್ತಾ ಇದೆ ಹನುಮಂತನಿಗೆ ರಾಮ ಹೇಳಿರಲಿಲ್ಲ ನನ್ನ ಪತ್ನಿಯನ್ನು ಕಂಡು ಅಕಸ್ಮಾತ್ ಅವಳು ನೇಣ ನೇಣು ಹಾಕೊಳ್ಳೋ ಸ್ಥಿತಿಯಲ್ಲಿದ್ದರೆ ಬಿಡಿಸಬೇಕು ಅಂತ ಹೇಳಿರಲಿಲ್ಲ ಹೇಳಿದಷ್ಟನ್ನೇ ಮಾಡಬೇಕು ಹನುಮಂತ ಇವು ಊರು ಸುಟ್ಟಿದ್ದು ತಪ್ಪು ಬರೆದಿದ್ದಾರೆ ಮಹಸಿ ವೆಂಕಟೇಶಂಗಾರು ತಲೆ ಚಚ್ಕೋಬೇಕು ಆದಿಕವಿ ಅನ್ನೋ ಪುಸ್ತಕದಲ್ಲಿ ದೊಡ್ಡ ದೊಡ್ಡ ಈ ಕನ್ನಡದ ಕವಿಗಳಿದೆ ಅತಿರೇಕ ನೋಡಿ ಭಕ್ತರಿದ್ದಾರೆ ಏ ಅದು ಡಂಕೆ ಸುಟ್ಟಿರೋ ಸಂಭವವಲ್ಲ ಇನ್ನೊಬ್ಬರು ಹೇಳ್ತಾರೆ ಇದು ಜಿನೀಮಾ ಅಗ್ರಿಮೆಂಟ್ ಇದೆ ಎರಡನೇ ಮಹಾಯುದ್ಧದಲ್ಲೂ ಕೂಡ ವೆಲ್ ಪ್ಲ್ಯಾಂಡ್ ಸಿಟಿ ಪ್ಯಾರಿಸ್ಸನ್ನು ಹಾಳು ಮಾಡಬಾರದು ಅಂತ ಅದರಂತೆ ಹನುಮಂತ ಅಲಂಕೆಯನ್ನು ಸುಟ್ಟಿರುವ ಸಂಭವವಿಲ್ಲ ಏನು ಹೇಳೋಣ ಇದಕ್ಕೆ ನಾನು ನಮ್ಮ ರಾಮಾಯಣ ಪಾತ್ರ ಪ್ರಪಂಚ ಪುಸ್ತಕದಲ್ಲಿ ಒಂದು ಇಮ್ಯಾಜಿನರಿ ಸಂಭಾಷಣೆ ಬರೆದಿದ್ದೇನೆ ಹನುಮಂತ ಸೀತೆ ನೇಣು ಹಾಕ್ಕೊಂಡ ಮೇಲೆ ಹಾಗೇ ಹೋಗಿದ್ದರೆ ರಾಮಚಂದ್ರ ಏನು ಕೇಳ್ತೇ ಸೀತೆಯನ್ನು ನೋಡಿದೇನೋ ನೋಡಿದೆ ಸ್ವಾಮಿ ಏನಂದ್ಲೋ ಏನು ಹೇಳಲಿಲ್ಲ ಸ್ವಾಮಿ ಯಾಕೇನು ಹೇಳಲಿಲ್ಲವೋ ನೇಣು ಹಾಕೊಂಡ್ಬಿಟ್ಲು ಸ್ವಾಮಿ ಮುಟ್ಟಾಳ ನೀನೇನು ಮಾಡ್ತಾ ಇದ್ದೀ ಅವಳು ಪ್ರಾಣಾಯಾತಗೊಳಿಸ್ಲಿಲ್ವೋ ನೀವು ಹೇಳಲಿಲ್ಲ ಸ್ವಾಮಿ ಈ ಬುದ್ಧಿಮತಂ ವರಿಷ್ಠಂ ಯಾಕ್ತಿತ್ತು ಕೆಲಸ ನೋಡಿ ಸಮಯ ಪ್ರಜ್ಞೆಯಿಂದ ಒಬ್ಬ ಹುಡುಗರಿಗೆ ಹೇಳ್ತೇವೆ ಅಲ್ಲೊಬ್ಬ ಅಲ್ಲಿ ಹೋಗಿ ಬೆಂಕಿ ಬೆಡ್ಕೆ ತೊಗೊಂಬಾ ಅಂತ ಆ ಅಂಗಡಿಯಲ್ಲಿಲ್ಲಾಂದ್ರೆ ಇನ್ನೊಂದು ಅಂಗಡಿಯೋ ಮತ್ತೊಂದು ಅಂಗಡಿ ಎಲ್ಲರೂ ಒಂದು ತೊಗೊಂಬರ್ಬೇಕು ಈ ಬ್ರ್ಯಾಂಡ್ ಇಲ್ಲ ಅಂದ್ರೆ ಯಾವ್ದಾರೂ ತೊಗೊಂಬಾ ಅಂತ ಅರ್ಥವೇ ಹೊರತು ಅಂದ್ರೆ ಬರಿ ಕೈಯ್ಯಲ್ಲಿ ಬರಬೇಕು ಅಂತ ಅರ್ಥವಲ್ಲ ನಾ ಹೇಳಿದ್ರಲ್ಲಿ ನನ್ನ ಕಥೆಗೆ ಅನುಕೂಲವಾದದ್ದನ್ನೆಲ್ಲ ಮಾಡಿಕೊಂಡು ಬಂತ ರಾಮನೂ ಹೇಳಿದ್ದ ಸುಗ್ರೀವನು ಹೇಳಿದ್ದ ನಿತ್ಯ ಪಾರಾಯಣ ಮಾಡೋರು ಓದಿಬಿಡುವೆ ವಾಕ್ಯಗಳನ್ನು ರಾಮಾಯಣವನ್ನು ಎಷ್ಟು ಕೋಪ ಬರುತ್ತೆ ನಮಗೆ ತಿಳಿದವರೇ ಅಪಾರ್ಥ ಮಾಡಿದರೆ ಇದ್ದವ್ರ ಗತಿ ಏನು ಹನುಮಂತ ನೋಡಿದ ಹನುಮಾನ್ ಅಭಿ ವಿಶ್ರಾಂತ ಅರ್ಧರಾತ್ರಿಯಿಂದ ಈಚೆಗೆ ಅವನಿಗೂ ಸ್ವಲ್ಪ ವಿಶ್ರಾಂತಿ ಸಿಕ್ಕಿತ್ತು ಓಡಾಟ ಕಡಿಮೆಯಾಗಿ ಒಂದು ಕಡೆ ತಂಪಾಗಿತ್ತು ಮರದ ಮೇಲೆ ಕೂತಿದ್ದ ಎಲ್ಲನ ನೋಡಿಕೊಂಡ ಅಯ್ಯೋಯ್ಯೋ ಈ ಮಹಾತಾಯಿ ಈ ಕಡೆ ಆ ಕಡೆ ದಿಕ್ಕು ನೋಡ್ತಾ ಇದ್ದಾಳೆ ಪ್ರಾಣ ತೊಗೊಂಡ್ಬಿಡ್ತಾಳೋ ಏನೋ ಅದಕ್ಕೆ ನಾನು ಇವಳನ್ನು ಮಾತನಾಡಿಸ್ಬೇಕು ಸಮಯ ಸ್ಫೂರ್ತಿ ಪ್ರೆಸೆನ್ಸ್ ಆಫ್ ಮೈಂಡ್ ಆಂಜನೇಯನಲ್ಲಿ ಸಮಯಸ್ಫೂರ್ತಿ ಇವಳನ್ನು ಮಾತನಾಡಿಸ್ಬೇಕು ಏನು ಹೇಳಬೇಕು ತಾನೇ ಹೇಳ್ಕೊಳ್ತಾನೆ ವಾಪಸ್ ಹೋದ್ಮೇಲೆ ರಾಮಶ್ಚೈದಿ ಪೃಚ್ಛನ್ ಮಾಂ ಕಿಮ್ಮ ಸೀತಾಬ್ರವೀ ಧ್ವಚ ಈ ನಾನು ಇಮ್ಯಾಜಿನರಿ ಡೈಲಾಗ್ ಅಂತ ಹೇಳಿದ್ನಲ್ಲ ಅದಕ್ಕೆ ಮೂಲ ಇಲ್ಲೇ ಇದೆ ರಾಮ ನನಗೆ ಕೇಳಿದ್ರೆ ಏನಂತ ಹೇಳಿ ಸತ್ತು ನೇನು ಹಾಕ್ಕೊಂಡು ಈಗ ಹೇಳೋದು ನಾನು ಇವಳನ್ನು ಬದುಕಿಸಿದ ಕೆಲಸ ನಾ ಹೇಳಬೇಕು ಹೇಳಿ ಇವಳನ್ನು ಬದುಕಿಸ್ಬೇಕು ಹೇಗೆ ಬದುಕಿಸೋದು ಇನ್ನು ಕೆಲವರು ಆ ಮುದ್ರೆ ಉಂಗುರವನ್ನು ಮೇಲಿಂದ ಕೆಳಕ್ಕೆ ಹಾಕ್ಬಿಟ್ಟಿದ್ರೆ ಸೀತಾದೇವಿ ಅದನ್ನು ನೋಡಿ ಹನುಮಂತ ಬಂದಿದ್ದಾನೆ ರಾಮದೂತ ಅಂತ ನಂಬ್ತಾ ಇರಲಿಲ್ಲ ಹನುಮಂತ ಮರೆತು ಬಿಟ್ಟ ಅಮ್ನೀಸಿಯ ಬರೆದಿದ್ದಾರೆ ಪುಸ್ತಕದಲ್ಲಿ ಇವರಲ್ಲೊಬ್ಬರು ಅವರು ಪಂಡಿತರಿಗೆ ಪಂಡಿತರಲ್ಲ ಪಾಮರ ಪಾಮರಲ್ಲ ಸಂಸ್ಕೃತ ಗೊತ್ತಿಲ್ಲ ರಾಮಾಯಣ ಪ್ರವಚನ ಮಾಡಬೇಕು ಅಂತ ಹುಚ್ಚು ನಮ್ಮ ರಾಮ ಅಂತ ಅಬದ್ಧವಾದ ಒಂದು ಪುಸ್ತಕ ಬರೆದಿದ್ದಾರೆ ಸಮುದ್ರ ಈಜ್ಕೊಂಡು ಹೋದನಂತೆ ಹನುಮಂತ ಏ ಎಲ್ಲರೂ ಹಾರೋದುಂಟ ಯಾರಾದರೂ ಸಮುದ್ರ ಈಜ್ಕೊಂಡು ಅಲ್ಲಲ್ಲಿ ಹೋದ ಹೌದು ಮೂತ್ರ ಅಲ್ಲಲ್ಲಿ ವಿಸರ್ಜನೆ ಮಾಡ್ಕೊಂಡು ಹೋದ ಹೇಗೂ ಹೇಳ್ಬೋದಲ್ಲ ಇಲ್ಲಿಂದ ಅಲ್ಲೇ ತನಕ ಅವರೆಲ್ಲ ಮೂತ್ರ ವಿಸರ್ಜನೆ ಏನು ಮಾಡಿದ ಅದೆಲ್ಲ ಬರದೇ ಇಲ್ವಲ್ಲ ವಾಲ್ಮೀಕಿ ನಿಮ್ಮ ನಿಮ್ಮ ತಲೆಹರಟೆಗಳನ್ನು ತೊಗೊಂಡು ಏನು ಮಾಡ್ತೀರಾ ರಾಮ ಬಹಳ ನಮಗೆ ಎಷ್ಟು ಕೋಪ ಬರುತ್ತೆ ಅಂದರೆ ಹನುಮಂತನಿಗಿಂತ ಹೆಚ್ಚು ಕೋಪ ಬರುತ್ತೆ ಅದು ಇಲ್ಲ ಮೂಲ ರಾಮಾಯಣ ಇಟ್ಕೊಂಡಿದ್ದೀರಿ ವೇದ ಸದೃಶ್ಯವಾದ ಕಾವ್ಯ ಅಪಾರ್ಥಗಳನ್ನು ಮಾಡ್ತಾ ಈಜುಕೊಂಡು ಹೋದಂತೆ ಹನುಮಂತನಿಗೆ ಮರವು ಉಂಟಾಯಿತಂತೆ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಯವರು ಬಂದಿಟ್ಟಿದ್ದಾರೆ ಹೀಗೆ ಊರು ಸುಟ್ಟಿದ್ದಾನೆ ಊರು ಸುಟ್ಟರೆ ಸೀತೆಯನ್ನು ಸುಟ್ಟು ಹೋಗ್ತಾಳೆ ಅಂತ ಅವನಿಗೆ ಜ್ಞಾಪಕ ಬರಲಿಲ್ಲ ಹನುಮಂತನಿಗೆ ಇದು ಒಂದು ಮರವು ತ್ರೀ ಇನ್ಸ್ಟೆನ್ಸಸ್ ಅಂತ ಬರೆದಿದ್ದಾರೆ ಇದಕ್ಕೆ ನಾವು ಉತ್ತರ ಕೊಡ್ತೇವೆ ಇಲ್ಲಿ ಮೇಲಿಂದ ಉಂಗುರ ಹಾಕಿಬಿಟ್ಟಿದ್ರೆ ಸೀತಾ ದೇವಿಗೆ ಇವಳು ಅಳ್ತಾ ಕೂತಿದ್ದಾಳೆ ಕಣ್ಣು ಮುಚ್ಕೊಂಡು ಅದು ನೋಡ್ದೇ ಇದ್ದರೆ ಉಂಗುರನೂ ಹೋಗ್ತಿತ್ತು ಮಣ್ಣಲ್ಲೆಲ್ಲೋ ಒಂದು ಕಡೆ ಬಿದ್ದಿದ್ರೆ ಅಥವಾ ಇವಳು ಕೈಗೆ ಬರೋ ಹಾಗೆ ಹಾಕಿದ್ರು ರಾವಣನೇ ಒಂದು ವೇಳೆ ಕೃತಕವಾಗಿ ರಾಮನಾಮಾಂಕಿತವಾದ ಉಂಗುರ ಮಾಡಿ ತಂದಿದ್ದಾನೆ ಇನ್ನಷ್ಟು ಸಂಶಯ ಉಂಟಾಗ್ತಾಯಿತ್ತು ಉಂಗುರ ಕೊಡೋದು ದೊಡ್ಡದಲ್ಲ ಪದಾರ್ಥ ಯಾರು ಬೇಕಾದ್ರೂ ಕೊಡ್ತಾರೆ ಇವಳಿಗೆ ತಾನು ರಾಮದೂತ ಅಂತ ತಿಳಿಸುವುದಕ್ಕೆ ಅವಳಿಗೇ ಆಡಬೇಕಾದ ಅವಳಿಗೆ ಮಾತ್ರ ಗೊತ್ತಿರುವ ಭಾಷೆ ಲಂಕೈಲಿ ಇನ್ನೊಬ್ಬರಿಗೆ ಗೊತ್ತಿಲ್ಲದೆ ಇರೋ ಭಾಷೆಯಲ್ಲಿ ಅವಳಿಗೆ ರಾಮಕಥೆ ಎಷ್ಟು ಗೊತ್ತಿತ್ತೋ ಅದನ್ನು ಡೀಟೇಲಾಗಿ ಹೇಳಿ ಅಲ್ಲಿಂದ ಮುನ್ನಕ್ಕೆ ಅವಳೇನು ಕುತೂಹಲ ತೋರಿಸ್ಬೇಕು ಅಲ್ಲಿ ಗಪ್ಪನೆ ನಿಂತು ಕೈ ವ್ಯಾಪಾರವನ್ನು ನಿಲ್ಲಿಸುವಂತೆ ಮಾಡಿ ಆಮೇಲೆ ಮೆಲ್ಲೇ ಕೇಳಿದು ನಿಧಾನವಾಗಿ ಮಾತನಾಡಿಸ್ತಾನೆ ಚಾಣಾಕ್ಷ ಬುದ್ಧಿ ಆಂಜನೇಯ ಅಪ್ಪ ಅವನನ್ನು ಬೈಬೇಡಿ ನೀವು ರಾಮಾಯಣ ತಿಳಿದ್ರೆ ದಯವಿಟ್ಟು ಅದರ ತಂಟೆ ಹೋಗಬೇಡಿ ಹನುಮಂತನ ಮರವಿತ್ತು ಅಮ್ನೀಷ ಆಯಿತು ಈಜುಕೊಂಡು ಹೋದ ನಿಮ್ಮ ಕಲ್ಪನೆ ಯಾರು ಕೇಳ್ತಾರೆ ಯಾತಕ್ಕಿಂತ ಕೆಟ್ಟ ಪುಸ್ತಕ ಬರೀತೀರಿ ಆ ಯೋಚನೆ ಮಾಡ್ತಾನೆ ಅಯ್ಯೋ ನಾನು ಇವಳು ಮಾತನಾಡಬೇಕು ಯಾವ ಭಾಷೆಯಲ್ಲಿ ಮಾತಾಡಲಿ ವಾಚಂ ಚೌದಾ ಹರಿಷ್ಯಾಮಿ ಮಾನುಷೀ ಮಿಹ ಸಂಸ್ಕೃತ ಯಜಿ ವಾಚಂ ಪ್ರದಾಸ್ಯಾಮಿ ದ್ವಿಜ ತರಿವ ಸಂಸ್ಕೃತ ಬ್ರಾಹ್ಮಣರು ಮಾತನಾಡುವ ಸಂಸ್ಕೃತದಲ್ಲಿ ಮಾತನಾಡಿದರೆ ವ್ಯಾಕರಣ ಶುದ್ಧವಾದರಲ್ಲಿ ರಾವಣನಿಗೂ ಗೊತ್ತು ಅದು ಸಂಸ್ಕೃತ ಪಂಡಿತ ವೇದ ಭಾಷೆ ಬರೆದಿದ್ದಾನೆ ರಾವಣನ ಕಡೆ ಅಂತ ಅನುಮಾನ ಪಡ್ತಾಳೆ ಆದ್ದರಿಂದ ನಾನು ಸಂಸ್ಕೃತ ಪಂಡಿತರ ಸಂಸ್ಕೃತ ಹೇಳೋದಿಲ್ಲ ಮನುಷಿ ಸಂಸ್ಕೃತ ಸಾಮಾನ್ಯ ಮನುಷ್ಯರು ಅಯೋಧ್ಯೆಯಲ್ಲಿ ಆಡ್ತಾ ಇದ್ದಂಥ ಅಯೋಧ್ಯ ಡೈಲೆಕ್ಟ್ ಹೌದು ಭಾಷೆ ತುಳಸಿದಾಸರು ತಮ್ಮ ರಾಮಾಯಣವನ್ನು ಬರೋದ್ರಲ್ಲ ಹಿಂದಿ ಪ್ರಾಕೃತ ಭಾಷೆ ಅಪಭ್ರಂಶ ಅದರಲ್ಲಿ ಮಾತನಾಡಿದರೆ ಅಯೋಧ್ಯೆಯಲ್ಲಿ ಆಡೋ ಮಾತಿದು ಅಯೋಧ್ಯೆ ಕಡೆಯವರು ಬಂದಿದ್ದಾರೆ ಗೊತ್ತಾಗುತ್ತೆ ಒಂದು ಕನ್ನಡದಲ್ಲಿ ಧಾರವಾಡದ ಭಾಷೆ ಬೇರೆ ಬಳ್ಳಾರಿ ಭಾಷೆ ಬೇರೆ ಮಂಗಳೂರು ಭಾಷೆ ಬೇರೆ ಸಾಹೇಬ್ರು ಕೂಗ್ತಾ ಇದ್ದಾರೆ ಅಂದರು ಒಬ್ಬರು ಮಂಗಳೂರಿನಲ್ಲಿ ಯಜಮಾನರು ಬಾಗಿಲಲ್ಲಿ ನಿಂತಿದ್ದ ಒಬ್ಬ ಸರ್ವೆಂಟು ಇನ್ನು ಒಳಗಿಂದ ಹೋದ್ರು ಸಾಹೇಬ್ರಿಗೆ ಕೂಗ್ತಾ ಇದ್ದಾರೆ ಅವ್ನು ಗೊಳೋ ಅಂತ ಒಳಗೆ ಶುರು ಮಾಡಿದ ಕೂಗುವಂಥದ್ದು ಕೂಗೋದು ಅಂದ್ರೆ ಅಳೋದು ಅಂತ ಮಂಗ್ಳೂರಲ್ಲಿ ಕೂಗುವಂಥದ್ದೇನಾಯಿತು ಬಾಗಿಲಲ್ಲಿ ನಿಂತಿದ್ದೇನಲ್ಲ ಇಲ್ಲ ಕರೆಯೋದು ಅಂತ ಒಂದರ್ಥ ಅವ್ರನ್ನ ಕರೀತಾ ಇದ್ದಾರೆ ಅಂದರೆ ಮೈಸೂರಿನ ಭಾಷೆ ಅವರು ಒದರ್ತಾ ಇದ್ದಾರೆ ಧಾರವಾಡದ ಭಾಷೆ ಸಾಹೇಬರು ಒದರ್ತಾ ಇದ್ದಾರೆ ಅಂದರೆ ಬಾ ಅಂತ ಕರಿ ಒದರೋದು ಅಂದರೆ ಇಲ್ಲಿ ನಮ್ಮಲ್ಲಿ ಬೈಗಳದು ಭಾಷೆ ಕಂತೆ ಒದರ್ತಾ ಇದ್ದಾರೆ ಜಾಲಾಡಿಸ್ತಾ ಇದ್ದಾರೆ ಒಂದು ಕನ್ನಡದಲ್ಲಿಯೇ ನಮ್ಮಲ್ಲಿ ಮೂವತ್ತು ಮಂಡೆ ಬಿಸಿಯಾಯಿತು ಮಾರಾಯರಾದ ಯಾರು ಮಂಡ್ಯೋ ಯಾರು ಹಂಡಿಯೋ ನಾಟಕದಲ್ಲಿ ಸಿನಿಮಾದಲ್ಲಿ ಮಂಗಳೂರು ಭಾಷೆಯನ್ನು ಅಪ ಕನ್ನಡ ಅಪಹಾಸ್ಯ ಮಾಡೋಕೆ ಉಪಯೋಗ ಮಾಡ್ತಿದ್ದೇವೆ ನಾವು ಧಾರವಾಡದ ಭಾಷೆ ಅಪಹಾಸ್ಯ ಮಾಡ್ತೇವೆ ಸುವರ್ಣ ಕರ್ನಾಟಕ ನಮಗೆ ಕ ಕನ್ನಡದ ಎಲ್ಲ ಪ್ರಾಂತೀಯ ಉಪಭೇದಗಳನ್ನು ಗೌರವಿಸುವಷ್ಟು ಒಳ್ಳೆ ಬುದ್ಧಿ ಇಲ್ಲ

ತಲೆ ಮೇಲೆ ಕೈ ಮುಗಿದುಕೊಂಡ ಎರಡು ಮೂರು ಟೊಂಗೆ ಕೇಳಿಗಿಳಿದ ಸುತ್ತಮುತ್ತರುವ ರಾಕ್ಷಸ ಸ್ತ್ರೀಯರಿಗೆ ಕೇಳಿಸಿರಬಾರದು ಇವಳಿಗೂ ಮಾತ್ರ ಕೇಳಿಸಿರಬೇಕು ಇಂಪಾದ ಕಂಠದಲ್ಲಿ ಕಥೆಯನ್ನು ಶುರು ಮಾಡಿದ ಏನು ಶುರು ಮಾಡಿದ ರಾಜ ದಶರಥೋ ನಾಮ ರಥಕುಂಜರ ವಾಜಿಮಾನ್ ಮಾಧುರೆ ಧರ್ಮಿಷ್ಠ ಆನೆ ಕುದುರೆ ಸೈನ್ಯ ತುಂಬ ಇದ್ದ ದಶರಥ ಪುಣ್ಯಶೀಲ ಮಹಾಕೀರ್ತಿ ಹೇಳಿದ ತಮಟೆ ಹೊಡಿತಿದ್ದಾನೆ ದಶರಥನನ್ನು ಕೊಂಡಾಡಿದ್ರೆ ಸೀತಾದೇವಿಗೆ ತುಂಬ ತೃಪ್ತಿ ಮಾವನಲ್ಲಿ ತುಂಬ ಗೌರವ ಅವಳಿಗೆಲ್ಲಿ ಪ್ರೀತಿ ಇತ್ತು ಆ ಯಜಮಾನ ತುಂಬ ಕೊಂಡಾಡ್ತಾ ಇದ್ದಾನೆ ಅಹಿಂಸಾ ರತಿ ಹಿ ಕ್ಷುದ್ರ ಅಕ್ಷುದ್ರ ಅಘೃಣಿ ಕೈಕೇಯಲು ಮೋಹ ಇತ್ತು ಅಂತ ಒಂದು ಹೇಳಲಿಲ್ಲ ಸತ್ಯ ಪರಾಕ್ರಮ ಮುಖ್ಯ ಇಕ್ಷ್ವಾಕು ವಂಶಸ್ಯ ಲಕ್ಷ್ಮೀವಾನ್ ಎಲ್ಲ ಹೊಗಳಿದ ಇವಳು ನೋಡಿದಳು ನೇಣು ಹಾಕ್ಕೊಳ್ಳೋ ವ್ಯಾಪಾರ ಒಂದು ಕ್ಷಣ ಪೋಸ್ಟ್ಪೋನ್ ಮಾಡಿದಳು ಎಲ್ಲಿಂದ ಬಂತಿದ್ದು ಅಯೋಧ್ಯೆ ಕತೆ ಯಾರು ಹೇಳ್ತಾ ಇದ್ದಾರೆ ಈ ಊರಲ್ಲಿ ರಾಮಕಥೆಯನ್ನು ಮೇಲೆ ಕೆಳಗೆಲ್ಲ ನೋಡಿದಳು ಯಾರೋ ಹೇಳ್ತಾ ಇದ್ದಾರೆ ಸ್ವಲ್ಪ ಹೇಳಿ ಇನ್ನಷ್ಟು ಕೇಳೋಣ ಅಂತ ಸ್ವಲ್ಪ ತಡ ಮಾಡಿದ ಕೂಡಲೇ ಇನ್ನಷ್ಟು ವರ್ಣನೆ ಮಾಡಿದ ಸುಮಾರು ಎಂಟು ಹತ್ತು ಶ್ಲೋಕದಲ್ಲಿ ಸಂಕ್ಷೇಪ ರಾಮಾಯಣ ತಸ್ಯ ಪುತ್ರಃ ಪ್ರಿಯೋ ಜ್ಯೇಷ್ಠ ಅವನಿಗೋ ಪ್ರಿಯವಾದ ಮಗ ತಾರಾಧಿಪ ನಿಭಾನನ ಸುಂದರವಾದ ಮುಖವುಳ್ಳವನು ರಾಮಚಂದ್ರ ಅಪಡಿಯ ಕೇಳ್ತಾ ಇದ್ದಾಳೆ ರಾಮೋ ನಾಮ ವಿಶೇಷಜ್ಞ ಶ್ರೇಷ್ಠ ಸರ್ವಧನುಷ್ಮತ ರಕ್ಷಿತ ಸ್ವಸ್ಯ ವೃತ್ತ ಸಜ ರಕ್ಷಿತ ಮೊದಲನೇ ಉಪನ್ಯಾಸದಲ್ಲಿ ಎದ್ದು ಅಷ್ಟಾಕ್ಷರ ಅಷ್ಟಾಕ್ಷರವಂತ ಇರೋ ಶ್ಲೋಕ ಇದು ನಾರದರು ವಾಲ್ಮೀಕಿಗೆ ಹೇಳ್ತಾರೆ ಇದನ್ನು ಉಕ್ಕಿಟ್ಕೋ ಅಷ್ಟಾಕ್ಷರ ಅರ್ಥ ಹೇಳಬೇಕು ರಾಮಾಯಣದಲ್ಲಿ ಅದನ್ನು ಯುದ್ಧಕಾಂಡದಲ್ಲಿ ತೋರಿಸ್ತಾರೆ ಇಲ್ಲಿ ತೋರಿಸ್ತಾರೆ ಮೂರು ನಾಲ್ಕು ಕಡೆಯಲ್ಲಿ ಬರುತ್ತೆ ಇದು ತನ್ನ ಧರ್ಮವನ್ನು ಶರಣ್ಯ ಧರ್ಮವನ್ನೂ ತಿಳಿದವನು శరణాగతి మాడర ధర్మవన్నూ తెలిదవను అంతవనే కాడికి హోగంత ప్రసంగం ఉంటాయితూ సభాయ హీ సహ భ్రాత్రీర ప్రవ్రాజితో వనం తమన్ జొతే హెంట్సిన జొతే కాడ బంద బందేనూ ఏనో బేట గీటె అడకి హోదో ఆ మార మాయా మారీచన కథేను హి సీత నిమిత్త రకం మనస్సుకి బేజారు మార్కొళ్తాడే రావణుని గొత్త కథె ಅದನ್ನು ಡೀಟೇಲಾಗಿ ಹೇಳಬಾರದು ಅಂತ ಜನಸ್ಥಾನ ಸಂಕ್ಷೇಪ ಮಾಡಿಬಿಟ್ಟ ಮೃಗಯಾಂ ಪರಿಧಾವತ ಆ ಮಾರೀಚಾ ಬೆನ್ನೆಟ್ಕೊಂಡು ಹೋಗಿ ರಾಮಚಂದ್ರ ಸೀತೆಯನ್ನು ಕಳ್ಕೊಂಡ ಇಲ್ಲಿ ತನಕ ಗೊತ್ತಿತ್ತು ಅವಳ ಕಥೆ ಗೊತ್ತಿದ್ದನ್ನು ಡೀಟೇಲಾಗಿ ಹೇಳಿದ ಮೀಕೆಕಡೆ ಸಂದೇಹಮು ಮಾಕು ಅಕಡೆ ಹೇಳುವಂತೆ ಅವಳು ಇನ್ನೆಲ್ಲಿ ಗಮನವಾಗಿ ಕೇಳಬೇಕು ಇನ್ನಷ್ಟು ಹೇಳುವಾಗ ಮುಂದಕ್ಕೆ ಶುರು ಮಾಡಿದ ಅಹಂ ಸಂಪಾತಿ ವಚನಾತಿ ಆ ರಾಮನಿಗೆ ಸುಗ್ರೀವನ ಜೊತೆಯಲ್ಲಿ ಕೃಷಿಕ ಧೈರ್ಯ ಸಖ್ಯವಾಯಿತು ನಾನು ಮತ್ತು ಅನೇಕ ಸಾವಿರ ಸಾವಿರ ವಾನರ ವೀರರು ಆ ಮಹಾತಾಯಿ ಸೀತೆಯನ್ನು ಹುಡುಕ್ತಾ ದಕ್ಷಿಣ ತೀರಕ್ಕೆ ಬಂದುಬಿಟ್ಟು ಭಾರತದ ದಕ್ಷಿಣ ತೀರ ಸಮುದ್ರ ತೀರಕ್ಕೆ ಅಲ್ಲೊಬ್ಬ ಸಂಪಾತಿ ಅಂತ ಗಂಟು ಬಿದ್ದ ಅವನು ಹೇಳ್ದ ಇಲ್ಲೇ ಅಶೋಕವನದಲ್ಲಿ ಸೀತೆ ಇದ್ದಾಳೆ ಅಂತ ನಾನು ಸಮುದ್ರವನ್ನು ಲಂಘನೆ ಮಾಡಿ ಇದೋ ಮರದ ಮೇಲೆ ನಾ ಕೂಚಿರತಕ್ಕ ಹನುಮಾನ್ ಎಂಬ ರಾಮದೂತ ಕೆಳಗಿದ್ದಾಳಲ್ಲ ಸೀತೆ ಎಂಬವಳು ಅವಳನ್ನು ನೋಡಿದೆ ಅಂತ ಭೇಷದ ತನಗೆ ತಾನೇ ಬೇಂದು ತಟ್ಕೊಂಡ್ಬಿಟ್ಟು ಆಂಜನೇಯ ಈ ಕಥೆ ಡೀಟೇಲ್ ಹೇಳಲಿಲ್ಲ ಆದರೆ ಇನ್ನೊಂದು ವಾಕ್ಯ ಸೇರಿಸಿದ ಈ ಮಹಾತಾಯಿಗೋಸ್ಕರವಾಗಿ ಅಸ್ಯಾ ಹೇತೋಹೋ ವಿಶಾಲಾಕ್ಷಾಹ ಸಾಗರಂ ವೇಗವಾನ್ ಪ್ಲೂತ ಈ ಮಹಾತಾಯಿ ದರ್ಶನಕ್ಕಾಗಿ ನಾನು ಸಾವಿರ ಯೋಜನ ಸಮುದ್ರವನ್ನು ದಾಟಿ ಬಂದಿದ್ದೇನೆ ತುಂಬ ಶ್ರಮಪಟ್ಟಿದ್ದೇನೆ ಸರಿಯಾದ ಸೀತೆಯನ್ನು ನೋಡಿದ್ದೇನೋ ಅಂದರೆ ಯಥಾ ರೂಪಂ ಯಥಾ ವರ್ಣಾಂ ಯಥಾ ಲಕ್ಷ್ಮೀಂ ನಿಶ್ಚಿತಾಂ ರಾಮ ಹೇಗೆ ಹೇಳಿದ್ದನೋ ಅದೇ ರೂಪ ಬಣ್ಣ ಆಕಾರ ಸೌಂದರ್ಯ ಇರತಕ್ಕ ಮಹಾತಾಯಿಯನ್ನು ಇದೋ ಈ ಕೆಳಗಡೆ ಮರದ ಕೆಳಗಡೆ ನೋಡಿದ್ದೇನೆ ಫುಲ್ ಸ್ಟಾಪ್ ಒಂದು ಹನುಮಂತ ಬೇಡಗಾಗಿ ಹೋದ್ದು ಸೀತಾದೇವಿ ಓಹೋ ನನಗೆ ಗೊತ್ತಿಲ್ಲ ಅದು ರಾಮಚಂದ್ರ ನನ್ನ ಹುಡುಕ್ತಾ ಇದ್ದಾನೆ ಒಂದು ಖಾತ್ರಿ ಆಯಿತು ಮೇಲೆ ಯಾವನೋ ಬಂದಿದ್ದಾನೆ ಅವನು ಹನುಮಂತನಂತೆ ಹೆಸರೇ ಕೇಳಿಲ್ವಲ್ಲ ಶಿಷಿನ್ ದೇವನಂತೆ ಅಂದರೆ ನಾನು ರೂಪ ಎಲ್ಲ ಹೇಳಿದ್ದಾನೆ ರಾಮಚಂದ್ರ ಇವಳಿಗೆ ಎಂಬುದಾಗಿ ಒಂದು ಕ್ಷಣ ಖಂಡಲ್ಲಿ ಆನಂದ ಬಾಷ್ಪ ಉಂಟಾಯಿತು ಒರೆಸಿಕೊಂಡಳು ಎಲ್ಲಿಂದ ಬಂತು ಈ ಶಬ್ದ ಮೇಲೆ ಕೂತಿರೋವನು ಯಾವನವನು ಎಲ್ಲಿಂದ ಬಂದ ಅವನು ಸಮುದ್ರ ಹಾರ್ಕೊಂಡು ಬಂದಿದ್ದಾನೆ ಎಲ್ಲಿಂದ ಬಂದ ಆಕಾಶದಿಂದ ಬಂದನೆ ನೀರೊಳಗಿಂದ ಬಂದನೆ ಭೂಮಿಯಿಂದ ಬಂದನೆ ಸಾರ್ಯ ಕಿ ಊರ್ಧ್ವಂಚ ತಥಾಪಿ ಅಧಸ್ತಾತೇ ನಿರೀಕ್ಷಮಾಣ ತಮ್ಮ ಅಚಿಂಚ ಬುದ್ಧಿಂ ಮೇಲೆ ನೋಡಿದಳು ಸೀತಾದೇವಿಗೆ ಕಣ್ಣು ಕೋರೈಸಿ ಹೋಯಿತು ಹನುಮಂತನ ತೇಜಸ್ಸನ್ನು ನೋಡುವುದಕ್ಕಾಗಲಿಲ್ಲ ಅಚಿಂಚ ಬುದ್ಧಿಂ ಕತೆ ಎಲ್ಲಿ ಸಂಕ್ಷೇಪ ಮಾಡಬೇಕು ಎಲ್ಲಿ ಡೀಟೇಲ್ ಹೇಳಬೇಕು ಒಂದು ಪೀರಿಯಡ್ ಪಾಠ ಹೇಳ್ತೀರಿ ಒಂದು ಪ್ರವಚನ ಒಂದೂರದು ಗಂಟೆ ಲೆಕ್ಚರ್ ನಾ ಮಾಡೋ ಕಳ್ತಾನ ಏನು ಗೊತ್ತಾ ಮೊದಲೆಲ್ಲ ಡೀಟೇಲಾಗಿ ಹೇಳಿಬಿಡ್ಬೋದು ಕೊನೆ ಹತ್ತು ನಿಮಿಷದಲ್ಲಿ ಓಡಿಸಿಬಿಡ್ಬೋದು ಓಡಿಸಿದ್ರೆ ಕುತೂಹಲ ಬರುತ್ತೆ ಇಷ್ಟೆಲ್ಲ ಡೀಟೇಲಾಗಿ ಹೇಳಿದ್ದಾರೆ ನಾಳೆ ತಿರುಗಿ ಹೇಳ್ತಾರೋ ಏನೋ ಅಂತ ಓಡಿ ಬರ್ತೀರಿ ಅನ್ನೋ ಆಸೆಯಿಂದ ಇದು ಪ್ರವಚನಕಾರರ ಕಳ್ಳತನ ನಮಗೆ ಮೇಷ್ಟು ಹೇಳ್ಕೊಟ್ಟಿದ್ದು ಒಂದು ಗಂಟೆ ಲೆಕ್ಚರ್ಲಿ ಮುಕ್ಕಾಲು ಗಂಟೆ ಚೆನ್ನಾಗಿ ತಿಳಿಯೋ ಹಾಗೆ ಹೇಳು ಕೊನೆ ಹದಿನೈದು ಏನು ತಿಳಿದೇರೋ ಹಾಗೆ ಹೇಳು ಸ್ಟೂಡೆಂಟ್ಸ್ ಸರ್ಟನ್ಗೆ ಅಟೆಂಡ್ ಇವರು ಲೆಕ್ಚರ್ ನೋಡ್ತಾಳೆ ಹನುಮಂತರನ್ನು ಆಮೇಲೆ ಗಮನಿಸ್ತಾಳೆ ಇದು ಒಂದು ಕಪಿ ಇದು ತತಃಶಾಖಾಂತರ ಲೀನಂ ದೃಷ್ಟ ಚಲಿತ ಮಾನಸ ವೇಷ್ಟಿತ ಅರ್ಜುನ ವಸ್ತ್ರ ಬಿಳಿ ವಸ್ತ್ರ ಉಟ್ಕೊಂಡಿದ್ದಾನೆ ಹನುಮಂತ ರಾಮಾಯಣದ ಸಿನಿಮಾದಲ್ಲಿ ರಾಮಾನಂದ ಸಾಗರ್ ಅವರು ಸನ್ಯಾಸಿ ಮಾಡಿದ ಕಾಷಾಯದ ಬಟ್ಟೆ ಹುಟ್ಟಿದ್ದಾರೆ ವಾಲ್ಮೀಕಿ ರಾಮಾಯಣವೇ ನೋಡಿಲ್ಲ ಅವರು ಯಾವುದೋ ರಾಮಾಯಣ ಹಿಡ್ಕೊಂಡು ಹೋಗಿಬಿಟ್ರು ಹನುಮಂತ ಎಂದೂ ಕಾಷಾಯ ಧರಿಸೋನಲ್ಲ ಅದಕ್ಕೆಲ್ಲ ಗೋವಿಂದರಾಜರು ವ್ಯಾಖ್ಯಾನ ಕೊಡ್ತಾರೆ ತಮಾಷೆಗೋಸ್ಕರವಾದರೂ ನಾಟಕದಲ್ಲಿ ಯಾವುದೇ ಗಂಡಸು ಕಾಷಾಯ ಧರಿಸಿದರೆ ಆಮೇಲೆ ಆ ಕಾಷಾಯ ಬಿಡುವ ಹಾಗಿಲ್ಲ ಹೆಂಡತಿಯ ಮನೆಯಿಂದ ಹೊರಗೆ ತಳ್ಳಬೇಕು ಗಂಡ ನನ್ನ ಸನ್ಯಾಸ ಸನ್ಯಾಸಾಗಿದ್ದೀರಿ ಹೋಗಿ ಭಿಕ್ಷೆ ಹಾಕ್ತೀನಿ ಅಂತ ಹೇಳಬೇಕೆ ಹೊರತು ಇದು ಕಾಷಾಯ ಹುಡುಕಾಟ ಮಾಡೋ ವಸ್ತುವಲ್ಲ ನೋಡಿದಳು ಅಂದರು ತನ್ನ ಮೈಯನ್ನು ಗಿಳ್ಕೊಂಡು ನೋಡಿದ್ಲು ಈ ಕನಸೋ ನಿಜವೋ ಕನಸು ಅನ್ನಿಸ್ತು ಅಯ್ಯೋ ಕನಸಲ್ಲಿ ಕಪ್ಪಿ ಕಾಣಬಾರ್ದು ಅಂತ ಹೇಳ್ತಾರೆ ಶಾಸ್ತ್ರಜ್ಞರು ರಾಮನಿಗೇನು ಕೆಟ್ಟದ್ದಾಗುತ್ತೋ ತಾನೇ ಹೇಳ್ತಾ ಇದ್ದಾಳೆ ಆಮೇಲೆ ಇನ್ನೊಂದು ಎರಡು ಮೆಟ್ಲು ಕೆಳಗಿಳಿದ ಹನುಮಂತ ಸದಸ್ಯಂಜಲಿ ಮಾಧಾಯ ಸೀತಾ ಮಧುರಯಾಗಿರ ಇವಳ ಸೀತೆ ಅಂತ ಗೊತ್ತಿದೆ ದಿಢೀರಂತ ಕೇಳಿದ್ರೆ ಇವ ರಾವಣ ಬಂದಿದ್ದಾನ ರೂಪದಲ್ಲಿ ತಿಳ್ಕೊಂಡು ಭಯಪಡ್ತಾಳಾದ್ದರಿಂದ ನಿಧಾನವಾಗಿ ಮಾತಾಡಿಸ್ತಾನೆ ಅಮ್ಮ ಉತ್ತಮ ಸ್ತ್ರೀ ಅಂತ ತಾಯಿ ಆ ಕೈಯನ್ನು ಮೇಲೆ ಕೆಟ್ಟು ಧ್ರುವಸ್ಯ ಶಾಖಾಮ್ಯ ಮರದ ಟೊಂಗೆ ಮೇಲೆ ಕೈ ಇಟ್ಟಿದ್ದೀಯಲ್ಲ ಯಾತಕ್ಕೆ ಅಂತ ಕೇಳಿದ ನೇಣು ಹಾಕ್ಕೊಳಕ್ಕೆ ಅದನ್ನು ಹಿಡಿದು ಜಗಿಬೇಕು ಅಂತ ನೋಡಿದ್ದಾಳವಳು ಆ ಕೈ ತೆಗಿಸೋದಕ್ಕೆ ಉಪಾಯ ಇದ್ದಾನೆ ಮನೆಯಲ್ಲಿ ಕೋಟಲ್ ದುಡ್ಡು ಇಟ್ಟಿರ್ತೀರಿ ಮಗು ಬರುತ್ತೆ ಅಕಸ್ಮಾತ್ ಜೋಬಲ್ಲಿ ತೊಗೊಂಡು ಪೇಪರ್ಮೆಂಟ್ ತೊಗೋಬೇಕು ಅಂದಾಗ ಆ ಕಡೆಯಿಂದ ಜವಾನ್ರು ಬಂತು ಮಗು ತು ಮುದ್ದಾಡಿ ಏನಪ್ಪಾ ಜೋಬಲ್ಲಿ ಹಾಕಪ್ಪಾ ಕೈ ಹಾಕಿದ್ದೀಯೇ ಏನಿಲ್ಲ ಕೈ ತೋರಿಸ್ಕೋಬೇಕು ಅನಿಸ್ತು ಸುಮ್ಮನೆ ಹಾಕಿದ್ದೆ ಅಂತ ಕೈ ತಗೊಳ್ಳೋ ರೀತಿಯಲ್ಲಿ ಉಪಾಯದಲ್ಲಿ ತಿದ್ದಿ ಕೈ ತೆಗೀಚೆಗೆ ಅಂತ ಹೇಳೋ ರೀತಿ ಹನುಮಂತನ ಚಾಣಾಕ್ಷತನ ನಿನ್ನ ಕಣ್ಣಲ್ಲಿ ಯಾಕಮ್ಮ ನೀರು ಬರ್ತಿದೆ ನೀನೇನು ಇಂದ್ರಪತ್ನಿಯೇ ವರುಣಪತ್ನಿಯೇ ಯಾವ ದೇವತೆಯ ಪತ್ನಿ ಅಥವಾ ನೀನೇನು ಅಪ್ಸರೆಯೇ ಅಥವಾ ಚಂದ್ರನಿಂದ ಬೇರ್ಪಟ್ಟ ರೋಹಿಣಿ ದೇವಿಯೇ ಅಥವಾ ಸ್ವಲ್ಪ ತಾಳು ರಾಮನಿಂದ ಬೇರ್ಪಟ್ಟ ಸೀತಾದೇವಿ ಇರಬಹುದೊ ನೀನು ಅಂತ ಇಷ್ಟೆಲ್ಲ ಹೇಳಿ ಕೊನೆಯಲ್ಲಿ ಆ ಸೀತಾದೇವಿ ಇರಬಹುದೋ ಅಂತ ಕೇಳಿದಾಗ ತಿದ್ದುಕೊಳ್ತಾಳೆ ಸ್ನುಷ ದಶರಥ ಸ್ಯಾಹಂ ಜನಕನ ಸೊತೆ ನಾನು ಅಲ್ಲ ದಶರಥನ ಸೊತೆ ದುಹಿತ ಜನಕಸ್ಯ ಸ್ಯಾ ಎರಡನ್ನೂ ಹೇಳ್ತಾಳೆ ಮೊದಲು ದಶರಥನ ಸಂಬಂಧ ಆಮೇಲೆ ತಂದೆ ಸಂಬಂಧ ಯಾರು ಅಂತ ಕೇಳಿದ್ದಕ್ಕೆ ಶುರು ಮಾಡಿದ್ಲು ತಿರುಗಿ ಹಳೆಯ ಕಥೆಯೆಲ್ಲ ನಮ್ಮ ಸಿಕ್ತಾಯಿ ಅವ್ಳಬಿಡಿದ್ದು ಕೈ ಕೈ ಅಂತ ಅವಳು ಮಾಡಿದ ಕೆಲಸ ನಮ್ಮ ಯಜಮಾನ ಕಾಳಿಗೆ ಕಳಿಸಿದರು ಬರಬಾರ್ದು ಕಷ್ಟ ಎಲ್ಲ ಬಂತು ರಾವಣನ ಜೊತೆಯಲ್ಲಿ ಹೇಳಿದಾಗ ಎಲ್ಲ ಡೀಟೇಲ್ಸ್ ಶುರು ಮಾಡಿಬಿಟ್ಲು ಸೀತಾದೇವಿ ಮಾಡಿ ಈಗ ತಾನೇ ಬಂದು ಹೋಗಿದ್ದ ನೋಡಿದೆಲ್ಲ ಕೂತ್ಕೊಂಡು ಕೂತ್ಕೊಂಡ ರಾವಣ ಎರಡು ತಿಂಗಳು ಬಹು ಮಾಸೌ ತೇನಮೇ ಕಾಲ ಜೀವಿತ ಅನುಪಗ್ರಹ ಎರಡು ತಿಂಗಳು ಕೊಟ್ಟಿದ್ದಾನೆ ಅಂದರೆ ವನವಾಸಕ್ಕೆ ಇನ್ನೂ ಎರಡು ತಿಂಗಳು ಬಾಕಿ ಇದೆ ಹದಿಮೂರು ವರ್ಷದ ಮೇಲೆ ಹತ್ತು ತಿಂಗಳು ಕಳೆದೋಯ್ತು ಕರೆಕ್ಟ್ ಅಕೌಂಟ್ ಆಗ ಹನುಮಂತ ತೀರ ಹತ್ತಿರಕ್ಕೆ ಬಂದು ತಾಯಿ ನೀವು ಪ್ರಾಣ ಮಾತ್ರ ಕಳ್ಕೋಬಾರ್ದಮ್ಮ ವೈದೇಹಿ ಕುಶಲೀರಾಮ ತ್ವಾಂಚ ಕೌಶಲಮ ಬ್ರವೀತ್ ಯಜಮಾನರು ಚೆನ್ನಾಗಿದ್ದಾರೆ ನಿನಗೆ ಕುಶಲವನ್ನು ಹೇಳು ಅಂತ ಹೇಳಿದರು ಬ್ರಹ್ಮಾಸ್ತ್ರ ತಿಳಿದ ಪ್ರಭು ವೇದಗಳನ್ನು ತಿಳಿದ ಪ್ರಭು ವಿಶ್ವಾಮಿತ್ರರ ಶಿಷ್ಯ ದಶರಥ ಪುತ್ರ ಪ್ರಭು ನಿಮ್ಮ ಕೈ ಬಿಡ್ತಾರಿಯೇ ತಾಯಿ ಇಂಥ ಹೀನ ಕೃತ್ಯ ಆತಕ್ಕೆ ತೊಡಗುತ್ತೀರಿ ನೀವು ನನ್ನ ಕೈಲಿ ಹೇಳಿ ಕಳಿಸಿದ್ದಾರೆ ಕೇಳಿ ಅಂತ ಹತ್ತಿರಕ್ಕೆ ಬಂದು ಆಪ್ತವಾಗಿ ಮಾತನಾಡುವಾಗ ಮತ್ತೆ ಭಯ ಆಗಿಬಿಡ್ರಿ ಸೀತಾದೇವಿಗೆ ಸಮೀಪ ಮುಖಚಕ್ರಮೆ ಎಲ್ಲೋ ರಾವಣ ಅವತ್ತು ನನ್ನ ಜಿಂಕೆ ವೇಳೆ ಮಾಡಿದಿರಿ ಇವತ್ತು ಶಾಖಾ ಮೃಗ ಉಪ್ದಲ್ಲಿ ಮಾಡ್ತೀನಿ ಒಳ್ಳೇದಾಗೋದಿಲ್ಲ ನಿನ್ನ ಕುಟುಂಬಕ್ಕೆ ಚೆನ್ನಾಗಾಗೋದಿಲ್ಲ ಹೀನಾ ಮೃದು ಬೈತಾ ಇದ್ದಾಳೆ ಹನುಮಂತ ತಲೆ ಚಚ್ಕೊಂಡ ಇದು ನೊಂದು ಮನಸ್ಸು ಎಷ್ಟು ಹೇಳಿದ್ರು ಅವಳಿಗೆ ನನ್ನಲ್ಲಿ ಭಯ ಬಂದುಬಿಡ್ತಲ್ಲ ಏನು ಮಾಡೋದು ಏನು ಮಾಡೋದು ಅಂತ ತುಂಬ ಚಿಂತಾಕ್ರಾಂತನಾಗಿದ್ದಾನೆ ಸೀತೆಯು ಒಂದು ಕ್ಷಣ ಹಿಂತೆಗೆದಳು ನಿಜವಾಗಿ ರಾಮದ ನೀನು ಅಂತ ಕೇಳ್ದು ಸುಳ್ಳಾಕಮ್ಮ ಹೇಳಿ ನಿಜ ಹೇಳಿದ್ರು ಕೇಳ್ತೀರಿ ಸುಳ್ಳು ಹೇಳಿದ್ರು ಕೇಳ್ತೀರಿ ಆಗ ಕೇಳ್ತಾಳೆ ನೀ ರಾಮದೂತನಾಗಿದ್ದರೆ ರಾಮ ಹೇಗಿದ್ದಾನೆ ಹೇಳು ಅಂತ ಕೇಳಿಬಿಟ್ಟು ಇದು ಸುಂದರಕಾಂಡದ ಪ್ರಧಾನ ಭಾಗ ರಾಮ ಸೌಂದರ್ಯ ವರ್ಣನೆ ಮಾಡ್ತಾನೆ ಆಂಜನೇಯ ನಮಗೆ ಬಾಯಿ ಸಾಲದು ವರ್ಣನೆ ಮಾಡುವುದಕ್ಕೆ ಎರಡು ವರ್ಷ ಆಯಿತು ಯಜಮಾನರು ವಿದೇಶಕ್ಕೆ ಹೋಗಿ ಅಲ್ಲಿಂದ ಒಂದು ಇಮೇಲು ಇಲ್ಲ ಫೀಮೇಲೂ ಇಲ್ಲ ಯಾವತ್ತೋ ಒಂದು ಕಸಡಾ ಪತ್ರ ಅಲ್ಲಿ ಇಲ್ಲಿ ಹಾಕಿದ್ದು ಮೂರು ತಿಂಗಳಾದ ಮೇಲೆ ಬಂತು ಪೋಸ್ಟ್ ಮ್ಯಾನ್ ತಂದು ಕೊಟ್ಟ ಕೊಟ್ಟರೆ ಕೂತ್ಕೊಪ್ಪ ಕಾಫಿ ಕೊಡ್ತಾನೆ ಬಿಸ್ಕತ್ ಕೊಡ್ತಾನೆ ಅಂಥೇಳಿ ಯಜಮಾನರ ಸೌಖ್ಯವೇನು ಅಂತ ಪೋಸ್ಟ್ ಮ್ಯಾನ್ ಕೇಳಿದ್ರೆ ಅವನೇನು ಮಾಡ್ತಾನೆ ಅವನಿಗೇನು ಗೊತ್ತು ಆ ಲೆಟರ್ ಅಷ್ಟೇ ಕೊಡ್ತಾನೆ ಹೊರತು ನಿಮ್ಮ ಯಜಮಾನ್ರ ಮುಖವೇ ಕಾಣಲಿಲ್ಲ ಅಂದರೆ ಅವತ್ತು ಸತ್ತು ಹೋಗಿಬಿಡ್ತಾಳೆ ಇಲ್ಲಮ್ಮ ಚೆನ್ನಾಗಿದ್ದಾರೆ ಮತ್ತು ಈ ಪತ್ರ ಅವರೇ ಕೊಟ್ರಮ್ಮ ನನ್ನ ಕೈಯ್ಯಲ್ಲಿ ಕೊಡುವಾಗ ತುಂಬ ಚೆನ್ನಾಗಿದ್ರು ಸೂಟ್ ಹಾಕೊಂಡಿದ್ರು ಟೈ ಕಟ್ಟಿದ್ರು ತಲೆವೇನು ಟೋಪಿ ಇತ್ತು ತಲೆಯಲ್ಲಿ ಕೂದಲಿತ್ತೋ ಇಲ್ವೋ ಎಲ್ಲ ಇವನು ಸುಳ್ಳಾರು ಹೇಳಿ ಅವಳನ್ನು ಬದುಕಿಸುವಂತೆ ಆಪತ್ಕಾಲದಲ್ಲಿ ಸುಳ್ಳಾದರೂ ಹೇಳಬೇಕು ಸಾಕ್ಷಾತ್ ರಾಮಚಂದ್ರನ ದೂತ ರಾಮನನ್ನು ಸ್ಟಡಿ ಮಾಡಿದ್ದಾನೆ ಕಣ್ಣು ತುಂಬ ನೋಡಿದ್ದಾನೆ ಆ ಸೌಂದರ್ಯವನ್ನು ಕುಡಿದು ಪಾನ ಮಾಡಿದ ಮಹಾಭಕ್ತ ನೀವು ನಾವು ಎಲ್ಲ ದೇವಸ್ಥಾನಗಳು ಹೋಗಿದ್ದೇವೆ ಆಳ್ವಾರ ಕ್ಷೇತ್ರಗಳು ನೂರೆಂಟು ಕ್ಷೇತ್ರಗಳಲ್ಲಿ ಎಷ್ಟು ಜನರಿಗೆ ಆ ಕ್ಷೇತ್ರಗಳ ಭಗವಂತನ ನಖಶಿಖಾಂತ ದಿವ್ಯ ರೂಪವನ್ನು ಪರಿಪೂರ್ಣವಾಗಿ ವರ್ಣಿಸುವುದಕ್ಕೆ ಬರುತ್ತೆ ಹೇಳಿ ಒಬ್ರಿಗಾರು ಆಗುತ್ತೆ ನೋಡಿ ಜಿ ಜಿಯರ್ ಸ್ವಾಮಿಗಳು ನನಗೆ ಯಾಕೋ ತುಂಬ ಪ್ರಿಯವಾಗಿದ್ದಾರೆ ದಿವಸ ಫೋನ್ ಮಾಡ್ತಾರೆ ಕೂಡಲಹರ್ ಅದ್ಭುತವಾದ ಫೋಟೋ ಕಳಿಸಿದ್ದಾರೆ ಇಷ್ಟಾಗಲದ ಫೋಟೋ ಕೂಡುಡು ಕೂಡಲೇ ಅಂಡಾಳ ದೇವಿ ಪಾಷ ತಿರುವ ಪಾಶ್ರ ಮಧುರೇ ಕ್ಷೇತ್ರ ಹತ್ತಿರದಲ್ಲಿ ಆ ಸ್ವಾಮಿಯನ್ನು ದರ್ಶನ ನಾವು ಹೋಗಿದ್ದೇವೆ ಯಾತ್ರೆ ದೊಡ್ಡ ಮಳೆ ಅವತ್ತು ಅಲ್ಲಿ ಜಾಗ ಇರಲಿಲ್ಲ ಅಂತ ದೇಶಗರ ಸಂಧಿಲಿ ನಿಂತ್ಕೊಂಡ್ಬಿಟ್ಟು ದೇಶಗರ್ ನೋಡಿ ಬಂದುಬಿಟ್ಟು ನಾವು ಆ ಕೂಡಲರ್ ದರ್ಶನ ಮಾಡಿದರೆ ಅವನ ಕಣ್ಣು ರೆಪ್ಪೆ ಹುಬ್ಬು ಹಾಕಿರ್ತಕ್ಕ ನಾಮ ಮೂಗು ಅವನು ಗುಡಿಸಿರ್ತಕ್ಕಂಥ ಪೀತ ಅದು ಒಂದೊಂದನ್ನು ವರ್ಣಿಸಬೇಕು ಅಂತ ಅನಿಸುತ್ತೆ ನಮಗೆ ಹನುಮಂತನ ಕಣ್ಣುಗಳು ಬೇಕು ಈ ರಾಮದೂತನ ವರ್ಣಿಸು ನೋಡುವುದು ಬೇರೆ ನಿರೀಕ್ಷೆ ಮಾಡುವುದು ಬೇರೆ ಸೀಯಿಂಗ್ ಬೇರೆ ಅಬ್ಸರ್ವೇಷನ್ ಬೇರೆ ಕೇಳುವುದು ಬೇರೆ ಗಮನವಾಗಿ ಕೇಳುವುದು ಬೇರೆ ಹಿಯರಿಂಗ್ ಬೇರೆ ಲಿಸನಿಂಗ್ ಬೇರೆ ಇಂಗ್ಲೀಷಲ್ಲೂ ಹೇಳ್ತೇವೆ ಇವರು ರಾಮನ ರೂಪವನ್ನು ವರ್ಣಿಸುವಂತ ಕೇಳಿದಾಗ ಆಹಾ ಇದಕ್ಕೆ ಯಾರೂ ಕೂಲಿಗೀಲಿ ಕೊಡಬೇಕೇ ಎಂಬುದಾಗಿ ಅಮ್ಮ ರಾಮನ ಮೊದಲನೇ ಲಕ್ಷಣ ರಾಮ ಕಮಲಭದ್ರ ಅಕ್ಷ ಅವನ ಸೌಂದರ್ಯವೇ ಸಾಕು ಕಾಣ್ಬದವನ್ ಕಣ್ಗಳಾಲೇ ಕಾಣ್ಬದು ಅವನ್ ಕಣ್ಗಳಾಲೇ ಕಮಲ ಕಣ್ಣನ್ ಎನ್ ಕಣ್ಣಲುಳ್ಳಾನ್ ಕಾಣ್ಬದು ಅವನ್ ಕಣ್ಗಳಾಲೆ ನನ್ನ ಕಣ್ಣಲ್ಲೇ ಇದ್ದಾನೆ ಸ್ವಾಮಿ ಭಗವಂತ ಅವನನ್ನು ಗುರ್ಸೋದು ಹೇಗೆ ಅಂದರೆ ಅವನ ಕಣ್ಣು ಬಿಟ್ಟರೆ ಮಾಡಿಬಿಡುತ್ತೆ ಬೇರೆ ದೇವತೆಗಳಿಗಿಲ್ದೇ ಇರೋ ಸೌಂದರ್ಯ ಅವನ ಕಣ್ಣುಗಳಲ್ಲಿಯೇ ಇದೆ ನೀಂಡ ಅಪ್ಪೆರಿಯ ವಾಯು ಕಣ್ಗಳ ಎನ್ನೈ ಪೇದ ಶೈದನವೇ ಲೋಚನಾಭ್ಯಾಬಿ ನೀವು ಎಷ್ಟು ಕಡೆ ಬರುತ್ತೆ ರಾಮಾಯಣದಲ್ಲಿ ಬಹಳ ಸುಂದರವಾದ ನೈತ ರಾಮಕಮಲ ಪತ್ರಾಕ್ಷ ಸರ್ವಸತ್ವ ಮನೋಹರ ಹೇ ಕೋತಿ ನಿನಗೂ ರಾಮನ ರೂಪ ಹೇಳಿಸ್ತೇನೋ ಅಂತ ಕೇಳೋ ಹಾಗಿದ್ರೆ ನನಗೊಂದೇ ಅಲ್ಲ ಕಾಡಲ್ಲಿ ಓಡಾಡುವ ಹುಲಿ ಕರಡಿ ಪ್ರಾಣಿ ಎಲ್ಲ ರಾಮನ್ ನೋಡಿದ್ರೆ ಹಾಗೆ ನಿಂತು ಬಿಡುತ್ತೆ ಬಪ್ಪಾಗಿ ಸರ್ವಸತ್ವ ಮನೋಹರ ರೂಪದಾಕ್ಷಿಣ್ಯ ಸಂಪನ್ನ ರೂಪ ಏನು ಸ್ವಭಾವ ಏನು ಪ್ರಸೂತೋ ಜನಕಾತ್ಮಜೆ ನೀನು ಹಾಗೆ ಭೂಮಿ ಜೆ ಸದ್ಗುಣ ಸಂಪನ್ನೆಯಾಗಿ ಬಂದೆಯೋ ನಿನಗೆ ಸರಿಯಾದ ಗಂಡ ಅವನು ಆಮೇಲೆ ಕಲ್ತ್ಕೊಂಡು ಗುಣ ಅಲ್ಲ ಆಗಂತುಕವಲ್ಲ ಪ್ರಸೂತ ಗುಣ ಸಮೇತನಾಗಿ ಹುಟ್ಟಿದ್ದಾನೆ ಗುಣನಿಧಿಯವನು ಎಂಬುದಾಗಿ ಅವನು ಸಾಧುಗಳನ್ನು ಹೇಗೆ ಸತ್ಪುರುಷರನ್ನು ಹ್ಯಾಕ್ ಕಾಪಾಡ್ತಾನೆ ಬ್ರಹ್ಮಚರ್ಯ ವ್ರತ ಹ್ಯಾ ಮಾಡಿದ್ದಾನೆ ಬ್ರಾಹ್ಮಣಾನಾಪಾಸಿತ ರಾಮನ ವೇದ ಯಾವುದು ಯಜುರ್ವೇದ ವಿನೀತಶ ತ್ರೈತ್ರಿ ಶಾಖೆ ಪಾಂಡವರು ಋಗ್ವೇದ ಶಾಖೆಯವರು ರಾಮಚಂದ್ರ ಯಜುರ್ವೇದ ಶಾಖೆಯವನು ಎಲ್ಲ ವೇದ ಓದಿದ್ದಾನೆ ಯಜುರ್ವೇದದಲ್ಲಿ ತುಂಬ ಅಭಿಮಾನ ಅವನಿಗೆ ವಿಪುಲಾಂಶ ದೊಡ್ಡ ಭುಜಗಳು ಶೂರ್ಪಣಿಕೆಯನ್ನು ಆಕರ್ಷಣೆ ಮಾಡಿದ್ದವು ಕಂಬರಾಮಾಯಣದಲ್ಲಿ ರಾಮನ ಭುಜಗಳನ್ನು ವರ್ಣನೆ ಮಾಡ್ತಾರೆ ಇಲ್ಲಿಂದ ಇಲ್ಲಿಗಿರುವಂಥ ಅಗಲ ಉಬ್ಬಿ ಎದ್ದು ಕಾಣತಕ್ಕಂಥ ಮಾಂಸಖಂಡಗಳು ಅದರಲ್ಲಿ ಬಿಲ್ಲನ್ನು ಹಿಡಿದಂತಹ ಆ ಸೊಬಗು ಕಂಬರಾಮಾಯಣದ ವರ್ಣನೆ ವಿಪುಲಾಂಸ ಮಹಾಬಾಹು ಕಂಬುಗ್ರೀವ ಶಂಖದಂತೆ ಅವನ ಕೊರಳು ಕಾಣಿಸ್ತಾ ಇದೆ ಶುಭಾನನಃ ಗೂಢಜತ್ರು ಸುತಾ ರಾಕ್ಷ ರಾಮೋ ದೇವಿ ಜನೈಶ್ವಥ ಜನರು ಅವನನ್ನು ರಾಮ ಅಂತ ಕೇಳುವುದರಲ್ಲಿ ಅವನ ಹೆಸರಿಗೆ ಅನ್ವರ್ಥವಾಗಿದ್ದಾನೆ ತಾಯಿಯವನು ದುಂದು ಬಿಸ್ವನ ನಿರ್ಘೋಷ ಆಕಾರಕ್ಕೆ ಸದೃಶವಾದ ಧ್ವನಿ ಗಂಭೀರವಾದ ಧ್ವನಿ ಆ ಧ್ವನಿಯನ್ನು ಕೇಳಿಯೇ ನಿಂತು ಬಿಡ್ಬೋದು ಏನು ಹೇಳಲಿ ಅಂತ ಹೇಳಿ ಒಂದು ಒಂದು ಅಧ್ಯಾಯದ ತುಂಬ ಅಯ್ಯೊಬ್ಬ ನಾರಾಯಣ ಈ ಅಧ್ಯಾಯದೆಂದರೆ ಇದಕ್ಕೆ ಸುಂದರಕಾಂಡ ಅಂತ ಹೆಸರು ಪಂಚತ್ರಿಮಿಷಃ ಮೂವತ್ತೈದನೇ ಅಧ್ಯಾಯ ರಾಮಾಯಣದಲ್ಲಿ ಸುಂದರಕಾಂಡದ ಮೂವತ್ತೈದನೇ ಅಧ್ಯಾಯ ಸುಂದರ ರಾಮ ಎಷ್ಟು ಸುಂದರವಾಗಿದ್ದಾನೆ ರಾಮನೆಂಥ ಚಲುವ ನಮ್ಮ ಕೇಳಿದ್ವಿ ಕನ್ನಡದಲ್ಲಿ ದಾಸರ ಹಾಡು ರಾಮನೆಂಥ ಚಲುವನಮ್ಮ ನಮ್ಮ ಈ ರಾಮಾಯಣದ ಸಂದರ್ಭಗಳನ್ನು ಅನುಸರಿಸಿಯೇ ಹರಿದಾಸರು ಹಾಡುಗಳನ್ನು ಮಾಡಿದ್ದಾರೆ ಅದನ್ನೆಲ್ಲ ಹೇಳ್ತಾ ಹೇಳ್ತಾ ಸೀತಾದೇವಿಗೂ ಕಂಡಲ್ಲಿ ನೀರು ಒಂದೇ ಸಮ ಹರಿತಾ ಇದೆ ನಂಬಿಕೆ ಉಂಟಾಯಿತು ಇಷ್ಟೆಲ್ಲ ಹೇಳ್ತಿಯಲ್ಲೋ ಎಲ್ಲಿಯವನು ಅಂತ ಕೇಳಿದಳು ನೀನು ಯಾವ ನಿನಗೂ ರಾಮನಿಗೂ ಹೇಗೆ ಸಂಬಂಧವಾಯಿತು ದೇವಿ ದೂತೋ ದಾಶರಥೇರಹಂ ನಾನು ಹೋಗುವಂತ ಕಳಿಸಿದ್ದಾನೆ ಅಕಸ್ಮಾತ್ ಬಂದಿದ್ದಲ್ಲ ನಾನು ಯಾರು ಅಂತ ಕೇಳಿದ್ದಲ್ವೇ ನಾನು ವಾಯುಪುತ್ರ ನಾ ಹುಟ್ಟಿದ್ದಲ್ಲಿ ಗೋಕರ್ಣಂ ಪರ್ವತಂ ಕೇಸರಿ ಹರಿ ನಮ್ಮ ತಂದೆ ಕೇಸರಿ ಕೇಸರಿ ಬಾತಲ್ಲ ಕೇಸರಿ ಅಂತ ಅವನ ಹೆಸರು ಸಿಂಹದಂತಿದ್ದ ಒಬ್ಬ ವಾನರವೀರ ಅವನ ಪತ್ನಿ ಅಂಜನಾದೇವಿ ತಿರುಪತಿ ವೆಂಕಟೇಶ್ವರನಿಗೆ ಹರಿಕೆ ಮಾಡಿಕೊಂಡ್ರು ಭಾಳ ವರ್ಷ ಮಕ್ಕಳಿರಲಿಲ್ಲ ಅವರಿಗೆ ವೆಂಕಟೇಶ್ವರ ಹರಿಸಿದ ಅಂಜನೇ ನಿನಗೆ ಒಳ್ಳೆಯ ಮಗ ಹುಡ್ತಾನೆ ಎಂಬುದಾಗಿ ಇವಳು ಗರ್ಭಿಣಿಯಾಗಿದ್ದವಳು ಅಲ್ಲಲ್ಲೇ ಸುತ್ತಾಡ್ತಾ ಇದ್ದಳು ಗೋಕರ್ಣ ಅಂತ ಒಂದು ಪರ್ವತ ಇವಲ್ಲೇ ಹೋಗ್ತಾ ಇದ್ದೇನೆ ಇದು ಮುಗಿಸ್ಕೊಂಡು ಪ್ರವಚನಕ್ಕೆ ಮತ್ತು ರಾಮಾಯಣ ಒಂದು ತಿಂಗಳು ಅಲ್ಲಿ ಶತಶೃಂಗ ಪರ್ವತ ಒಂದು ನೂರು ಬೆಟ್ಟದ ಶಿಖರಗಳಿರ್ತಕ್ಕಂಥ ಒಂದು ಜಾಗ ಅಲ್ಲಿ ಹುಟ್ಟಿದ ನಮ್ಮ ನಾನು ತನ್ನ ಕಥೆಯನ್ನೆಲ್ಲ ಹೇಳಿದ ನಾನು ಸುಗ್ರೀವನ್ ಜೊತೆಯಲ್ಲಿದ್ದೇನೆ ಹುಟ್ಟಿದ್ದಲ್ಲಿ ಕರ್ನಾಟಕದಲ್ಲಿ ಹನುಮ ಪುಟ್ಟಿದ ನಾಡು ಹೌದಲ್ವೇ ನೋಡಿ ಆ ಜಲಧಿಯನೆ ಜಿಗಿದ ಹನುಮ ಪುಟ್ಟಿದ ನಾಡು ಎಲ್ಲಿ ಉದಯವಾಯಿಸ ನಮ್ಮ ಚೆಲುವ ಕನ್ನಡ ನಾಡು ಅವರು ಬರೆದ್ರು ಅದು ಬಿಟ್ಟೇ ಬಿಟ್ಟು ಹಾಡನ್ನು ಇನ್ಯಾವುದೋ ತಗೊಂಡು ಖಸಗಿ ಮಾಡಿ ಏನೇನೋ ಮಾಡ್ತಾ ಕೂತಿದ್ದೇವೆ ಅದು ಕರ್ನಾಟಕ ಏಕೀಕರಣ ಆಗೋ ತನಕ ಉತ್ತರ ಕರ್ನಾಟಕ ಬೇಕು ಏಕೀಕರಣ ಆದ ನಂತರ ಅವ್ರಿಗೇನು ಇಲ್ಲ ಏಕೀಕರಣ ಮಾಡಿಕೊಂಡು ನಾಲ್ಕು ನಲವತ್ನಾಲ್ಕು ವರ್ಷ ಇದ್ದೇನೆ ಹೌ ಅಂಡರ್ ಡೆವಲಪ್ಡ್ ನಾರ್ತ್ ಕರ್ನಾಟಕ ಇಸ್ ಐ ಹ್ಯಾವ್ ಸೀನ್ ಹಳ್ಳಿಗಳಲ್ಲಿ ನೀರಿಲ್ಲ ರಸ್ತೆ ಚೆನ್ನಾಗಿಲ್ಲ ಯಾತಿ ಕೇಳ್ತೇವೆ ಇಲ್ಲಿ ಸುವರ್ಣ ಕರ್ನಾಟಕ ಭುವನೇಶ್ವರಿ ಸಣ್ಣ ಸಣ್ಣ ಬೀದಿಯಲ್ಲಿ ಟ್ರಾಫಿಕ್ ತೊಂದರೆ ಮಾಡಿ ತಮಟೆ ಬಡಿದ್ರೆ ಏನಾಯಿತು ಅಲ್ಲಿ ಸಾಯ್ತಾ ಇದ್ದಾರೆ ಕರ್ನಾಟಕದವರು ಮಾಡಿ ಒಂದು ಸರ್ಕಾರಕ್ಕೂ ಒಬ್ಬರಿಗೂ ಆ ಕಡೆ ಲಕ್ಷ್ಯವಿಲ್ಲ ಒಡೆದು ಹೋಗ್ತದೆ ಬೇರೆ ಕರ್ ಒಂದು ಹೈಕೋರ್ಟ್ ಇಲ್ಲ ಹೈಕೋರ್ಟ್ ಕೇಳ್ತಾ ನಾಳೆ ಜೈಲು ಕೇಳ್ತಾರೆ ನಾಳೆ ದುಜಾಸ್ಪತ್ರೆ ಕೇಳ್ತಾರೆ ಎಲ್ಲ ಕೊಡಬೇಕಾಗತ್ತೆ ನೀವು ಸುಮ್ಮನೆ ಕೋರ್ಟ್ ಕೊಟ್ಬಿಟ್ಟರೆ ಹುಚ್ಚಾಸ್ಪತ್ರೆಗೆ ಕೇಳೋದಿಲ್ಲ ದಯವಿಟ್ಟು ಮೊದಲನ್ನು ಕೊಡಿ ಅವರಿಗೆ ಅವರು ಅಂತ ಕೇಳಬೇಡಿ ನಾ ಇಲ್ಲಿಯೂ ಸಲ್ತೇನೆ ಅಲ್ಲಿಯೂ ಸಲ್ತೇನೆ ಎರಡು ಕಡೆ ಸಲಬೋನು ಇಷ್ಟೆಲ್ಲ ಹೇಳಿದ ಮೇಲೆ ಆಂಜನೇಯ ತನ್ನ ಸೊಂಟದಲ್ಲಿ ಇಟ್ಟುಕೊಂಡಿದ್ದಂಥ ರಾಮನಾಮಾಂಕಿತವಾದ ಉಂಗರವನ್ನು ಈಗ ತೆಗೆದ ಅಂಗುಳಿಯ ಪ್ರಧಾನ ಪ್ರಸಂಗ ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ತುಂಬ ಮುಖ್ಯವಾದದ್ದು ಆಸೆಯನ್ನು ಕೊಡುವುದು ಅಭಯ ಪ್ರಧಾನ ರಾಮಚಂದ್ರ ಕೈ ಎತ್ತಿ ನೊಂದ ಜೀವಾತ್ಮನಿಗೆ ನಾನಿದ್ದೇನೆ ಹೆದರಬೇಡ ಅಂತ ಹೇಳುವಂಥ ತನ್ನ ಕೈಯಿನ ಅಭಯದ ಉಂಗುರವನ್ನು ಸೀತೆಗೆ ಕೊಡುವಂತೆ ನಮ್ಮೆಲ್ಲರಿಗೂ ಕೊಟ್ಟ ಪ್ರಸಂಗ ಇಲ್ಲಿ ಸೀತೆಯಿಂದ ನಾವೆಲ್ಲರೂ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನ್ನುವ ನಿರಾಶಾಭಾವನೆಯಲ್ಲಿರ್ತಕ್ಕ ಎಲ್ಲ ಜೀವರಾಶಿಗಳು ಸುಂದರಕಾಂಡದ ಸೀತೆಯಂತೆ ಆ ಹೊತ್ತಿಗೆ ಹನುಮಂತನೆಂಬ ಆಚಾರ್ಯ ಬಂದು ರಾಮನ ಅಭಯಪ್ರದಾನವನ್ನು ಕೊಡ್ತಾ ಇದ್ದಾನೆ ಅದನ್ನು ರಾಮನಾಮಾಂಕಿತಂಚೇದಂ ಪಶ್ಯದೇವಿ ಅಂಗುಳಿಯಗಂ ಕೈಯಲ್ಲಿ ನೋಡಿ ಅಂತ ಎಡಗೈ ಮೇಲೆ ಬಲಗೈಯನ್ನಿಟ್ಟು ಬಲಗೈಯಲ್ಲಿ ಉಂಗುರವನ್ನುಟ್ಟು ದೇವಿ ಸ್ವೀಕಾರ ಮಾಡುವಂತ ಹೀಗೆ ಕೊಟ್ಟ ಪಶ್ಯ ದೇವಿ ಅಂಗುಳಿಯಗಂ ನಡಿಯ ಕೈಯಾಲ್ ಕಾಟಿನನ್ ಕಂಬರಾಮಾಯಣ ಕೋತಿ ಕೈ ಉದ್ದ ಇರುತ್ತೆ ಯಾವಾಗಲೂ ಮನುಷ್ಯರ ಕೈಗಿಂತ ಉದ್ದವಾದ ಕೈಗಳಿರೋರೆಲ್ಲ ಕೋತಿ ಅಂತ ಅರ್ಥವಲ್ಲ ನಡಿಯ ಕೈಯಾಲ್ ಕಾಟಿನನ್ ನೋಡಿ ಅಂತ ತೋರಿಸಿದ ವಾಲ್ಮೀಕಿಯನ್ನು ಹಾಗೆ ಫಾಲೋ ಮಾಡಿದ್ದಾರೆ ಕಂಬ ಈ ಪುಸ್ತಕದಲ್ಲಿ ಚಿತ್ರ ಮಾಡಿದವನೊಬ್ಬ ಬೆಪ್ ರಾಷ್ಟ್ರ ತನ್ನ ಕೈಯಿಂದ ಉಂಗುರವನ್ನು ತಗೊಂಡು ಸೀತೆ ಕೈಗೆ ಕೊಟ್ಟ ಅನ್ನೋ ರೀತಿಯಲ್ಲಿ ಬರೆದಿದ್ದಾನೆ ಆಮೇಲೆ ಬಂದು ನೋಡಿಬೇಕಾದರೆ ಸೀತೆ ಕೈ ಭಿಕ್ಷೆ ಬೇಡುವಂತೆಯು ಹನುಮಂತ ಭಿಕ್ಷೆಯನ್ನು ಕೊಟ್ಟಂತೆಯೂ ಲೋಕಮಾತೆಯ ಕೈಯನ್ನು ಭಿಕ್ಷೆ ಬೇಡುವಂತೆ ಬರೆದಿದ್ದಾನೆ ವಾಲ್ಮೀಕಿ ಮೂರ್ಖರೇ ಸಣ್ಣ ಡೀಟೇಲು ನಡೆಯ ಕೈಯಾಲ್ ಕಾಟೆ ನನ್ನ ಪಶ್ಯ ದೇವಿ ಅಂಗುಳಿಯಕಂ ಆ ಉಂಗುರವನ್ನು ಎತ್ತಿಕೊಂಡಳು ಕಣ್ಣು ಕೊತ್ಕೊಂಡ್ಲು ಎದೆ ಉಬ್ಬಿತು ಆನಂದ ಬಾಷ್ಪ ಇದ್ದಾಳೆ ಸೀತಾ ಬೃಹೀತ್ವಾ ಪ್ರೇಕ್ಷಮಾಣ ಮಾಣಾಸ ಭರ್ತು ಕರವಿಭೂಷಣಂ ಭರ್ತ ಅರಮಿವ ಸಂಪ್ರಾಪ್ತಂ ಗಂಡನೇ ಕೈಗೆ ಸಿಕ್ಕಿಬಿಟ್ಟ ಅಂತ ಸಂತೋಷವಾಯಿತು ಉಂಗುರ ಸಿಕ್ಕಿತು ಉಂಗುರ ಸಿಕ್ಕಿತು ಅವತ್ತು ಕತೆ ಹೇಳಿದೆ ರಾಮಾಯಣದ್ದು ಆ ಕತೆ ನೆನೆಸ್ಕೊಬೇಡಿ ಅವತ್ತೇನು ಕತೆ ಹೇಳಿದ್ರಿ ತಿರುಗಿ ಹೇಳೋದಿಲ್ಲ ಅವತ್ತು ಬರದೆ ಇದ್ದವ್ರಿಗಿಲ್ಲ ಅದೇ ಪನಿಷ್ಮೆಂಟು ಭರ್ತಾರ ವಿವ ಸಂಪ್ರಾಪ್ತ ಉಂಗುರ ಸಿಕ್ಕಿದ್ರೆ ಗಂಡನೇ ಕೈಗೆ ಬಂದಾಗೈತೆ ಯಜಮಾನ್ರು ಉಂಗ್ರ ಕೈಗೆ ಎಲ್ಲ ಗಂಡ ಸಿಕ್ಕಿದಾಗ ಐತೆ ಯೋಚನೆ ಮಾಡಿಕೊಳ್ಳಿ ಭರ್ತಾರ ವಿವ ಸಂಪ್ರಾಪ್ತಂ ಇದಕ್ಕೊಂದು ಚರಿತ್ರೆ ಇತ್ತು ಆ ಉಂಗ್ರದ ಹಿಂದೆ ಒಂದು ಚರಿತ್ರೆ ಅದನ್ನು ವ್ಯಾಖ್ಯಾನ ಚಕ್ರವರ್ತಿ ಗೋವಿಂದರಾಜ ಸ್ವಾಮಿಗಳು ತಮ್ಮ ರಾಮಾಯಣ ವ್ಯಾಖ್ಯೆಯಲ್ಲಿ ಬರೆದಿದ್ದಾರೆ ಕರವಿಭೂಷಣ ಮಿತ್ಯನೇನ ಭೋಗಾತ ಶಯಾತ್ ಪ್ರಣಯ ಕೋಪೇ ಪ್ರವೃತ್ತೆ ಪರಸ್ಪರ ಭಾಷಣಾದಿ ವಿರಹ ದಶಾಯಾಮ ಕಾಂಕ್ಷಿತೆ ಭಾಷಣೆ ಇತ್ಯಾದಿ ಅರ್ಥ ಹೇಳಿಬಿಡ್ತೇನೆ ರಾಮ ಸೀತೆಯರು ಅಯೋಧ್ಯೆಯಲ್ಲಿ ಹನ್ನೆರಡು ವರ್ಷ ಸುಖದಿಂದ ಸಂಸಾರ ಮಾಡುವ ಕಾಲದಲ್ಲಿ ಎಷ್ಟೋ ದಿವಸ ಒಂದು ಐದು ಹತ್ತು ಹತ್ತು ನಿಮಿಷ ಅವರಲ್ಲಿ ಪ್ರಣಯ ಕಲಹಗಳು ಇದ್ದವು ಯಾವ ಕುಟುಂಬದಲ್ಲಿ ಪ್ರಣಯ ಕಲಹ ಬರ್ತದೆಯೋ ಬಾಗಿಲು ಬೋಲ್ಟ್ ಒಳಗಡೆ ಆ ಸಂಸಾರ ಭದ್ರವಾಗಿರುತ್ತೆ ಚೆನ್ನಾಗಿರುತ್ತೆ ಆಫೀಸ್ ಮುಗಿಸಿ ಆರು ಗಂಟೆಗೆ ಬರಬೇಕು ಯಜಮಾನ ಒಂಬತ್ತು ಗಂಟೆಗೆ ಬಂದ ನಿಮ್ಮ ಜೊತೆಲಿ ಮಾತಾಡೋದಾಳೆ ಹೋಗಿ ಯಾಕ್ರಿ ಮಾತಾಡು ಏನು ಏನು ಅಂತ ತಪ್ಪು ಆರು ಗಂಟೆಗೆ ಬರ್ತಾ ಬರ್ತಾಯಿದ್ದರೆ ನಾನು ಮನೇಲಿ ಒಬ್ಬಳೇ ಕೂತಿದ್ದೇನೆ ಪಿಶಾಚಿ ಹಾಗೆ ಮನೇಲಿ ಇದ್ದಾಳೆ ಜ್ಞಾಪಕ ಇದೆಯಾ ನಿಮಗೆ ಜ್ಞಾಪಕ ಇದೆ ಟ್ರಾಫಿಕ್ ಜಾಮ್ ಆಯಿತಾ ನಾನು ಏನು ಮಾಡಲಿ ನನಗೆ ಅದೆಲ್ಲ ಗೊತ್ತಿಲ್ಲ ಆರು ಗಂಟೆಗೆ ಯಾಕೆ ಬರಲಿಲ್ಲ ನೀವು ನಿಮಗಲ್ಲಿ ಟೇಬಲ್ ಮೇಲೆ ಊಟ ಇಟ್ಟಿದ್ದೀನಿ ತಿಂಡಿ ಇಟ್ಟಿದ್ದೀನಿ ನೀವೇ ಮಾಡ್ಕೊಳ್ಳಿ ಇದೆಷ್ಟೊತ್ತಿದ್ದು ಅವನು ಬೂಟ್ ಇಟ್ಟು ಬಿಚ್ಚಿ ಮಾಡಿ ದೇವ್ರ ಸಂಧಿಗೆ ಹೋಗಿ ಆರತಿ ಗೀರ್ತಿ ಮಾಡಿ ಕನ್ನಡಿ ನೋಡಿ ಮತ್ತೆ ಹೆಂಡತಿ ಮುಖ ನೋಡಿ ನಾನೇ ಬಡಿಸ್ಕೊಳ್ಳೆ ಆಯಿತು ನನ್ನ ತಲೆ ಅಬ್ರಹ ತಲೆ ವಿಧಿ ಎಲ್ಲ ಬಣ್ಣವ್ ತಟ್ಟೆ ಲೊಟ್ಕ ಪಟಕ ಅಂತ ಮಾಡಿ ತೀರ್ಥ ಗೀರ್ತಾ ಇಟ್ಕೊಂಡು ಬಡಿಸೋ ಹೊತ್ತಿಗೆ ತಾನೇ ಬಂದು ಅಯ್ಯೋ ಪಾವು ಟ್ರಾಫಿಕ್ ಜಾಮ್ ಆಯಿಡ್ತಾ ತಾನೇ ಬಡಿಸ್ತಾಳೆ ಪ್ರೀತಿಪಾತ್ರಲ್ಲ ಅದು ಹೆಂಡತಿ ನಿಮ್ಮೆಲ್ಲರ ಅನುಭವದಲ್ಲಿ ಇದೆಯೋ ಯೋಚನೆ ಮಾಡ್ಕೊಳ್ಳಿ ಅದು ಇದಕ್ಕೆ ಈ ಕಲಹಕ್ಕೆ ಪ್ರಣಯ ಕಲಹ ಅಂತಾರೆ ಪ್ರೀತಿಯಿಂದ ಉಂಟಾಗೋ ಜಗಳ ಬೇರೆ ಕ್ರೋಧದಿಂದ ಬರುವ ಜಗಳ ಬೇರೆ ಇಂಥ ಯಾವುದೋ ಒಂದು ಸಣ್ಣ ವಿಷಯ ಬಂದಾಗ ಸೀತಾದೇವಿ ಕೋಪ ಮಾಡಿಕೊಂಡು ಒಂದೇ ಮಂಚದ ಮೇಲೆ ಒಮ್ಮೈ ಪಾರ್ಕ ಮಾಡ್ತೆ ನಿಮ್ಮ ಮುಖ ನೋಡೋದಿಲ್ಲ ಅಂತ ಆ ಕಡೆ ತಿರ್ಕೊಂಡು ಕೂತು ಬಿಡ್ತಿದ್ಲು ಬೇಡದಿದ್ದರೆ ಬೇಡ ಹೋಗು ತ್ರಾಮನು ರಾಮನು ಚಕ್ರವರ್ತಿ ಈ ಕಡೆ ತಾನೂ ತಿರ್ಕೊಂಡು ಕೂಡ್ತಿದ್ದ ಎಷ್ಟು ಹೊತ್ತು ಎರಡು ನಿಮಿಷ ಆ ಎರಡು ನಿಮಿಷವನ್ನು ಎರಡು ಯುಗದಂತ ಕಳೀತಿದ್ಲು ಸೀತಾದೇವಿ ನನಗೆ ಅಪರೂಪ ರಾಮನ ಮುಖ ಅವರು ಬರೀ ಆಫೀಸು ಚಕ್ರವರ್ತಿ ತೀರ್ಮಾನ ಅಫಿಷಿಯಲ್ ಡ್ಯೂಟಿ ಇದು ಒಂದು ಐದು ಹತ್ತು ನಿಮಿಷ ನಿದ್ದೆ ಮಾಡೋಕ್ಕೆ ಮುಂಚೆ ಗಂಡನ ಮುಖ ನೋಡಬೇಕು ಅಂದರೆ ನಾನೇ ಸಿಟ್ಟು ಮಾಡ್ಕೊಂಬಿಟ್ನಲ್ಲ ಅದರ ಪ್ರೆಸ್ಟೀಜ್ ಇಶ್ಯೂ ಅವರೇ ಮಾತನಾಡಿಸ್ಲಿ ರಾಮನಿಗೆ ಅವಳಿಗೆ ಸೊಕ್ಕಾದರೆ ನಾ ಚಕ್ರವರ್ತಿಯ ಮಗ ಅವಳೇ ಮಾತನಾಡಿಸ್ಲಿ ಇದು ಐದು ನಿಮಿಷವಾಯಿತು ಐದು ನಿಮಿಷದಲ್ಲಿ ಯಾರು ಸೋಲಬೇಕು ಗಂಡ ಹೆಂಡ್ರ ಜಗಳ ಬಂದರೆ ಯಾರು ಸೋಲು ಬೇಕು ಉತ್ತರ ಹೇಳಿ ಗಂಡನೇ ಸೋಲಬೇಕು ಅದು ರಾಮಾಯಣದ ತೀರ್ಮಾನ ಚಪ್ಪಾಳೆ ಹಾಕಿ ಗಂಡ ಹೆಂಡ್ರ ಜಗಳದಲ್ಲಿ ಹೆಣ್ಣು ಮಕ್ಕಳು ಸೋಲಬಾರದು ಗಟ್ಟಿ ಇರಬೇಕು ಅವರು ಗಂಡಸರು ಸೋಲಬೇಕು ಯಾಕೆ ರಾಮನ ಉದಾಹರಣೆ ಅದಕ್ಕೇನು ಮಾಡ್ತಿದ್ದ ತಾನು ಮಾತನಾಡೋದಕ್ಕೆ ಪ್ರಸ್ಟೀಜು ರಾಮ ದಶರಥನ ಮಗ ಚಕ್ರವರ್ತಿ ಅವಳೇ ಇಲ್ಲ ಅದಕ್ಕೊಂದು ಕೆಲಸ ಮಾಡೋಣ ಅವಳ ಕೈಯಲ್ಲಿ ಮಾತನಾಡಿಸಬೇಕು ಅದಕ್ಕೆ ತನ್ನ ಕೈಯಲ್ಲಿದ್ದ ಉಂಗುರವನ್ನು ಬೇಕಂತ ಸಡಲ ಮಾಡಿ ನೆಲದಲ್ಲಿ ಬಿಟ್ಟು ಬಿಡ್ತಿದ್ದ ಅದು ನೋಡಿ ಸೀತಾದೇವಿ ಮಾತಾಡೋಕ್ಕೊಂದು ಅವಕಾಶ ಸಿಗ್ತಲ್ಲ ಅಂತ ಅಯ್ಯೋ ಉಂಗುರ ಕೆಳಗೆ ಬಿದ್ದೋಯ್ತಲ್ಲ ಅಂತ ಹೇಳ್ತಾ ಇದ್ಲು ತಾನೇ ಎತ್ತಿ ರಾಮನ ಕೈಯಲ್ಲಿ ಕೊಡುವುದಕ್ಕೆ ಮುಂಚೆ ಕೈಯಲ್ಲಿ ತಗೊಂಡು ಕಣ್ಣಿಗೆ ಹೊತ್ಕೊಳ್ತಾ ಇದ್ಲು ಹೀಗೆ ಎರಡು ನಿಮಿಷ ಜಗಳ ಉಂಟಾದರೂ ಅವರಿಬ್ಬರನ್ನು ಕೂಡಿಸ್ತಾ ಇದ್ದದ್ದು ಈ ಉಂಗುರ ಅದು ಕೈಗೆ ಇದು ಆಗಿತ್ತು ಹೀಗೆ ಉಂಗುರ ಸಿಕ್ಕಿದ್ದರಿಂದ ಭರ್ತಾರು ಸಂಪ್ರಾಪ್ತಂ ಚೆನ್ನಾಗಿಲ್ಲ ವ್ಯಾಖ್ಯಾನ ಹಾಂ ಹೌ ನ್ಯಾಚುರಲ್ ಹೌ ಸಿಂಪಲ್ ಹೌ ಬ್ಯೂಟಿಫುಲ್ ನೀವು ಇಪ್ಪತ್ತು ವ್ಯಾಖ್ಯಾನ ನೋಡಿದರೂ ಗೋವಿಂದರಾಜರಂತಹ ವ್ಯಾಖ್ಯಾನ ಯಾಕೆ ನಾನು ಹೈಂಗಾರಂಥ ಜಂಬದಿಂದ ಹೇಳ್ತಿಲ್ಲ ವ್ಯಾಖ್ಯಾನ ಅಂದರೆ ಗೋವಿಂದರಾಜರ ವ್ಯಾಖ್ಯಾನ ಟನಿ ಶ್ಲೋಕ ವ್ಯಾಖ್ಯಾನ ಅದನ್ನೆಲ್ಲ ಬರೆದಿದ್ದಾರೆ ಅದಾದಮೇಲೆ ಕೈಯಲ್ಲಿ ಉಂಗುರವನ್ನು ಇಟ್ಟುಕೊಂಡು ಸೀತಾದೇವಿ ತನ್ನ ಬಿಂಬ ಅದರಲ್ಲಿ ಕಾಣಿಸ್ತಾ ಇದೆ ಅದು ಒಳ್ಳೆಯ ಯಾವ ಮಣಿಯೋ ಗೊತ್ತಿಲ್ಲ ರಾಮ ಅಂತ ಕೆತ್ತಿದೆ ಅದರಲ್ಲಿ ನೋಡ್ತಾಳೆ ಒಂದು ಮುಖದಲ್ಲಿ ಆ ಉಂಗುರದ ಮಣಿಯಲ್ಲಿ ಒಂದು ಮುಖದಲ್ಲಿ ತನ್ನ ಮುಖ ಪ್ರತಿಬಿಂಬವಾಗಿ ಇದೆ ಹನುಮನ್ ನಾಟಕಾರರು ಲೇ ಹನುಮಂತ ನಮ್ಮ ಯಜಮಾನರು ಹೆಣ್ಣಾಗಿದ್ದಾರೇನೋ ನಾನು ಈ ಕಡೆ ಬಂದ ಮೇಲೆ ಅಂತ ತನ್ನ ಮುಖವನ್ನು ತಾನೇ ನೋಡಿಕೊಂಡು ಅಯ್ಯೋ ರಾಮ ಹೆಣ್ಣಾಗಿಬಿಟ್ನಲ್ಲ ನಾನು ಈ ಕಡೆ ಬಂದ ಮೇಲೆ ನಮ್ಮ ಯಜಮಾನರಿಗೆ ಪೌರುಷ ಹೋಗಿಬಿಡುತ್ತೆ ಅಂತ ಕೊಳೋ ಅಂತ ಹೇಳ್ತಾಳಂತೆ ಇಲ್ಲಮ್ಮ ಅದು ನಿಮ್ಮ ಮುಖ ನೋಡ್ತಾ ಇದ್ದೀರಿ ರಾಮ ಹೆಣ್ಣಾಗಿಲ್ಲ ಅಂತ ಸಮಾಧಾನ ಮಾಡಬೇಕು ಆ ಮುದ್ರಿಕೆಯನ್ನು ಕೇಳ್ತಾಳೆ ಮುದ್ರೆ ಸಂತಿಸ ಲಕ್ಷ್ಮಣ ಕುಶಲಿನ ಶ್ರೀರಾಮಪಾದ ಸುಖಂ ಮುದ್ರಿಕೆಯೇ ನಮ್ಮ ಯಜಮಾನ್ರು ನಿನ್ನ ಯಜಮಾನರು ಕುಶಲಿನ ಸುಖವಾಗಿದ್ದಾರೆ ನಾನು ಈ ಕಡೆ ಬಂದ ಮೇಲೆ ಹನುಮಂತ ಉತ್ತರ ಕೊಡ್ತಾರೆ ಕೇಳಿ ಕೊಡಬೇಕು ಸಂತಿಸ್ವಾಭಿನಿಮಾ ವಿಧೇ ವಿಧುರಂ ಚೇತೋನಯಾ ಚಿಂತೆಯ ಹೇ ಸ್ವಾಮಿನಿ ಅಳುಬೇಡ ಯಜಮಾನರು ಸೌಖ್ಯವಾಗಿದ್ದಾರೆ ಏನಾಂ ವ್ಯಾಹಾರ ಮೈಸಿಲಿ ಮೈಸಿಲಾಧಿಪಸುತೇ ಆದರೆ ಒಂದು ತಾಯಿ ನೀವು ಈ ಕಡೆ ಬಂದ ಮೇಲೆ ಈ ಉಂಗುರಕ್ಕೆ ಹೆಸರು ಬದಲಾಗಿ ಹೋಗಿದೆ ನೀವು ಈ ಕಡೆ ಲಂಕೆಗೆ ಬರೋದಕ್ಕೆ ಮುಂಚೆ ಅದನ್ನು ಅವರು ಕೈಯಲ್ಲಿ ಹಾಕ್ಕೊಳ್ತಾ ಇದ್ರು ಅದಕ್ಕೆ ಉಂಗುರ ಅಂತ ಹೆಸರಾಗಿತ್ತು ಅವರು ಈ ಕಡೆ ಬಂದ ಮೇಲೆ ರಾಮ ತದ್ವಿರಹೇಣ ಕಂಕಣ ಪದಂ ಹಿ ಅಸ್ಮೈ ಚಿರಂ ದತ್ತವಾನೇ ಈಗ ಕಂಕಣ ಅಂತ ಕರೀತಾರೆ ಅಂತಂತ ಹನುಮಂತ ಅಂದರೆ ರಾಮ ಎಷ್ಟು ಸ್ವರ್ಗಿರ್ಬೇಕು ನೋಡ್ಕೊಳ್ಳಿ ಅಂತ ಇದ್ರ ಅರ್ಥ ಕೈಯಲ್ಲಿ ಹಾಕೋಬೇಕಾದ ಉಂಗುರ ಕಂಕಣದಂತೂ ಧರಿಸ್ತಾ ಇದ್ದಾನೆ ಉಂಗುರದ ಹೆಸರು ಚೇಂಜ್ ಆಗಿ ಹೋಯಿತು ಬಳು ಅಂತ ಅಯ್ಯೋ ನಮ್ಮ ಯಜಮಾನರು ಸ್ವರ್ಗ ಹೋಗಿದ್ದಾರಿಯೇ ಆಮೇಲೆ ಕಣ್ಣು ಒರೆಸ್ಕೊಂಡು ಮತ್ತೆ ಕೇಳ್ತಾಳೆ ಇದೆಲ್ಲ ಈ ಅಧ್ಯಾಯ ದಾಟ್ಕೊಂಡು ಹೋಗೋದು ತುಂಬ ಕಷ್ಟ ನಮ್ಮ ಯಜಮಾನರ ಸೌಖ್ಯವೇ ಪೋಸ್ಟ್ ಮ್ಯಾನ್ ಕೇಳಿದ ಹಾಗೆ ಹನುಮಂತ ಏನು ಹೇಳಬೇಕು ಸೌಖ್ಯವಾಗಿದ್ದಾರೆ ಅಂದರೆ ನನ್ನ ಬಿಟ್ಟು ಸೌಖ್ಯವಾಗಿದ್ದಾರಿಯ ಇಲ್ಲಮ್ಮ ಸ್ವರ್ಗಿದ್ದ ಅಯ್ಯೋ ನನ್ನ ಬಿಟ್ಟ ಮೇಲೆ ಸ್ವರ್ಗಿದ್ದಾರಿಯ ಅದಕ್ಕೆ ಹೇಳ್ತಾಳೆ ಇವಳು ಇದಕ್ಕೆ ಹ್ಯಾ ಉತ್ತರ ಕೊಡೋದು ಇವನಿಗೆ ಸಂಸಾರ ಅಂದ್ರೆ ಗೊತ್ತಿಲ್ಲ ಪಾಪ ಬ್ರಹ್ಮಚಾರಿ ಅಂದ ಬ್ರಹ್ಮಚಾರಿಯ ಪುಡಿಚು ಕಶಕರ ವಿರಾಟಿ ಗೃಹಸ್ಥರ ಕಷ್ಟ ಇವರಿಗೇನು ಗೊತ್ತು ಮಮಾಪಿ ಪಿ ಮನಃ ಆಗಲೇ ಹೇಳಿದ್ದಾನೆ ಅದಕ್ಕೆ ಹೇಳ್ದ ಅದೆಲ್ಲ ಗೊತ್ತಿಲ್ಲ ನೀವು ಈ ಕಡೆ ಬಂದ ಮೇಲೆ ಪ್ರಭುಗಳಿಗೆ ನಿದ್ದೆಯೇ ಹೋಗಿಬಿಡ್ತು ನೈವದಂಶಾನ್ನ ದಂಶಾನ್ ಕೀಟ ಕೀಟಾನ್ನ ಸರಿ ಹೆಸರುಪಾನ್ ಮೈ ಮೇಲೆ ಸೊಳ್ಳೆ ಗೆಳ್ಳೆ ರೊಣ ಹಾವು ಅಲ್ಲಿ ಹರಿದ್ರೂ ನಿಮ್ಮ ಯಜಮಾನರಿಗೆ ಅದರ ಮೇಲೆ ಲಕ್ಷ್ಯ ಇಲ್ಲ ತಾಯಿ ಸೀತೆ ತಿಮಧುರ ವಾಣಿ ವ್ಯಾಹರಣನ್ ಪ್ರತಿಬುದ್ಧ ಹಗಲು ರಾತ್ರಿ ಇದ್ದೇ ಇಲ್ಲ ಜಂಪು ಹತ್ತಿದರೂ ಸೀತೆ ಅಂತ ಕೆರೆ ಇದರ ಮೇಲೆ ನೀವೇ ತೀರ್ಮಾನ ಮಾಡಿಕೊಳ್ಳಿ ಸುಖವಾಗಿದ್ದಾರೆಯೋ ದುಃಖವಾಗಿದ್ದಾರೆಯೋ ಮತ್ತೆ ಮತ್ತೆ ಈ ಪ್ರಶ್ನೆಯನ್ನು ಕೇಳಬೇಡಿ ಇಲ್ಲಿ ತುಂಬ ಹೇಳುವ ರಹಸ್ಯಗಳಿವೆ ಒಂದು ಪಾಶುರದಲ್ಲಿ ಇದಕ್ಕೆ ನಂಬಿಳ್ಳೈ ಸ್ವಾಮಿಗಳು ಈಡಿನಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ನೀಂ ಪಾಂಗಲ್ಯ ಹಣ್ಣಜಮೇ ಎಲ್ಲಿ ಬರುತ್ತೆ ಇದು நீழறவும் ஓயும் பொழுதென்று ஊழியாய் நீண்டதால் காயும் கடுசிலையன் காகுத்தன் வாரானால் மாயும் வகை அறியேன் வல்விரையேன் பெண் பிறந்தே திருவாய்மொழி ஐதனே சதக ஃபைவ் ஃபோர் த்ரீ ஐது நாள் மூறு இதர நம்மாழ்வாரும் நாயகாபாவதில் சீதை எம்பதாக தன்னு பாவசு தன்னு மனசுன்னு நிந்திக்கொள்ளுவ ரீதியில் ನೀ ಇಂ ಕಾಣೆಂಜಮೆ ಕಾಣಜಮೆ ಮನಸ್ಸೇ ನೀನು ಸರಿಯಿಲ್ಲ ನನಗೆ ಅಂತೂ ಕೈ ಬಿಟ್ಟ ಬರಲಿಲ್ಲ ನೀನು ಒಂದು ಎಡವಟ್ಟು ನನಗೆ ಅನುಕೂಲವಾಗಿಲ್ವಲ್ಲ ಈ ಮನಸ್ಸೇ ನೀನು ಓ ಇಂ ಪಳು ದಿನ ರೀ ಊಳಿಯ ಐ ನೀಂಡದ ನಿದ್ದೆ ಬರ್ತಾಯಿಲ್ಲ ರಾತ್ರಿ ನನಗೆ ನೀನು ನಿದ್ದೆ ಮಾಡ್ತಾ ಇಲ್ಲ ಒಂದು ಮಗು ನಿದ್ದೆ ಮಾಡ್ತಾ ಇದ್ದರೆ ತಾಯಿಗೆ ಎಷ್ಟು ಕಷ್ಟವೋ ಮನಸ್ಸು ನಿದ್ದೆ ಮಾಡದೇ ಇದ್ದರೆ ನಮಗೂ ಅಷ್ಟೇ ಕಷ್ಟ ಇದ್ರೆ ತಗೊಳ್ತಾರೆ ಅದು ಪ್ರಾಣಾಪಾಯ ಮಾಡುತ್ತೆ ರಾತ್ರಿ ಸುಖವಾಗಿ ನಿದ್ದೆ ಬರಬೇಕಾದ್ರೆ ರಾಮ ಜಪ ಮಾಡಿ ರಾಮ ಧ್ಯಾನ ಮಾಡಿ ಒಂದು ನೂರು ಸಲ ರಾಮ್ 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 ಹೇಳಿ ನೋಡಿ ಬೇರೆ ಕಡೆ ಮನಸ್ಸು ಹೋಗದೆ ಖಂಡಿತವಾಗಿಯೂ ಮನಸ್ಸು ರಾಮದಲ್ಲಿ ನಿಂತು ಬಿಡುತ್ತೆ ನಿದ್ದೆ ಬರುತ್ತೆ ಸುಖವಾಗಿ ನಮ್ಮದೇ ಜಪ ಮಾಡಿ ನೋಡಿ ಕೋಪ ತಾಪ ಎಲ್ಲ ಹೋಗುತ್ತೆ ಓ ಯು ಪಳುದೆನ್ರೂ ಊಳಿ ಯಾಯಿಂಡದ ಅಲ್ ಮನಸ್ಸು ಹೇಳಿತು ನನ್ನ ಯಾಕಮ್ಮ ಹಿಂಸೆ ಮಾಡ್ತೀಯೇ ನಿಮ್ಮ ಯಜಮಾನ್ರು ಬರಲಿ ಅವನೇಲ್ಲಿ ಬರ್ತಾನೆ ಕಾಯುಂ ಕಡುಶೆಲೈನ್ ಕಾ ಹೊತ್ತನ್ವಾರಾನ ಅಲ್ಲಿ ಹತ್ತು ತಿಂಗಳು ನಾನು ಅಶೋಕವನದಲ್ಲಿದ್ದೇನೆ ಅಷ್ಟು ಭಯಂಕರ ಬಿಲ್ಲನ್ನು ಇಟ್ಟುಕೊಂಡ ಪ್ರಭು ನನ್ನನ್ನು ನೋಡೋಕೆ ಬರಲಿಲ್ವಾದ್ದರಿಂದ ಮಾಯಂ ವಹಯ್ಯರಿ ಏನು ಸಾಯೋಕೂ ದಾರಿ ಇಲ್ವಲ್ಲ ವಲ್ವಿನಯೇನೇನ ಪಾಪ ಮಾಡಿದ್ದೇನೆಯೋ ಪೀರಂದೇ ಹೆಣ್ಣಾಗಿ ಹುಟ್ಟುಬಿಟ್ನಲ್ಲ ಇದು ನಮ್ಮಾಳ್ವಾರ ಪಾಶ್ರ ನಮ್ಮಾಳ್ವಾರ ಪಾಶ್ರಗಳು ಒಂದೊಂದು ಕರಗಿಸುತ್ತೆ ಇದ್ರ ಮೇಲೆ ವ್ಯಾಖ್ಯಾನ ಮಾಡ್ತಾರೆ ಅದ್ಭುತವಾದದ್ದು ಈ ಹನುಮಂತ ಸೀತಾದೇವಿ ಜೊತೆಯಲ್ಲಿ ಸಂಭಾಷಣೆ ಮಾಡಿದಾಗೆ ನಮ್ಮ ಯಜಮಾನ್ರು ಸೌಖ್ಯವೆ ಅಂತ ಕೇಳಿದ್ಲು ಹೀಗೆಲ್ಲ ಕಥೆ ಹೇಳಿದ ಹನುಮಂತ ಹತ್ತು ತಿಂಗಳು ಯಾತಕ್ಕೆ ತಡ ಮಾಡಿದರು ರಾಮಪ್ರಭು ಬರಲಿಲ್ಲವಲ್ಲ ಹನುಮಂತ ಕೇಳಿದ ನಿಮಗೆ ಯಜಮಾನ್ರು ಅಷ್ಟು ಪ್ರೀತಿ ಇದ್ದರೆ ಹತ್ತು ತಿಂಗಳು ನೀವು ಬದುಕಿದ್ದೀರಲ್ಲ ಯಾವುದಕ್ಕೆ ಬದುಕಿದ್ದೀರಿ ನೀವು ಪ್ರೀತಿ ಇದ್ದರೆ ಪ್ರಾಣ ಬೇಸಿ ಎಷ್ಟೋ ದಿವಸ ಆಗಬೇಕಾಗಿತ್ತಲ್ಲ ನೀವು ಯಾಕೆ ಸಾಗಿಲಿಲ್ಲ ಅದು ಬಾಯ್ಬಿಟ್ಟು ಕೇಳೋ ಹಾಗಿಲ್ಲ ಅಮ್ಮ ನೀ ಏನು ಸಾಗಲೇ ಅದು ಕೇಳೋ ಪ್ರಶ್ನೆ ಅದು ಕೇಳೋ ಹಾಗಿಲ್ಲ ಸೂಕ್ಷ್ಮದಲ್ಲಿದೆ ಅದಕ್ಕೆ ಕೋಪ ಬಂತಂತೆ ಸೀತಾದೇವಿಗೆ ಉತ್ತರ ಕೊಡ್ತಾಳೆ ಪಿರಾಟಿ ತಿರುವಡಿ ಕಂಡು ಅನಂತರಂ ಪಿರ್ಮಾಳ್ ಬಕ್ಕಲ್ ಪ್ರಣಯ ರೋಷತ್ತಾಳೆ ಇವನ್ ಅವರು ಬಿಟ್ಟ ಆಳೆಂದು ಸೀರಿಸಲ ವಾರ್ತೆಗಳರುಳಿ ಚಯ್ಯ ರಾಮನ ಮೇಲೆ ಕೋಪವನ್ನು ರಾಮ ಭಕ್ತನ ಮೇಲೆ ಕೇಳಿದಳು ಅವರು ಕಳಿಸಿದಾಳು ಅಂತ ದೇವರೀರು ಎರಂದರುಳಿ ಎರಂದ ವಿಡ ಮರಿಯಾಮಯ ಮರಿಂದ ಅರತ್ತನೆ ನೀವಿರೋ ಜಾಗ ಗೊತ್ತಿಲ್ಲ ಅಂತ ಅವರು ಒದ್ದಾಡ್ತಿದ್ದಾರೆ ಹೊರತು ನಿಮ್ಮನ್ನು ಮರೆತಿದ್ದೇವೆ ಅಂತೇನು ಹತ್ತು ತಿಂಗಳು ತಡ ಮಾಡಿದ್ರು ತಿಳ್ಕೊಬೇಡಿ ತಾಯಿ ನೀವಿರೋ ಜಾಗ ಗೊತ್ತಿಲ್ಲ ನಾ ಹೋಗಿ ಹೇಳಿದ ಮೇಲೆ ಒಂದು ಸೆಕೆಂಡ್ ತಡ ಮಾಡಿದರೆ ಹೇಳಿ ರಾಮಪಾದದ ಮೇಲೆ ಆಣೆ ಅದು ಸರಿ ನೀವು ಹತ್ತು ತಿಂಗಳು ಇದ್ದೀರಲ್ಲ ಇಲ್ಲಿ ನಿಮ್ಮ ತಪ್ಪಿಲ್ವೇ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾಳೆ ನಾಟ ರಿಕ್ಕು ಮಾತಾ ಬೆನ್ನು ಓದಲು ಕಣ್ಣಲ್ಲಿ ನೀರು ಬರ್ತಾರೆ ಬೀಳ್ಳೆ ವಾಕ್ಯಗಳು ನಾಡಿನವರು ಜನರು ನನ್ನನ್ನು ತಾಯಿ ತಂದೆ ಭ್ರಾತ ಬಂಧು ಹೀಗೆಲ್ಲ ಹೇಳುವ ಸಂದರ್ಭದಲ್ಲಿ ನಮ್ಮ ಯಜಮಾನ್ರು ಹತ್ತು ತಿಂಗಳು ನಾನು ನನ್ನ ಬರೋದು ಹೇಗಿರುತ್ತೆ ಅಂದರೆ ರನ್ನಿಂಗ್ ರೇಸ್ ಓಡಿದವನು ಅದು ಮ್ಯಾರಥಾನ್ ರೇಸ್ನಲ್ಲಿ ಓಡಿದವನು ತಣ್ಣೀರು 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 ಕುಡಿಯೋಕೆ ನೀರಿಲ್ಲ ನೀರಿಲ್ಲ ನೀರು ಕೊಡಿ ನೀರು ಕೊಡಿ ಅಂತ ಕೇಳೋಕೆ ಬಂದು ಹಾಗೆ ಲಂಕೆಗೆ ಬಂದು ರಾವಣಾದಿಗಳನ್ನು ಪ್ರಮಥನ ಮಾಡುವ ಹೊತ್ತಿಗೆ ನಾನು ಇಲ್ಲಿ ಇಲ್ಲದೆ ಹೋದ ಪಕ್ಷದಲ್ಲಿ ತಣ್ಣೀರೇ ಸಿಕ್ಕದೆ ಓಡಿ ಬಂದವನು ಸತ್ತು ಹೋಗುವಂತೆ ಎಲ್ಲಿ ರಾಮ ಪ್ರಾಣ ಅಂತ ಪ್ರಾಣ ಹಿಡ್ಕೊಂಡಿದ್ದೇನೆ ಹೊರತು ಅವರನ್ನು ಕಂಡ ಮೇಲೆ ಒಂದು ದಿವಸ ಬದುಕಿ ಅವ್ರು ಕರ್ಕೊಂಡು ಹೋಗದೇ ಇದ್ದರೆ ಕಂಡ ಮೇಲೆ ಒಂದು ದಿವಸ ಬದುಕಿದ್ರೆ ಹೇಳು ಅಂತ ಸವಾಲು ಹಾಕ್ತಾಳಂತೆ ಸೀತಾದೇವಿ ಈ ಶ್ಲೋಕಗಳನ್ನೆಲ್ಲ ಓದಿದರೆ ನಿಮಗೆ ರಾಮಾಯಣ ಮತ್ತು ಶಾಸ್ತ್ರ ಸ್ತೋತ್ರ ಸ್ವರೂಪಂ ಸ್ವಾತಂತ್ರ್ಯಂ ಭಗವತ ಇದಂ ಚಂದ್ರವದನೆ ತ್ವದಾಶ್ಲೇಷೋತ್ಕರ್ಷಾತ್ ಭವತಿ ಕಲು ನಿಷ್ಕರ್ಷದ ಮಯೇ ಇಲ್ಲ ವಾಕ್ಯ ಇದೆ ಅಳ್ತಾಳೆ ಸೀತಾದೇವಿ ಅಯ್ಯೋ ನಮ್ಮ ಯಜಮಾನರಿಗೆ ನನ್ನ ಮೇಲಿರುವಷ್ಟು ಪ್ರೀತಿ ತಂದೆ ಮೇಲೆ ತಾಯಿ ಮೇಲಿಲ್ಲ ನಚಾಶ್ಯ ಮಾತಾ ನಪಿತಾನ್ಯ ಮೂವತ್ತೊಂದನೇ ಶ್ಲೋಕ ಇದೆಯಾ ಇದರ ಅರ್ಥ ಏನು ಹೇಳಿ ಲಕ್ಷ್ಮೀದೇವಿಯ ಸಂಬಂಧ ಭಗವಂತನಿಗೆ ಚಿರಂತನವೇ ಹೊರತು ತಾಯಿ ತಂದೆ ಸಂಬಂಧವಲ್ಲ ಒಂದೊಂದು ಅವತಾರದಲ್ಲಿ ಒಂದೊಂದು ತಾಯಿ ತಂದೆ ಒಂದು ಕಡೆ ವಸುದೇವ ದೇವಕಿ ಒಂದು ಕಡೆ ಅದಿತಿ ಮತ್ತು ಕಶ್ಯಪ ಇನ್ನೊಂದು ಕಡೆ ದಶರಥ ಮತ್ತು ಕೌಸಲ್ಯ ಆದರೆ ಪ್ರತಿಯೊಂದು ಅವತಾರದಲ್ಲಿಯೂ ಅವತಾರದಲ್ಲಿಯೂ ಬ್ರಹ್ಮಚಾರಿ ಅವತಾರ ವಾಮನಾವತಾರದಲ್ಲಿಯೂ ಲಕ್ಷ್ಮಿಯ ಸಂಬಂಧ ಬಿಟ್ಟು ಅವನಲ್ಲ ಆದ್ದರಿಂದ ನಾನು ಇಲ್ಲದೇ ಇದ್ದರೆ ಅವ್ರು ಒದ್ದಾಡಿ ಹೋಗ್ತಾರೆಯೋ ಆದ್ದರಿಂದ ಹನುಮಂತ ನನಗೆ ಇನ್ನಷ್ಟು ಹೇಳು ಅವರ ಕಥೆಯನ್ನು ಕೇಳಿದಳು ಸಂತೋಷಪಟ್ಟಲು ಆಮೇಲೆ ಹೇಳಿದಳು ನಾನು ವಾಪಸ್ ಬೇಗ ಹೋಗಬೇಕು ತಾಯಿ ನೀವು ಹ್ಯಾಕೆ ತುಡಿತಿದ್ದೀರಿ ಅವರೂ ತುಡಿತಾ ಇದ್ದಾರೆ ಪ್ರವಚನ ಬೇರೆ ಬೇಗ ನಿಲ್ಲಿಸಬೇಕು ನೀವು ತುಳಿತಾ ಇದ್ದೀರಿ ಹತ್ತು ತಿಂಗಳಾಯಿತು ಹನುಮಂತ ಇನ್ನು ಎರಡು ತಿಂಗಳಂತೂ ಬಾಕಿ ಕೊಟ್ಟಿದ್ದಾನು ವಾಯ್ದೆ ಆ ಎರಡು ತಿಂಗಳು ನಾನಂತೂ ಕಾಯೋದಿಲ್ಲ ನೀ ವಾಪಸ್ಸು ನೀನು ಕಪಿ ನೀ ಸರಿಯಾಗಿ ಹೋಗ್ತೀಯೋ ಬೇರೆ ಬೇರೆದಕ್ಕೆ ಹೋಗ್ತೀಯೋ ಎಲ್ಲಿ ಹೋಗ್ತೀಯೋ ನನಗೇನು ಗೊತ್ತು ನೀ ಹೋಗಿ ಹೇಳಿದ್ರು ನನ್ನ ಮೇಲೆ ಕೋಪ ಇಟ್ಟಿರ್ತಾರೆಯೋ ಬಿಟ್ಟಿರ್ತಾರೋ ಯಜಮಾನಂದರೂ ಗೊತ್ತಿಲ್ಲ ಆದ್ದರಿಂದ ನಾನು ಬಹಳ ಅಂದ್ರೆ ಒಂದು ತಿಂಗಳು ಕಾಯ್ಕೊಂಡಿದ್ದೇನು ಅಷ್ಟೊಳಗೆ ಬರಬೇಕು ಅಂತ ಹೇಳು ವರ್ತತೆ ದಶಮೇ ದಶಮೋ ಮಾಸ ದ್ವೌತು ಶೇಷವು ಪ್ಲವಂಗಮ ಇಲ್ಲಿ ವಿಭೀಷಣ ಅಂತ ಒಬ್ಬ ಇದ್ದಾನೆ ಅವನ ಹೆಂಡತಿಯ ಮಕ್ಕಳೆಲ್ಲ ನನಗೆ ಒಳ್ಳೆ ಮಾತು ಹೇಳ್ತಿದ್ದಾರೆ ರಾವಣನಿಗೂ ಬುದ್ಧಿ ಹೇಳ್ತಿದ್ದಾರೆ ಅವನು ಕೇಳ್ತಾ ಇಲ್ಲ ಅವನ ಮಕ್ಕಳು ಯಾರು ಹೆಸರೆಲ್ಲ ಪರಿಚಯ ಮಾಡಿಕೊಡ್ತಾಳೆ ಆದ್ದರಿಂದ ಇನ್ನು ಒಂದು ತಿಂಗಳು ನಾನು ಬಹಳ ಅಂದ್ರೆ ಹಲ್ಲು ಕಚ್ಕೊಂಡಿರ್ತೇನೆ ಊರ್ಧಮ್ಮ ಸಾನ್ನಜೀವೇಯಂ ಅದನ್ನು ಹೋಗಿ ಹೇಳು ನಿಮ್ಮ ಯಜಮಾನರಿಗೆ ಒಂದು ತಿಂಗಳಲ್ಲಿ ಬಂದರೆ ಸೀತೆ ಸಿಗ್ತಾಳೆ ಇಲ್ಲದೆ ಆದರೆ ಹೆಣವೂ ಸಿಕ್ಕೋದಿಲ್ಲ ಅಂತ ಹೇಳಿಬಿಡು ಆಯಿತು ತಾಯಿ ಒಂದೇನೋ ತಲೆ ಫ್ಲ್ಯಾಶ್ ಆಯಿತು ಹನುಮಂತನಿಗೆ ಈ ಒಂದು ತಿಂಗಳಲ್ಲಿ ಇನ್ನೆಷ್ಟು ಸಲ ಇವಳು ಹೀಗೆ ಮಾಡ್ತಾಳೆ ಇವ್ವ ನೇಣು ಹಾಕ್ಕೊಳ್ಳೋ ಪ್ರಯತ್ನ ಮತ್ತು ಪ್ರತಿಯೊಂದು ಕ್ಷಣಕ್ಕೂ ಒಂದೊಂದು ಹನುಮಂತ ಇವಳು ಆದ್ದರಿಂದ ತಾಯಿ ನೀವು ಕೋಪ ಮಾಡಿಕೊಳ್ಳದೆ ಇದ್ದರೆ ನನ್ನ ಬೆನ್ನ ಮೇಲೆ ಕೂತ್ಕೊಂಡ್ಬಿಡಿ ಈಗಿನ ಈಗಲೇ ಕರ್ಕೊಂಡು ಹೋಗಿ ರಾಮನ ಸಣ್ಣ ಬಿಡದೆ ಬಿಡದಿದ್ರೆ ಹನುಮಂತ ಅಲ್ಲ ಅಂದ ಅದನ್ನು ಕೇಳಿದಳು ತದೇವ ಕಲುತೆ ಮನ್ಯೆ ಕಪಿತ್ವಂ ಹರಿಯೋ ತಪ ಇಷ್ಟೊತ್ತು ಚೆನ್ನಾಗಿ ಮಾತನಾಡದೆ ಕಾಣು ಈಗ ಕಪಿ ಅನ್ನೋದು ಗೊತ್ತಾಯಿತು ಹನುಮಂತನಿಗೆ ಹೇಗೆ ಹೋಯಿತು ಏನು ತಿಳ್ಕೊಂಡ್ರೆ ನನಗೆ ಶಕ್ತಿ ಇಲ್ಲ ಅಂತ ತಿಳ್ಕೊಂಡ್ರ ನೀವು ಎಂಬುದಾಗಿ ಚಿಂತಯಾ ಮಾಸ ಲಕ್ಷ್ಮೀ ನವಂ ಪರಿಭವಂ ಕೃತಂ ಹೊಸ ಅವಮಾನ ಹಳೆಯ ಅವಮಾನವಾಗಿದ್ದು ಅದೆಲ್ಲ ಆಗೋಯ್ತು ಬಿಡಿ ಅಂತಾರೆ ಹಳೆಯದಿದ್ದರೆ ಹೊಸದಾಗಾಗಿದ್ರೆ ಹತ್ತು ದಿವಸ ಮರೆಯೋದಿಲ್ಲ ಅದಕ್ಕೆ ಏನು ಮಾಡಿದ ಸಮುದ್ರ ದಾಟುವಾಗ ತಸ್ಮಾತ್ ಪಶ್ಚಿತ್ ವೈದೇಹಿ ಯದ್ರೂ ಪಮ್ಮ ಮತ್ತು ಯಾವ ರೂಪದಲ್ಲಿ ಬಂದಿದ್ದೇನೆ ಅಂತ ಮತ್ತೆ ತ್ರಿವಿಕ್ರ ರೂಪವನ್ನು ತೋರಿಸ್ಕೊಂಡ ಭೂಮಿ ಆಕಾಶವನ್ನು ಒಂದು ಮಾಡುವಂತೆ ಬೆಳೆದು ನೋಡಿದ್ರೆ ಇದು ಹನುಮಂತನ ಸ್ವರೂಪ ಹಗಲ ಮೇಲೆ ಕೂತ್ಕೊಳ್ಳಿ ಕರ್ಕೊಂಡು ಹೋಗಿಬಿಡಿದೆ ಅಂದರೆ ಹೇಳಿ ಒಂದು ಚೂರ್ನೆ ಇರೋ ಹಾಗೆ ಈ ಸ್ಕೂಟ್ರ್ ಮೇಲೆ ಕೂತ್ಕೋತಾರೆ ಹಿಂದೆ ಕೆಲವರಿಗೆ ಮುಂದೆ ಹೋಗ್ತಾ ಹೋಗ್ತಾ ಹಿಂದೊಬ್ರು ಕೂತಿದ್ದಾರೆ ಅಂತಲೇ ಜ್ಞಾಪಕ ಇರೋದಿಲ್ಲ ನಮ್ಮ ಬಂಧುಗಳೊಬ್ಬರು ಹೋಗಿಬಿಟ್ರು ಹೀಗೇ ಗಾಡಿ ಮುಂದೆ ಹೋಯಿತು ಇವರು ಕೆಳಗೆ ಬಿದ್ದರು ಮಳೆಗಾಲ ರಸ್ತೆ ಪಡಲಿತ್ತು ಹಿಂದಿನಿಂದ ಒಂದು ಬಸ್ಸೋ ಟ್ರಕ್ಕೋ ಬಂತು ಹಾಯಿತು ಹೋಯಿತು ಮನೆಗೆ ಹೋಗಿ ನೋಡ್ಕೊಳ್ತಾರೆ ಇಲ್ವಲ್ಲ ತಾಯಿ ಕೃಷ್ಣಾಪುರದವರು ಗೊತ್ತಿದೆ ಕಚೇರಿ ನಿಮಗೆ ಸ್ಕೂಟ್ರ್ ಮೇಲೆ ಮಾತ್ರ ಹೋಗಬೇಡಿ ಇದು ಎರಡೇ ರಾಮಾಯಣ ಕಲಿಸೋ ಪಾಠ ಇದು ಅದರಲ್ಲಿ ಬೇರೆ ಪುರುಷರ ಸ್ಕೂಟ್ರ್ ಮೇಲೆ ಅದು ಮೊದಲೇ ಹೋಗ್ತಕ್ಕಂಥ ಶಕ್ತಿಯನ್ನು ತೋರಿಸಿದ ಮೇಲೆ ಸೀತೆ ತಲೆ ತಲೆ ಚಚ್ಚಿಕೊಂಡು ನಿನ್ನ ರೂಪ ಯಾರಿಗೆ ಬೇಕಾಗಿತ್ತೋ ಎಷ್ಟು ಬುದ್ಧಿವಂತ ಇಷ್ಟು ಸಣ್ಣ ವಿಷಯ ತಿಳಿಯಲಿಲ್ವಲ್ಲ ಹನುಮಂತ ಆ ಕಡೆಯಿಂದ ಒಂದು ಮಾಯಾಮೃಗ ನನ್ನನ್ನು ಕರ್ಕೊಂಡು ಈ ಕಡೆಯಿಂದ ಒಂದು ಶಾಖಾಮೃಗ ಕರ್ಕೊಂಡು ಹೋಯಿತು ಒಂದು ರಾಮನ ಕೀರ್ತಿ ಏನಾಗುತ್ತೋ ಅನ್ಲು ಹೌದಮ್ಮ ಅಂದ ಹನುಮಂತ ನಂಗೆ ತಿಳಿಯಲಿಲ್ಲ ನೋಡು ಅಷ್ಟೇ ಅಲ್ಲ ನಿನ್ನ ಬೆನ್ಮೇಲೆ ನಾ ಕೂತಿದ್ದ ನೋಡಿ ರಾಕ್ಷಸರ ಏನಂತಾರೆ ಕಲತ್ರವತಿ ಹನುಮಂತ ಹೆಂಡತಿ ಏನು ಬಿಡ್ತಾರೆ ಆಮೇಲೆ ಇಲ್ಲಿ ನಮ್ಮ ಯಜಮಾನರ ಹತ್ರ ಸೇರಿಸ್ತಾರೆ ಅವನು ಬೆನ್ಮೇಲೆ ಯಾಕೆ ಕೂತಿದ್ದೆ ನಾನೇ ಭಯಪಟ್ಟು ಕೆಳಗೆ ಬಿದ್ದರೆ ಕಲತ್ರವತಿ ಶಬ್ದವನ್ನು ಕೇಳಿದ ಹನುಮಂತ ಸ್ವಲ್ಪ ಮೂಸನೆಗೆ ಬಂತು ತಲೆ ಕೆರ್ಕೊಂಡ ಆಗ ರಾವಣ ಎತ್ಕೊಂಡ್ಬಂದಲ್ಲ ಏನು ಮಾಡ್ತಿದ್ರಿ ಅಂತ ಅದಕ್ಕೂ ಉತ್ತರ ಹೇಳ್ತಾಳೆ ಎಷ್ಟು ಸೂಕ್ಷ್ಮ ಇದು ಆಗ ನಾನು ಪರವಶಳಾಗಿದ್ದೆ ಆಗಿರಲಿಲ್ಲ ಈಗ ನಾನೇ ಇಷ್ಟಪಟ್ಟು ನಿನ್ನ ಬೆನ್ಮೇಲೆ ಕೂತ್ಕೊಂಡ್ರೆ ಪರಪುರುಷ ಸ್ಪರ್ಶ ತಪ್ಪಾಗುತ್ತಪ್ಪ ಅವಾಗ ಬೇರೆ ದಾರಿ ಇರಲಿಲ್ಲ ಬಿಡಿಸ್ಕೊಳೋಕ್ಕಾಗಲಿಲ್ಲ ಅಂದಮೇಲೆ ಇದು ನೀ ಹೇಳೋ ಸರಿ ಅಂತ ಹೇಳಿ ತಾಯಿ ನಾನು ಹೊರಡ್ತೇನೆ ನೀವು ಹ್ಯಾಂಗೆ ಸುಲಭವಾಗಿ ನಾನು ನಂಬಲಿಲ್ವೋ ನಿಮ್ಮ ಯಜಮಾನರು ನನ್ನನ್ನು ಸುಲಭವಾಗಿ ನಂಬೋದಿಲ್ಲ ಪ್ರಾಣ ತೆಗೆದು ಬಿಡ್ತಾರೆ ಅಲ್ಲಿ ಹೋಗಿ ಅವರಿದ್ದಾರೆ ನೋಡ್ಕೊಂಬಾರೋ ಐದು ನಿಮಿಷ ಹೋಗಿ ಎಲ್ಲೋ ಕೂತಿದ್ದ ಬಂದ ಇರಲಿಲ್ಲ ಸ್ವಾಮಿ ಮೊನ್ನೆ ಬಾಗಿಲು ಹಾಕಿತ್ತು ಹೋಗದೇನೆ ಹೇಳ್ಬೋದಲ್ಲ ಮಾತನ್ನು ಸೀತೆಯನ್ನು ಕಂಡಿಯನೋ ಖಂಡೇ ಸ್ವಾಮಿ ಹೇಗಿದ್ರು ನೀವು ಹೇಗೆ ಹೇಳಿದ್ರು ಹಾಗೇ ಇದ್ರು ಏನಪ್ಪನು ಕಂಡು ಹೋಯ್ತು ಆದ್ರಿಂದ ನಿಮ್ಮನ್ನು ನಾನು ನೋಡಿದ್ದೇನೆ ಅಂತ ಅವನು ನಂಬುವಂತೆ ನಿಮ್ಮಿಬ್ಬರಿಗೆ ಮಾತ್ರ ಗೊತ್ತಿರುವಂಥ ಒಂದು ಏನಾದರೂ ಗುರುತಿದ್ದರೆ ಕೊಡಿ ಅಭಿಜ್ಞಾನವನ್ನು ಆಗ ಸೀತಾದೇವಿ ವಾಯಸ್ ವೃತ್ತ ಹೇಳ್ತಾಳೆ ಕಥೆ ಕೇಳಿದ್ದೀರಿ ರಾಮಾಯಣದಲ್ಲಿ ಶರಣಾಗತಿ ಘಟ್ಟಗಳಲ್ಲಿ ತುಂಬ ಮುಖ್ಯವಾದದ್ದು ಇವತ್ತು ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಆಗೋದಿಲ್ಲ ಎರಡು ಮಾತ್ರ ಹೇಳಿಬಿಡ್ತೇನೆ ನನ್ನನ್ನು ಮನಸ್ಸಿಕೊಳ್ಳಿ ಚಿತ್ರಕೂಟ ಕ್ಷೇತ್ರಕ್ಕೆ ನೀವು ಯಾತ್ರೆ ಹೋಗುವ ಪಕ್ಷದಲ್ಲಿ ಸ್ಫಟಿಕ ಶಿಲೆ ಅಂತ ಒಂದು ಅಮೃತ ಶಿಲೆ ದೊಡ್ಡ ಬೌಲ್ಡರ್ ಮಂದಾಕಿನಿ ನದಿ ಮಧ್ಯದಲ್ಲಿ ಇವತ್ತು ಕಾಣಿಸುತ್ತೆ ಅಲ್ಲಿ ರಾಮನ ಹೆಜ್ಜೆ ಗುರುತು ನಾವೆಲ್ಲ ಪ್ರದಕ್ಷಿಣೆ ಮಾಡ್ತೇವೆ ಆ ಜಾಗದಲ್ಲಿ ಕಾಕಾಸುರ ಬದ್ಧ ಜಾಗ ಇಂದ್ರನ ಪುತ್ರ ಜಯಂತ ಅವನಿಗೆ ಯಾರೋ ಮಹರ್ಷಿಗಳ ಶಾಪದಿಂದ ಕಾಗೆ ಜನ್ಮ ಬಂದಿತ್ತು ಎಂ ಪಿ ಎಮ್ ಎಲ್ ಎಗಳು ಮಕ್ಕಳೆಲ್ಲ ಜೈಲಿಗೆ ಹೋಗುವಂತೆ ಯಾರಾದರೂ ಏನಂತೆ ಶಾಪ ಇದು ಬಂತು ಸೀತಾದೇವಿ ಕೂತು ರಾಮ ಸೀತಾ ಇಬ್ಬರೇ ಇದ್ದಾರೆ ಹಿಂದೆ ಎಲ್ಲೋ ದೂರದಲ್ಲ ಲಕ್ಷ್ಮಣ ಇದ್ದಾನೆ ರಕ್ಷಣೆಗೆ ಇದು ಬಂತು ಸೀತಾದೇವಿಯನ್ನು ನೋಡಿತು ಎದೆಯನ್ನು ಕೊಕ್ಕಿ ಮಾಂಸ ತಿನ್ನಬೇಕು ಅಂತ ಆಸೆಯಾಯಿತು ರಾವಣನಿಗೂ ವಾಯಸಕ್ಕೂ ವ್ಯತ್ಯಾಸ ರಾವಣ ಕಾಮದೃಷ್ಟಿಯಿಂದ ನೋಡಿದ ಕಾಗೆ ಮಾಂಸ ದೃಷ್ಟಿಯಿಂದ ನೋಡಿತು ಮರಡರರಿಗೂ ಡಾಕ್ಟ್ರಿಗೂ ಇರೋ ವ್ಯತ್ಯಾಸ ಡಾಕ್ಟ್ರೂ ಕೊಯ್ತಾರೆ ಮೈಯನ್ನ ಮರಡ್ರೂ ಕೊಯ್ತಾನೆ ಇದು ಒಳ್ಳೆಯದಾಗಲಿ ಅಂತ ಆದರೆ ಇದು ಕಾಗೆ ತುಚ್ಛ ಪ್ರಾಣಿ ಮಾಂಸ ತಿನ್ನಬೇಕು ಅಂತ ಎದೆ ಹತ್ರ ಕೊಗ್ತಾ ಇದೆ ರಾಮ ಎಚ್ಚರವಾಗಿದ್ದಾನೆ ಸೀತೆಯ ಮಂಡ್ಲಲ್ಲಿ ಮಲಗಿದ್ದಾನೆ ನೀನೇ ಓಡಿಸಿ ನೋಡೋಣ ನೀ ಜನಕನ ಮಗಳು ಕ್ಷತ್ರಿಯ ರಮಣಿ ನೀನು ಹ್ಯಾ ಆತ್ಮರಕ್ಷಣೆ ಮಾಡ್ಕೊಳ್ತೀಯ ನೋಡೋಣ ವಿತೌಟ್ ಡಿಸ್ಟರ್ಬಿಂಗ್ ಮೀ ಅವೇ ದಟ್ ಕ್ರೋ ಮಲಗಿದ್ದಾನೆ ಇವಳು ಅಲ್ಲಿ ಇಲ್ಲಿ ನೋಡಿದ್ಲು ಮಣ್ಣು ಗಿಣ್ಣು ಹೆಂಟೆ ಏನು ಸಿಕ್ತೋ ಎಸಿತಾ ಇದ್ದಾಳೆ ಹೋದಾಗ ಮಾಡುತ್ತೆ ತಿರುಗಿ ಬರ್ತಾಯಿದೆ ಇದು ನಡೀತು ಚೇಷ್ಟೆ ರಾಮ ನಗತ ನಗತ ಹಾಗೇ ನಿದ್ದೆ ಹೋದ ಸುಖ ಸುಪ್ತ ಪರಂತಪ ಬರೆದಿದ್ದಾರೆ ವಾಲ್ಮೀಕಿ ಅದನ್ನು ನೋಡ್ತಾ ಸೀತಾದೇವಿ ಪರವಶಳಾಗಿ ಹೋದಳು ಸರಕ್ತನೆ ಬಂದು ಕಾಗೆ ಮಾಂಸವನ್ನು ಕೊತ್ತಿ ಒಂದು ಎಳೆಯ ಮಾಂಸವನ್ನು ಎಳೆದು ಬಿಡ್ತು ರಕ್ತರಾಮನ ತಲೆ ಮೇಲೆ ಬಿತ್ತು ಹಾ ಈ ಕಾಗೆ ಇನ್ನೂ ಹೋಗಲಿಲ್ವೆ ತಾನು ಮಲಗಿದ ಜಾಗದಲ್ಲಿದ್ದ ಒಂದು ಹುಲ್ಲು ಕಡ್ಡಿಯನ್ನು ತೆಗೆದು ವಿಶ್ವಾಮಿತ್ರ ನೆನೆಸಿ ಇದು ಬ್ರಹ್ಮಾಸ್ತ್ರವಾಗಲಿ ಅಂತ ಕಾಗೆ ಮೇಲೆ ಬಿಟ್ಟುಬಿಟ್ಟ ಮತ್ಕೃತೆಯೇ ಕಾಕ ಮಾತ್ರೇತು ಬ್ರಹ್ಮಾಸ್ತ್ರ ಸಮುದೀರಿತಂ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟು ಹಾಗೆ ಸೀತೆಯ ಮೇಲೆ ಪ್ರೀತಿ ಎಷ್ಟು ನನ್ನ ಹೆಂಡ್ತಿಗೆ ಅಪಮಾನ ಮಾಡಿದ್ನಲ್ಲ ಬ್ರಹ್ಮಾಸ್ತ್ರ ಇದು ನೋಡಿತು ಹೇ ಇದೇನು ಮಾಡ್ತಾರೆ ಆಮಾಸ್ತ್ರ ಅಂತ ಹೇಳ್ಕೊಂಡು ಇಂದ್ರ ಲೋಕಕ್ಕೆ ಹೋಯಿತು ಅಪ್ಪನ ಲೋಕಕ್ಕೆ ಇಂದ್ರ ಕೇಳಿದ ಏನು ಎರಡ ಅವನ ನೋಡಿ ವೇಷಮಿದೆ ಕಾಗೆ ವೇಷ ಏನೋ ಇದು ಮೊದಲು ಬಾಗಿಲು ಹಾಕು ಉಂದ ರಾಮಾಸ್ತ್ರ ಬಂದಿದೆ ಛಿ ರಾಮಾಸ್ತ್ರ ಬೆನ್ನಿಗೆ ಬರುವಾಗ ನನ್ನ ಲೋಕಕ್ಕೆ ಬಂದಿದೆಯಾ ನನಗೆ ಪೊಸಿಷನ್ ಹೋಗ್ತದೆ ನನಗೆ ಡಿಸ್ಮಿಸ್ ಆಗುತ್ತೆ ಗೆಟ್ ಔಟ್ ಅಂತ ಬಾಗಿಲು ಹಾಕಿದ ನೀನು ಎಲ್ದಿದ್ರೆ ಬೇಡ ಇನ್ನೊಬ್ಬ ಅಂತ ವರ್ಣ್ ಲೋಕಕ್ಕೆ ಹೋಯಿತು ಕೈಲಾಸಕ್ಕೆ ಹೋಯಿತು ಅಲ್ಲಿ ಹೋಯಿತು ಇಲ್ಲಿ ಹೋಯಿತು ತ್ರೀನ್ ಲೋಕಾನ್ ಸಂಪರಿಕ್ರಮ್ಯಾ ತಂದೆ ಆಯಿತು ದೇವತೆಗಳಾಯಿತು ಸುರೈಶ್ಚ ಸಮಹರ್ಷಿಭೀ ಮಹರ್ಷಿಗಳನ್ನೆಲ್ಲ ಶರಣು ಹೊಕ್ಕಿತ್ತು ಅತ್ರಿ ಅಗಸ್ಯ ಎಲ್ಲರೂ ಕೈ ಬಿಟ್ಟರು ಈ ರಾಮಾಸ್ತ್ರ ಏನು ಮಾಡ್ತಾಯಿತ್ತು ಎಲ್ಲರೂ ಒಂದು ಆಶ್ರಮದೊಳಗೆ ಹೋದರೆ ಬಾಗಿಲಲ್ಲಿ ನಿಂತಿರ್ತಿತ್ತು ಕೊಲ್ತಾ ಇರಲಿಲ್ಲ ಇವನು ವಾಪಸ್ ಕರ್ಕೊಂಬಂದು ರಾಮನ ಪಾದದಲ್ಲೇ ಬಿಡಬೇಕು ಅಂತ ರಾಮನ ಕರುಣೆಯನ್ನೇ ಹೊಂದಿತ್ತು ಈ ಅಸ್ತ್ರ ರಾಮನ ಕಡೆಗೆ ಬಂದು ಸುಮ್ಮನೆ ಹಿಂದೆ ಬರೋದು ನಾಯಿ ಬಂದ ಹಾಗೆ ಬೇರೆ ಕಡೆ ತಿರುಗಿದರೆ ಬುಸು ಹೋಗ್ತಿತ್ತು ಕೊನೆಯಲ್ಲಿ ಸುಸ್ತಾಗಿ ಎಲ್ಲೂ ಜಾಗ ಇಲ್ಲದೆ ತಮೇವ ಶರಣಂಗತಃ ರಾಮಪಾದಕ್ಕೆ ಬಂದು ಇದ್ದಾನೆ ಪುರತಃ ಪತಿ ತಂದೇವಿ ಪದ್ಮಪುರಾಣ ಅಷ್ಟು ದೂರದಲ್ಲಿ ಬಿತ್ತು ರಾಮನ ಪಾದದಲ್ಲಿ ಬೀಳೋಕ್ಕೂ ಶಕ್ತಿ ಇಲ್ಲ ಸ್ವಯಂ ಸೀತೆಯೇ ಮೈ ಗಾಯ ಆಯದಿದ್ರು ಆ ಕಾಗೆಯನ್ನು ಹಿಡಿದು ಅಡ ಭಾವಿ ಶರಣಾಗತಿ ಪಟ್ಟಕೊಂಡು ತೆರೀಲಿ ಅವನಿಗೆ ಹಂಗವಿಂದ ಪ್ರಾಪತ್ಯ ಅಲ್ಲಿ ಬಿದ್ದಲ್ಲ ಅಂತ ರಾಮನ ಪಾದದ ಮೇಲೆ ಆ ಕಾಗೆಯನ್ನು ಜೋಡಿಸಿದಳು ಮಹಾತಾಯಿ ಕರುಣಾಮೂರ್ತಿ ಆಗ ರಾಮ ಅದನ್ನು ನೋಡಿದ ಎಂದ ಕಣ್ಣ ಪಾತ್ರೆಡ ಯಾವ ಕಣ್ಣಿಂದ ನೋಡಿದೆ ಸೀತೆಯನ್ನು ನಾಚಿಕೆಯಲ್ಲದ ಹೇಳ್ತು ಬಲಗಣ್ಣಿಂದ ಹಾಗಿದ್ದರೆ ನಿನಗೊಂದು ಒಳ್ಳೆಯದಾಗಲಿ ಇನ್ನು ಮೇಲೆ ಯಾವ ಸ್ತ್ರೀಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಬೇಡ ಅಂತ ಆ ಕಣ್ಣನ್ನು ತೆಗೆಯುವುದಕ್ಕಾಗಿ ಬ್ರಹ್ಮಾಸ್ತ್ರವನ್ನು ಜೋಡಿಸಿ ಅಸ್ತ್ರಕ್ಕೂ ಅಮೋಘತೆ ಉಂಟಾಯಿತು ಅದಕ್ಕೂ ಒಳ್ಳೆಯದಾಯಿತು ಅದರಿಂದ ಇಡೀ ಕಾಗೆಗಳ ಕೂಲಕ್ಕೇ ಬಲಗಣ್ಣು ಕಾಣದೇ ಇರುವಂತಾಯಿತು ಇವತ್ತಿಗೂ ಕಾಕಾಕ್ಷಿಣ್ಯ ಒಂದು ಕಣ್ಣು ಮಾತ್ರ ಕಾಣಿಸುತ್ತೆ ಇನ್ನೊಂದು ಕಾಣಿಸೋದಿಲ್ಲ ಈ ಕಥೆಯನ್ನು ಹೇಳಿದ್ದು ಸೀತಾದೇವಿನ ಯಜಮಾ ನೋಡಿ ಕಥೆ ಹೇಳೋದಿಲ್ಲ ಅಂತ ಹೇಳಿಬಿಟ್ಟೆ ಇದರಲ್ಲಿ ಎಷ್ಟು ದೊಡ್ಡ ತತ್ವ ಇದು ನಡೆದಿದ್ದು ಚಿತ್ರಕೂಟದಲ್ಲಿ ಇಲ್ಲಿ ಹೇಳಿದ್ದಾರೆ ವಾಲ್ಮೀಕಿ ಅಲ್ಲ ಯಾಕೆ ಹೇಳಲಿಲ್ಲ ಅಂದರೆ ಅಲ್ಲಿ ಹೇಳೋದಲ್ಲ ಅಭಿಜ್ಞಾನ ನೆನಪು ಕೊಡ್ತಾ ಇದ್ದಾಳು ಸೀತಾದೇವಿ ಅದಾದ ಮೇಲೆ ಚೂಡಾಮಣಿಯನ್ನು ತೆಗೆದುಕೊಟ್ಟಳು ತನ್ನ ತಲೆಯಲ್ಲಿ ಧರಿಸಿದ್ದು ನೋಡಪ್ಪ ಇದು ಜಲಜ ಸಂಭವ ನೀರಿನಲ್ಲಿ ಹುಟ್ಟಿದ ಒಂದು ವಜ್ರ ಭೂಮಿಯಲ್ಲಿ ಸಿಕ್ಕಿದ್ದಲ್ಲ ಇದನ್ನು ನಮ್ಮ ತಂದೆ ಮದುವೆ ಕಾಲದಲ್ಲಿ ಕೊಟ್ಟಾಗ ನಮ್ಮ ಯಜಮಾನರು ದಶರಥನ ಎದುರಿಗೆ ನನ್ನ ಬೈ ತಲೆಯ ಒಂದು ಕೂದಲಿನಲ್ಲಿ ಪೋಣಿಸಿ ಕಟ್ಟಿದ್ರು ತೂಬಿ ದೊಡ್ಡದಾಗಿದೆ ಮಣಿ ದೊಡ್ಡದಾಗಿದೆ ನೋಡು ಕರುಣೆಯಿಂದ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಅನಿಸದೇ ಇದ್ದರು ನಮ್ಮ ಅಪ್ಪನ ನೆನಪು ಬರುತ್ತೆ ಇದನ್ನು ನೋಡಿದರೆ ಪ್ರಭುವಿಗೆ ತನ್ನ ತಂದೆಯ ನೆನಪು ಬರುತ್ತದೆ ಅವರಿಬ್ಬರಿಗೋಸ್ಕರವಾದರೂ ನನ್ನನ್ನು ಕಾಪಾಡಲಿ ಇದನ್ನು ಕೊಡು ಎಂಬುದಾಗಿ ತಥೋವಸ್ತ್ರಗತಮುಕ್ತ ಸರಿಗಿನಲ್ಲಿ ಗಟ್ಟ ಹಾಕಿದ್ದು ತೆಗೆದು ಹನುಮಂತನಿಗೆ ಕೊಡಲು ಹನುಮಂತ ಕೇಳಿದ ಇನ್ನೊಂದು ಏನಾದ್ರು ತಾಯಿ ಇಂಥದ್ದು ನೋಡೋಣ ಕತೆ ಚೆನ್ನಾಗಿದೆ ಕೇಳೋದಕ್ಕೆ ಅಂತ ಒಂದು ರಾಮ ಬೆದಕಿ ಬೆದಕಿ ಕೇಳಿದರೆ ಕದ್ಕೊಂಬಂಚಿರ್ಬೋದಲ್ಲ ರಾಮಣಿ ಅದಕ್ಕೆ ಮೂರನೇದನ್ನು ಹೇಳ್ತಾ ಇದ್ದಾಳೆ ಮನಶ್ಚಲಾಯ ಚಿಲಕಃ ಗಂಡ ಪಾರ್ಶ್ವೇ ನಿವೇಶಿತ ಶೃಂಗಾರ ಪ್ರಸಂಗ ಏನು ಹೇಳಿ ವರ್ಣನೆ ಮಾಡೋದು ರಾಮನಿಗೆ ಹೇಳು ಒಂದು ದಿವಸ ನಾನು ರಾಮನು ಏಕಾಂತದಲ್ಲಿದ್ದಾಗ ಲಕ್ಷ್ಮಣ ಕೂಡ ಹತ್ತಿರದಲ್ಲಿರಲಿಲ್ಲ ಆವಾಗ ಕುಂಕುಮ ಮುಗಿದು ಹೋಗಿತ್ತು ಸೀತಾದೇವಿಗೆ ಅಲ್ಲೊಂದು ಕೆಂಪು ಕಲ್ಲಿತ್ತು ಅದನ್ನು ಪುಡಿ ಮಾಡಿದರೆ ಥೇಟ್ ಆಗ್ತಾಯಿತ್ತು ರಾಮನೇ ಅದನ್ನು ಚಚ್ಚಿ ಆ ಕುಂಕುಮದಂಥ ಒಂದು ತಿರುಕವನ್ನು ತೆಗೆದು ಸೀತಾದೇವಿಯ ಹಣೆಯಲ್ಲಿಟ್ಟಿದ್ದಾನೆ ಹಣೆಯಲ್ಲಿಟ್ಟಿದ ಮೇಲೆ ಅದೇನು ಮಾಡಿದ್ನೋ ಏನೋ ಅದು ಇದ್ದಕ್ಕಿದ್ದಂಥ ಸೀತೆ ಕಪೋಲದಲ್ಲಿ ಬರುವಂತಾಯಿತು ತಿಳಿಯಲಿಲ್ವೇ ಏನು ಎಕ್ಸ್ಪ್ಲೇನ್ ಮಾಡಲಿ ಇದನ್ನು ನಿಮ್ಗೆ ಅರ್ಥ ಆಯ್ತದೆ ನೋಡಿ ಒಬ್ಬರು ಪಂಡಿತರು ಹೇಳ್ತಿದ್ರು ಈ ಶ್ಲೋಕಕ್ಕೆ ಅರ್ಥ ತಿಳಿಯೋದಿಲ್ಲವಲ್ಲ ಅವರು ಬ್ರಹ್ಮಚಾರಿಗಳು ಬ್ರಹ್ಮಚಾರಿಗೆ ತಿಳಿಯೋ ಅಂಥದ್ದಲ್ಲ ಸೀತೆಯನ್ನು ಆಲಿಂಗನ ಮಾಡಿದ್ದಾನೆ ಮುದ್ದಾಡಿದ್ದಾನೆ ಸೀತಾದೇವಿಯನ್ನು ರಾಮಚಂದ್ರ ಹಣೆಯಲ್ಲಿದ್ದ ತಿಲಕ ಕಪೋಲಕ್ಕೆ ಬರುವಂಥ ಅವನ ಅವನ ಕಪೋಲಕ್ಕೆ ಬಂದು ಅಲ್ಲಿಂದ ಅವನ ಕಪೋಲಕ್ಕೆ ಬಂದಿದೆ ಅಷ್ಟು ಗಟ್ಟಿಯಾಗಿ ಅಂಟಿಕೊಂಡು ಇದನ್ನು ಹೇಳೋ ಹನುಮಂತ ಖಂಡಿತ ನಮ್ಮ ಯಜಮಾನರು ನಂಬ್ತಾನೆ ನೀ ನನ್ನ ಕಡೆಯಿಂದ ಬಂದಿದ್ದೆ ಎಂಬುದಾಗಿ ಇದನ್ನೆಲ್ಲ ಹೇಳಿ ಆ ಲಕ್ಷ್ಮಣನಿಗೆ ಹೇಳಪ್ಪ ಅವನ ಮಾತನ್ನು ಕೇಳಲಿಲ್ಲ ನಾನು ಸುಮಿತ್ರ ಏನು ಸುಪ್ರಜಾ ಪಿತರಂ ಮಾತರನ್ ಶೈವ ಸಮ್ಮಾನ್ಯ ಅಭಿಪ್ರಸಾದ್ಯಜ ತಂದೆಯನ್ನು ತಾಯಿಯನ್ನು ಬಿಟ್ಟು ಹೆಂಡತಿಯನ್ನು ಬಿಟ್ಟು ನಮ್ಮಿಬ್ಬರ ಸೌಖ್ಯಕ್ಕೆ ನಮ್ಮ ಬೆನ್ನ ಹಿಂದೆ ಬಂದವನು ನನ್ನ ಮೇಲೆ ಆಸೆ ಇದೆ ಅಂತ ಬೈದಿದ್ಲಲ್ಲ ತಿದ್ದುಕೊಂಡು ಪಿತರ್ವದ್ವರ್ತತೆ ರಾಮೇ ಮಾತ್ರವನ್ ಮಾಂ ಸಮಾಚಾರನ್ ರಾಮನ ತಂದೆ ತಿಳ್ಕೊಂಡಿದ್ದಾನೆ ನನ್ನ ತಾಯಿ ತಿಳ್ಕೊಂಡಿದ್ದಾನೆ ಮತ್ತ ಪ್ರಿಯತರೋ ನಿತ್ಯಂ ಭ್ರಾತ ರಾಮಸ್ಯ ಲಕ್ಷ್ಮಣಃ ನಮ್ಮ ಯಜಮಾನ್ರಿಗೆ ನನ್ನ ಮೇಲಿರೋ ಪ್ರೀತಿಗಿಂತ ಲಕ್ಷ್ಮಣ ಅಂದರೆ ಪ್ರೀತಿ ಹೆಚ್ಚು ಬೇಕಾದ್ರೆ ನನ್ನನ್ನು ಬಿಡ್ತಾರೆ ಲಕ್ಷ್ಮಣನ್ ಬಿಡೋದಿಲ್ಲ ಮೃದು ನಿತ್ಯಂ ಶುಚಿಹಿ ದಕ್ಷಃ ಪ್ರಿಯೋ ರಾಮಸ್ಯ ಲಕ್ಷ್ಮಣಃ ಆ ಲಕ್ಷ್ಮಣನನ್ನು ಕೊಂಡಾಡ್ತಾಳೆ ತಾಯಿ ಅಪಚಾರ ಮಾಡಿ ತಪ್ಪು ಈ ಲಕ್ಷ್ಮಿಯಾಗಿ ಹೋಯಿತು ಅದ್ಭುತವಾದ ಸೂಕ್ಷ್ಮ ಇದೆಲ್ಲ ಆದ ನಂತರ ನಾ ಹೋಗಿ ಬರ್ತೇನೆ ತಾಯಿಯಿಂದ ಹನುಮಂತ ಸೀತಾದೇವಿ ಹೇಳಿದ್ದು ಇನ್ನೊಂದೆರಡು ದಿವಸ ಇದ್ದು ಹೋಗೋದು ಅಲ್ಲಿ ಗೆಸ್ಟ್ ಹೌಸಾ ರೂಮ ಹೋಟ್ಲ ಲಾಡ್ಜ ಏನಿದೆ ಎಲ್ಲಿರಲಿ ತಾಯಿಯಿಂದ ಇಲ್ಲೇ ಎಲ್ಲರೂ ಮರಗಿರ ಟೊಂಕೆ ಮೇಲೆ ಇಲ್ಲ ಇಲ್ಲ ನಾ ಬೇಗ ಹೋಗಬೇಕು ಯಜಮಾನರು ಕಾಯ್ಕೊಂಡಿರ್ತಾರೆ ಇದು ಹೊರಟೆ ಅಂದವನು ಆ ಸೀತಾದೇವಿಯ ಪಾದಗಳಿಗೆ ನಮಸ್ಕಾರ ಮಾಡಿ ಮತ್ತೆ ಹೊರಟಿದ್ದಾನೆ ಹೊರಟರೆ ಅಶೋಕ ಮನದಿಂದ ಹೊರಗೆ ಬರೋದಕ್ಕೆ ಮುಂಚೆ ಅದರ ಪ್ರಾಕಾರದಲ್ಲಿ ತೋರಣದ ಮೇಲೆ ಕೂತ್ಕೊಂಡ ಈ ತೋಟ ರಾವಣನ ಹತ್ರ ಇರಬಾರ್ದಾಗಿತ್ತಲ್ಲ ರಾವಣ ತೆರಬೇಕಾಗಿತ್ತಲ್ಲ ಅಲ್ಪಶೇಷಿದಂ ಕಾರ್ಯಂ ದೃಷ್ಟೇ ಎಂ ಏನೇನು ಕೆಲಸ ಮಾಡಿದಾಗ ಆಯಿತು ಎನ್ನೆನ್ನ ಬಣ್ಣ ಮಾದರಿ ಹಚ್ಚಿ ಸಮುದ್ರನ ತಾಂಡಿನೋ ಪೆರಾಟಿಯ ಪಾರ್ತೋಂ ಸಂದೇಶತೆ ಕೊಂಡು ಬಂದೋಂ ಚೂಡಾಮಣಿ ವಾಂಗಿನೋ ಇನ್ನುವನ್ನು ಇಟ್ಟುಪೋಚು ಇಂದು ಊರು ಅದು ಈ ಊರು ಸುಡಬೇಕಾಗಿ ತ್ರೀನುಪಾಯಾನ್ ಅತಿಕ್ರಮ್ಯ ಚತುರಂ ಯಹ ರಾವಣನನ್ನೇ ಭೇಟಿ ಆಗಲಿಲ್ವಲ್ಲ ರಾವಣನ ಭೇಟಿ ಭೇಟಿಯಾಗೋದು ಹೇಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟರೆ ಈಗ ಟೈಮ್ ಇಲ್ಲ ಆಗ ಟೈಮ್ ಇಲ್ಲ ಈಗ ಟೈಮ್ ಇಲ್ಲ ನಿಮ್ಮ ಚೀಫ್ ಮಿನಿಸ್ಟರ್ ಹೋದರೆ ಕಾಂಗ್ರೆಸ್ ಅಧ್ಯಕ್ಷರಿಗೆ ಟೈಮ್ ಇಲ್ಲ ಇಲ್ಲೇ ರಾವಣನಿಗೆ ಒಂದು ಕೋತಿ ಭೇಟಿ ಕೊಡ್ತಾನೆ ಭೇಟಿ ಇಲ್ಲ ಬಿಡ್ತಾನೆ ಅದಕ್ಕೇನು ಮಾಡಬೇಕು ಅವರೇ ಮರ್ಯಾದೆ ಎಂದು ಕರ್ಕೊಂಡು ಹೋಗೋಕ್ಕೆ ಮಾಡಬೇಕು ರಥದಲ್ಲಿ ಕೂರಿಸಿ ತಮಟೆ ಗಿಮಟೆ ಹೊಡೆದು ಊರು ತುಂಬ ನನ್ನ ಹೆಸರನ್ನು ಹೇಳಿ ಮರ್ಯಾದೆ ಎಂದು ಐ ಮಸ್ಟ್ ರಾಯ್ ಹಿಸ್ ಪಬ್ಲಿಕ್ ಅಟೆನ್ಷನ್ ಅದಕ್ಕೇನು ಮಾಡೋದು ಇದಮಸ್ಯ ಋಷಂಸಸ್ಯ ನಂದ ನೋಪಮ ಮುತ್ತಮ ಮನಂ ನೇತ್ರ ಮನಕ್ಕಾಂತಂ ನಾನಾ ದುರುಮ್ಲತಾಯಿತಮ್ ಈ ತೋಟ ಹಾಳು ಮಾಡಿದ್ರೆ ತಾವೇ ಬರ್ತಾರೆ ಒಂದೆರಡು ಸ್ಟ್ರೀಟ್ ಲೈಟ್ ಹೊಡಿಬೇಕು ಎರಡು ಬಸ್ಸನ್ನು ಸುಡಬೇಕು ಆಗ ಸರ್ಕಾರದವರು ಕಣ್ಣು ತೆರೆದು ನಿಮ್ಮನ್ನು ಸಂಧಾನಕ್ಕೆ ಕರೆಯುವಂತೆ ಇದು ಬಜರಂಗ ದಳ ಮೊದಲೇ ಮಾಡ್ತಾಯಿದ್ದ ಹನುಮಂತ ಅದಕ್ಕೆ ಏನು ಮಾಡಿದ ಮರದಿಂದ ಮರಕ್ಕೆ ಗಿಡದಿಂದ ಗಿಡಕ್ಕೆ ಇಲ್ಲಿಗೆ ಇಲ್ಲಿ ಒಂದು ಸಣ್ಣ ಕೋಚೆ ನಿಮ್ಮ ತೋಟಕ್ಕೆ ಎಷ್ಟು ಕೆಲವರು ಮನೇಲಿ ಬಂದೂಕ ತೋರಿಸ್ತಾರೆ ಮೈಸೂರಲ್ಲಿ ಒಬ್ಬರು ಮನೇಲಿ ಬಂದೂಕ ಇಟ್ಟಿದ್ದರು ಯಾಕೆ ಅಂತ ಕೇಳಿದೆ ವರ ನೋಡೋಕೆ ಹೋಗಿದ್ದೆ ಬಂದೂಕ ಇಟ್ಟಿದ್ದರು ಈ ಜಾತಕಮ್ಮ ಮನೆಯಲ್ಲಿಟ್ಟಿದ್ದೆ ಬಂದೂಕ ಎರಡು ತೆಂಗಿನ ಮರ ಮುಂದೆ ನಂಜು ಮಳಿಗೆ ಹತ್ರ ಒನ್ನೆಲ್ಲ ಕೊರಂಗು ಬರೆದು ನಿಮ್ಮ ಕೋತಿಗೆ ಬಂದೂಕ ಅರ್ಥವಾಗುತ್ತೆ ಇಲ್ಲ ತೋರಿಸಿದ್ರೆ ಓಡುತ್ತೆ ಅಂದರು ನಾನು ಹೇಳಿದೆ ಅದು ಒಂದು ಬಂದೂಕ ತೊಗೊಂಬಂದು ಮಾಡ್ತೀನಿ ಅಂತ ಇನ್ಯಾರು ಮನೆ ನೀವು ಮಾಡಿದ್ದ ಅನುಕರಣೆ ಮಾಡುತ್ತೆ ಒಂದು ಇನ್ನೊಂದು ಬಂದು ನಿಮಗೆ ತೋರಿಸ್ರೆ ನೀವು ಮನೆ ಬಿಟ್ಟು ಹೋಗಬೇಕಲ್ಲ ಒಂದು ಕೋತಿ ಮನೆಗೆ ಬಂದರೆ ಎರಡು ಬಾಳೆ ಗಿಡ ಇದ್ದರೆ ಕಾಪಾಡೋಕ್ಕಾಗೋದಿಲ್ಲ ನಿಮ್ಮ ಕೈಯಲ್ಲಿ ಅದು ಹನುಮಂತ ಇಡೀ ತೋಟವನ್ನು ಮುರಿದು 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 ಮೂರಿದು ಹಾಳು ಮಾಡಿದ್ದಾನೆ ಎಲ್ಲ ರಸ ಇದೆ ಹಾಲೆರೆದು ಬೆಳೆಸಿದ್ದ ದರಿಯಾದ ಹಾಗೆ ಎಲ್ಲ ಮನೆ ಗೊಳೋ ಅಂತಳೋ ಸ್ಥಿತಿಯಾಯಿತು ಅಷ್ಟೊತ್ತಿಗೆ ರಾಕ್ಷಸ ಸ್ತ್ರೀಯರು ಕಣ್ಣು ಬಿಟ್ಟು ಎದ್ದರು ಕೊನೆಯಲ್ಲಿ ಪೊಲೀಸರು ಬರೋ ಹಾಗೆ ಎಲ್ಲ ಮುಗಿದ ಮೇಲೆ ಸೀತೆ ಕೇಳಿದ್ರು ಯಾವನವನು ಅರ್ಧಂಬರ್ಧ ಕೇಳಿಸ್ತು ಅದೇನು ಭಾಷೆ ತಿಳಿಯಲಿಲ್ಲ ಏನು ಮಾತಾಡ್ತಿದ್ನಲ್ಲ ನಿನ್ನ ಜೊತೆ ಇಲ್ಲಿ ಯಾರವನು ಸೀತೆ ಹೇಳಿದ್ಲು ಹಾವಿನ ಹೆಜ್ಜೆ ಹಾವಿಗೆ ಗೊತ್ತು ನನಗೇನು ಗೊತ್ತು ಅನ್ಳು ಸುಳ್ಳು ಹೇಳಿದಳು ಅವನು ಪ್ರಾಣ ಬಿಡಿಸೋದಕ್ಕೋಸ್ಕರವಾಗಿ ಕೆಲವರು ಓಡಿದರು ರಾವಣನ ಹತ್ರ ಯಾವುದೋ ಕೋತಿ ಬಂದಿದೆ ಪ್ರಭು ಎಲ್ಲ ಪೋಚು ತೋಟ ಎಲ್ಲ ಹಾಳಾಯಿತು ಲೈ ಸರಿಯಾಗಿ ಬೋಗಳರು ಅಂತ ಅವನು ಏನಿಲ್ಲ ಅಶೋಕವನ ಪೂರ್ತಿ ಹೋಯಿತು ಹಾ ಎಷ್ಟು ಕೋತಿ ಬಂದಿದೆಯೋ ಒಂದೇ ಬಂದಿದೆ ಸ್ವಾಮಿ ಎಲ್ಲ ತೋಟ ಹಾಳು ಮಾಡಿಬಿಡ್ತು ಒಂದು ತೋಟಿ ಒಂದು ಕೋತಿ ಅಷ್ಟು ದೊಡ್ಡ ತೋಟ ಹಾಳು ಮಾಡಿ ಬೆಳೆದಿದ್ದ ಮರಗಳು ಕಾಣುವವು ನೀವು ಬಂದು ನೋಡಿ ಪ್ರಭು ಹಿಡ್ಕೊಂಡು ಬನ್ನಿ ಅಯ್ಯೋ ನಮ್ಮ ಕೈಲಾಗೋದಿಲ್ಲ ಮುಖ ತೋರಿಸ್ಬೋದು ಕೋತಿ ಅದಕ್ಕೆ ದೊಡ್ಡ ಆಯುಧ ಯಾವುದು ನೀವು ಹ್ಯಾ ಮುಖ ಮಾಡ್ತೀರಿ ಅಪ್ಪನ ಹಾಗೆ ಮುಖ ಮಾಡುತ್ತೆ ಉಗುರನ್ನು ತೋರಿಸುತ್ತೆ ಹ್ಯಾ ಅನ್ನತ್ತೆ ಅದು ಅದು ನೋಡಿಯೇ ಭಯ ಇವರಿಗೆ ಅದು ಪಂಚಮುಖಿ ಆಂಜನೇಯ ಬೇರೆ ಐದು ಮುಖ ತೋರಿಸ್ತಾ ಇದ್ದಾನೆ ಕೈ ಉಗುರು ನೋಡಿ ಭಯಪಡ್ತಿದ್ದಾರೆ ನಮಗಾಗೋದಿಲ್ಲ ಕಿಂಕರರೆಂಬ ತನ್ನ ಹಸುರ ವೀರರನ್ನು ಕಳಿಸಿದ ಹನುಮಂತ ನಿರೀಕ್ಷೆ ಮಾಡ್ತಿದ್ದ ಹೊರಟು ಹೊರಟು ಅಡಿಯ ಬಿಡಲಾವ ಅವನು ಮರದ ಠೊಂಗಿಯ ಮುರ್ಕೊಂಡ ರಾಮಾಯಣದಲ್ಲಿ ಒಂದು ಕಡೆಯೂ ಹನುಮಂತನ ಕೈಯಲ್ಲಿ ಇದೆ ಅಂತ ಚಿತ್ರ ಇಲ್ಲ ಇವತ್ತು ದೇವಸ್ಥಾನಗಳೆಲ್ಲ ಕಡೆಯಲ್ಲಿ ಹನುಮಂತನ ಕೈಯಲ್ಲಿ ಗದೆ ಕೊಡ್ತಾರೆ ರಾಮಾಯಣದಲ್ಲಿ ಒಂದು ಕಡೆಯೂ ಗದೆಯೆಲ್ಲ ಅಸಹಾಯ ಶೂರ ಮತ್ತು ಎಲ್ಲಿ ಆಯುಧ ಅಲ್ಲಿ ಆಯುಧವನ್ನೇ ಮಾಡ್ಕೊಳ್ಳೋದು ಒಂದು ಮರ ಟೊಂಗೆ ಕಿತ್ತ ಮರವನ್ನೇ ಕಿತ್ತ ಇವನೊಬ್ಬನೇ ಎಲ್ಲ ಸಕಲ ಕಪಿವೀರರು ಹಾಗೆಯೇ ಒಬ್ಬರ ಕೈಲಿ ಒಂದು ಕತ್ತಿ ಒಂದು ಬೊಂಡು ಏನೂ ಇಲ್ಲ ಮೋಸ್ಟ್ ಅನ್ಕನ್ವೆನ್ಷನಲ್ ಆರ್ಮಿ ಇದು ರಾವಣ ಆಗ ಯುದ್ಧ ಮಾಡ್ತಾನೆ ಒಂದು ಏಟ್ಗೆ ಹಾಕಿದರೆ ಹದಿನಾಲ್ಕು ಜನ ಕಿಂಕರರು ಸತ್ತು ಹೋದರು ಆಮೇಲೆ ಹಸೂರ್ ಮಾಡಿದ ಮಾಡಿದಾಗೆ ಹೋಗಿ ತಿರುಗಿ ಹೇಳಿದ್ರು ಅಯ್ಯೋ ಹೋಗಿಬಿಟ್ರು ನೀವು ಕಳಿಸಿದ್ದವರೆಲ್ಲ ಏನಿದು ಆವಾಗ ಕೊನೆಯಲ್ಲಿ ಬೇರೆ ದಾರಿ ಇಲ್ಲದೆ ಜಂಬು ಮಾಲಿ ಎಂಬವನನ್ನು ಸೇನಾಧಿಪತಿಯನ್ನು ಕಳಿಸ್ತಾನೆ ಜಂಬು ಮಾಲಿಯನ್ನು ಕೊಂದ ಹನುಮಂತ ಅಮಾತ್ಯ ಪುತ್ರರು ಏಳು ಜನರನ್ನು ಕಳಿಸಿದ ಸೈನ್ಯ ಸಮೇತ ಅವರೂ ಸತ್ತರು ಐವರು ಸೇನಾಪತಿಗಳು ಪಂಚ ಸೇನಾಪತಿಗಳು ಅವರನ್ನು ಕೊಂದ ಆಮೇಲೆ ಇಂದ್ರಜಿತ್ತನ್ನು ಕಳಿಸಿದ ಇದು ಸಾಮಾನ್ಯ ಕೋತಿಯಲ್ಲ ಕಾಣೋ ಇವನು ಯಮು ದೂತನು ವರುಣ ದೂತನೋ ಕುಬೇರನ್ ದೂತನು ಹೋಗಿ ವಿಚಾರಿಸ್ಕೊಂಬ ಅಂತ ಕಳಿಸೋ ಹೊತ್ತಿಗೆ ಆ ಸೈನ್ಯ ಬರ್ತಾಯಿತ್ತು ಅವರೇನು ತಮಟ ನಾಗೇಶ್ವರಗೇಶ್ವರ ಕೇಳಬೇಡಿ ನಾಜೂ ಕುನಾಯ ಏನಿಲ್ಲ ಅದು ದಗ್ ಗುಣಕ್ಕೆ ಹೊಡೆಯೋದು ಮರಿ ಕುಣಿತ ಬರ್ತಾಯಿದೆ ದೊಡ್ಡ ಸೈನ್ಯ ನೋಡ್ದ ಹನುಮಂತ ಸಾವಿರ ಕಾಲಿನ ಮಂಟಪ ಆಯಿತು ಅದರ ಮೇಲೆ ಕಣ್ಣಿತ್ತು ಇದನ್ನು ಹಾಳು ಮಾಡಬೇಕು ಅಂತ ಒಂದು ಕಂಬವನ್ನೇ ಹೇಗಿತ್ತ ಅದು ದಸಕ್ಕೆ ಅಂದ್ಬಿಟ್ಟು ಸಾವಿರ ಕಾಲ ಮಂಟಪ ಅದನ್ನು ತಿರುಗಿಸುವ ರಭಸಕ್ಕೆ ಅಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಆಯಿತು ಅಂತ ಬರೆದಿದ್ದಾಳೆ ಫ್ಯಾರಡೆಗಿಂತ ಮುಂಚೆ ವಿದ್ಯುತ್ ಶಕ್ತಿ ಕಂಡು ಹಿಡಿದವನು ಅದರಿಂದ ಏಟು ಹಾಕಿದ ಇಂದ್ರಜಿತ್ತನ್ನು ಸೈನ್ಯ ಧ್ವಂಸವಾಯಿತು ಅವರೆಲ್ಲ ಹೋದರು 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 ಕೊನೆಯಲ್ಲಿ ಏನು ಮಾಡಿದ ಇವನು ಹಿಡಿಯೋದಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ ಇದು ರಾಕ್ಷಸರ ಬುದ್ಧಿ ಕೊನೆಯಲ್ಲಿ ಬಿಡುವಾದಷ್ಟ ಮೊದಲು ಬಿಡುವುದು ಮೊದಲು ಬಿಡುವುದನ್ನು ಕೊನೆಯಲ್ಲಿ ಬಿಡುವುದು ಬ್ರಹ್ಮಾಸ್ತ್ರವನ್ನು ಬಿಟ್ಟ ಅದರ ನಿಯಮ ಗೊತ್ತಿಲ್ಲ ಅವನಿಗೆ ಇವನು ಹುಟ್ಟಿದ ಕ್ಷಣದಲ್ಲಿ ಹನುಮಂತ ಹಸಿವಾಗಿ ಸೂರ್ಯನನ್ನು ಹಿಡಿಯುವುದಕ್ಕೆ ಹೋದ ಅಂತ ಕಥೆ ಹೇಳ್ತಾರೆ ಅವತ್ತು ಗ್ರಹಣ ಆಗ್ತಿತ್ತಂತೆ ರಾಹು ಹೆದರ್ಕೊಂಡ ನಾನು ಹಿಡಿಯೋಕೆ ಬರ್ತಾ ಇದೆ ಅಂತ ಇಂದ್ರ ಬಂದು ವಜ್ರಾಯಿಂದ ಹೊಡೆದು ದವಡೆ ಸ್ವಲ್ಪ ಮುಕ್ಕಾಗಿ ಹನುಮಂತ ಕೆಳಗೆ ಬಿದ್ದ ವಾಯುದೇವನ ಕೋಪ ಬಂತು ಉತ್ತರಕಾಂಡದ ಕಥೆ ಲೋಕದಲ್ಲಿ ಎಲ್ಲಿ ಗಾಳಿ ಬೀಸಲಿಲ್ಲ ಎಲ್ಲ ಪ್ರಜೆಗಳು ಸಾಯೋಗಿ ಶುರು ಮಾಡಿದರು ಆಗ ದೇವತೆಗಳೆಲ್ಲ ವಾಯುದೇವರನ್ನು ಸ್ತೋತ್ರ ಮಾಡಿ ವಾಯುದೇವರು ಈ ಮಗುವಿನ ನೀವು ಮಾಡಿ ತಪ್ಪು ಅಂತ ಹೇಳಿ ನಿಮ್ಮ ನಿಮ್ಮ ಶಕ್ತಿ ಕೊಟ್ಟರೆ ಬಿಡ್ತೇನೆ ಅಂದಾಗ ಸಕಲ ದೇವತೆಗಳು ತಮ್ಮ ತಮ್ಮ ಅಸ್ತ್ರಗಳನ್ನು ಆಂಜನೇಯನಿಗೆ ಕೊಟ್ಟರು ಐಂದ್ರಾಸ್ತ್ರ ಅಸ್ತ್ರ ಅಗ್ನೇಯಾಸ್ತ್ರ ಎಲ್ಲ ಅಸ್ತ್ರಗಳು ಗೊತ್ತಿದ್ದವು ಕೊನೆಯಲ್ಲಿ ಬ್ರಹ್ಮದೇವ ಬಂದು ಕೇಳ್ಕೊಂಡ ನಂದು ಒಂದು ಅಸ್ತ್ರ ಇದೆಯಪ್ಪ ಬ್ರಹ್ಮಾಸ್ತ್ರಕ್ಕೆ ಮೇಲಿಂತ ಅಸ್ತ್ರ ಇಲ್ಲ ಆದರೆ ಅಕಸ್ಮಾತ್ ಯಾರಾದರೂ ಇದನ್ನು ನಿನ್ನ ಮೇಲೆ ಬಿಟ್ಟರೆ ಒಂದು ಗಂಟೆ ಕಾಲ ಅದಕ್ಕೆ ಕಟ್ಟು ಬಿದ್ದಂತೆ ನಾಟಕ ಮಾಡಿ ಮರ್ಯಾದೆ ಉಳಿಸು ಅಂತ ಕೇಳಿದ್ದ ಬ್ರಹ್ಮದೇವ ಅದು ಗೊತ್ತಿರಲಿಲ್ಲ ಇವರಿಗೆ ಬ್ರಹ್ಮಾಸ್ತ್ರ ಬಿಟ್ಟರು ಹನುಮಂತ ಏನು ಮಾಡಿದ ಕೈ ಕಟ್ಕೊಂಡು ನಿಂತ ಆ ಸಿಕ್ಕಿದ ಬಡಪ ಇಂಥವರೆಲ್ಲ ಹಗ್ಗ ಹಿಗ್ಗ ಎಲ್ಲ ಕಟ್ಟಿದ್ರು ಅಯ್ಯೋ ಬ್ರಹ್ಮಾಸ್ತ್ರ ವ್ಯಸ್ತವಾಯ್ತಲ್ಲ ಹಗ್ಗ ಕಟ್ಟಿದ್ರಲ್ಲ ಅಂತ ಇಂದ್ರಜಿ ತಳ್ತಾ ಕೂತಿದ್ದಾನೆ ಆಮೇಲೆ ಅನಾಮತ್ತಾಗ ಅವನನ್ನು ಎತ್ತಿದ್ರು ರಥದಲ್ಲಿ ಹಾಕಿದರು ಹನುಮಂತ ಮೀಸೆ ತೆರವಿದ ಇಪ್ಪಡಿ ಅನ್ನೋ ರಾಮದೂತ ಸುಮ್ಮನೆ ಇದು ಕಥೆ ಬೆಳೆಸ್ತಾರೆ ಕೆಲವರು ರಾವಣ ಎದುರಿಗೆ ಪೀಠ ಇರಲಿಲ್ಲ ಅಂತ ಬಾಲಾಸಿಂಬಿ ಸುತ್ತಿ 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 ವೇಲ್ ಕೂತ್ಕೊಂಡ ಒಬ್ಬರು ರಾಮಾಯಣ ಹೇಳ್ತಿದ್ದಾರೆ ಶ್ಲೋಕ ಗೊತ್ತಿಲ್ಲ ಎತ್ರ ಎತ್ರ ರಘುನಾಥ ಕೀರ್ತನಂ ಅವ್ರು ಹೇಳ್ತಾರೆ ಎತ್ರ ಎತ್ರ ರಘುನಾಥ ಕೀರ್ತನ ತತ್ರ ತತ್ತ ಹನುಮಂತ ಕೂತಿದ್ದು ನೋಡಿ ತತ್ತದಸಿ ಬಿಟ್ಟು ಶ್ಲೋಕ ಗೊತ್ತಿಲ್ಲ ಎತ್ರ ಅನ್ನೋ ಕನ್ನಡ ಶಬ್ದ ಎಲ್ಲಿ ಸಂಸ್ಕೃ ಸಂಸ್ಕೃತ ಗೊತ್ತಿಲ್ಲ ದೇದವರು ಬಾಯಲ್ಲಿ ರಾಮಾಯಣ ಕೇಳಿದ್ರೆ ಹಾಳಾಗಿ ಬಿಡ್ತೀರಿ ನೀವು ಸಂಸ್ಕೃತ ಗೊತ್ತಿರಬೇಕು ಸ್ವಲ್ಪ ಮಟ್ಟಿಗೆ ವೇದವೂ ತಿಳ್ಕೊಂಡು ಶ್ರದ್ಧೆಯಿಂದ ಒಂದು ಸಂಪ್ರದಾಯದಲ್ಲಿ ಹೇಳಬೇಕು ಅದೆಲ್ಲ ಸುಳ್ಳು ಕಥೆ ರಂಜನೆಗೋಸ್ಕರ ಹೇಳ್ತಾರೆ ಒಬ್ಬರು ಹರಿಕಥೆ ದಾಸರು ಹೇಳ್ತಿದ್ರು ಹನುಮಂತನ ಬಾಲಕ್ಕೆಲ್ಲ ಬಟ್ಟೆ ಗಿಟ್ಟೆ ತುಪ್ಪ ಎಲ್ಲ ಹಾಕಿ ಕಡ್ಡಿ ತೊಗೊಂಡ್ ಮಾತ್ರ ಅವನ ಹೇಳಿ ಅಂತ ಬೆಂಕಿ ಗಡ್ಡಿಯಲ್ಲಿ ತಾಗಿನ ಕಾಲದಲ್ಲಿ ಈ ಪೋಲಿ ಕಥೆಗಳು ಹೀಗೆಲ್ಲ ಸೇರಿಸ್ಬಿಡ್ತಾರೆ ರಜನೆಗೆ ಜನ ಅದಕ್ಕೆ ಚಪ್ಪಾಳೆ ಹಾಕ್ತಾರೆ ವಾಲ್ಮೀಕಿ ಮಾತ್ರ ನಾನು ಯಾರು ಹೇಳಿದ್ರು ವೆರಿ ಕಲರ್ಫುಲ್ ಪಿಕ್ಚರ್ ರಾಮಾಯಣದ್ದು ಹೌದು ಮೋಸ್ಟ್ ಕಲರ್ಫುಲ್ ಪಿಕ್ಚರ್ ವಾಲ್ಮೀಕಿ ಹಾಗೆ ಕಥೆ ಹೇಳೋರು ಯಾರು ನಿಮಗೆ ಯಾವ ಕಾದಂಬರಿಕಾರ ಬರೀತಾನೆ ಎಷ್ಟು ಮೈನ್ಯೂಟ್ ಡೀಟೇಲ್ಸು ಅವರೆಲ್ಲ ಒಂದು ರಥದಲ್ಲಿ ಹಾಕಿದ್ರು ಕಂಬ ಕಟ್ಟಿದರು ಸಿಕ್ಕಿಬಿಟ್ಟ ಕಪಿವೀರ ಸಿಕ್ಕಿಬಿಟ್ಟ ಕಪಿವೀರ ಏ ನಿನ್ನ ಹೆಸರೇನೋ ಅಂದರು ಹನುಮಾನ್ ಹೇಳ್ರು ಅವರು ಹನುಮಾನ್ ಸಿಕ್ಕಿಬಿಟ್ಟ ಹನುಮಾನ್ ಸಿಕ್ಕಿಬಿಟ್ಟ ಹನುಮಾನ್ ಸಿಕ್ಕಿಬಿಟ್ಟ ಜಗ್ ಮುಳಕ ಜಗ್ ಮುಳಕ ಹೊಡಿತಿದ್ದಾರೆ ಹನುಮಂತ ಬಂದು ಈ ಕಡೆ ಕಪಿವೀರ್ ಹೇಳ್ತಾನೆ ರಾಮ ವಿಶ್ರಾವಿತಮ್ಮಮ ಊರು ತುಂಬ ನನ್ನ ಹೆಸರು ಹೇಳಿದರು ಮರ್ಯಾದೆ ಮಾಡಿದರು ಬಿರುದ್ಬಾವ್ಲಿ ಕೊಟ್ಟರು ಲೈ ಸುಮ್ಮ ಪೊಯಿಂದೆ ನಡ ಹಾಗೆ ಹೋಗಿದ್ದೆ ನಾನು ಊರು ತುಂಬ ನನ್ನ ಹೆಸರೆಲ್ಲ ಕೇಳೋ ಹಾಗೆ ಮಾಡಿದ್ದೇನೆ ಊರು ಸುಟ್ಟಿದ್ದೇನೆ ಮಕ್ಕಳು ಮರಿ ದೊಡ್ಡವರು ಒಬ್ಬರು ಮರೆಯೋ ಹಾಗಿಲ್ಲ ನನ್ನ ಹೆಸರನ್ನು ರಾವಣನ ಮರ್ತರು ಮರಿಬೋದು ಹನುಮಂತನ ಮರೆಯೋ ಹಾಗಿಲ್ಲ ಹಾಗೆ ಮಾಡಿದ್ದೇನೆ ನಾನು ಅಂತ ಹೇಳುವಂತೆ ಕಟ್ಟಿದರು ಅವನನ್ನು ಸಕಲ ರಾಜಮರ್ಯಾದೆಗಳಿಂದ ಎದುರಿಗೆ ಕರ್ಕೊಂಡು ಹೋಗಿ ನಿಲ್ಲಿಸಿದರು ಎಂಬಲ್ಲಿಗೆ ರಾಮಾಶ್ವಮೇಧ ಮಂಟಪದಲ್ಲಿ ಇವತ್ತು ಲವಕುಶರು ಪ್ರವಚನ ಮಾಡ್ತಾ ಮಾಡ್ತಿದ್ದಾರೆ ನಾಳೆ ರಾವಣನಿಗೆ ಉಪದೇಶ ದಹನ ಪ್ರತ್ಯಾವರ್ತಿ ವಾಪಸ್ಸು ಬರತಕ್ಕದ್ದು ಕಥೆಯನ್ನು ರಾಮಚಂದ್ರ ಸ್ವಾಮಿಗೆ ಹೇಳುವುದು ಅದಾದ ನಂತರ ಯುದ್ಧಕಾಂಡಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ ನಾಳೆ ಉಪನ್ಯಾಸ ಅರ್ಧ ಭಾಗದಲ್ಲಿ ಯುದ್ಧಕಾಂಡ ಪ್ರವೇಶ ಮೂರು ದಿವಸ ಅಂತ ಹೇಳಿದ್ರಲ್ಲ ಹೌದು ಮೂರು ದಿವಸ ಮೊನ್ನೆ ದಿವಸ ಒಂದು ಸೇರಿಸ್ಕೊಳ್ಳಿ ಅಂಜಲೇ ಒನ್ರು ಬೆತ್ತಾನು ಹೇಳಿದ್ದೇನೆ ಮೂರು ದಿವಸ ಕಮ್ಮಿ ಇಲ್ಲ ಕೊಟ್ಟು ಮಾತ್ರ ನೀರಿಲ್ಲ ಸುಳ್ಯಾ ಕೇಳಿ ಮಂಗಳ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧೆಯೇ ಚಕ್ರವರ್ತಿ ತನೂಜಾಯ ಮಂಗಳಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಸ್ತಮಸ್ತಃ ಸುಖಿ ನೋವಂತು ಮಂಗಳ 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 ನಿತ್ಯಶ್ರೀರ್ ನಿತ್ಯಮಂಗಳ